ಕೇಳಿ, ಸದ್ಯಕ್ಕೆ ನೀವ್ ಯಾರು ಅಣ್ಣನ್ ನೋಡೋದಿಕ್ಕಾಗಲ್ಲ, ಅಣ್ಣನ್ಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ಅಣ್ಣಂಗ ಬಂದಿರೋ ಗೊತ್ತಾದ್ ಬೇಡಣ್ಣ, ಆಮೇಲೆ ಸುಮ್ನೆ ಟೆನ್ಷನ್. ಸರಿ ಸರಿ, ಎಲ್ಲಾರ ಹೆಸರು ಕೊಟ್ಟೋಗಿ, ಅಣ್ಣಂಗೆ ಹೆಸರಾದ್ಮೇಲೆ ತಿಳಿಸ್ತೀನಿ. ಯಶವಂತಪುರ ಕಲ್ಕಿ ಮಾರತ್ತಳ್ಳಿ ಮಂಜ. ಹಲೋ, ನಾನು ಹುಬ್ಳಿಯಿಂದ ಮಟ್ಕ ಚಂದ್ರಪ್ಪ ಮಾತಾಡ್ತಾ ಇರೋದು. ಅಣ್ಣನ ಆರೋಗ್ಯ ಹೇಗಿದೆ ವಿಚಾರಿಸ್ಕೊಳ್ಳೋಕೆ ಫೋನ್ ಮಾಡಿದ್ದೆ ಅಂತ ಮರಿದೆ ಹೇಳ್ಬಿಡಪ್ಪ. ಇದೇ ಸರಿಯಾದ ಟೈಮು, ಇವತ್ತೇ ಹಾಸ್ಪಿಟಲ್ ಜೀವನ ಎತ್ತು ಬಿಡಬೇಕು. ಎಲ್ಲ ಕುಂತ್ಕೊಂಡು ಮೈಸೂರಲ್ಲಿರೋ ನಮ್ಗೆ ಅಪ್ಪಾಡಿಸ್ತಾ ಇದ್ರೆ ಆಮೇಲೆ ಕೈ ಕಟ್ಕೊಂಡು ಸುಮ್ಮನೆ ಇರ್ಬೇಕಾ? ಇನ್ ಮುಂದೆ ಈ ಧರ್ಮನ ಹೆಸರು ಕೇಳಿದ್ರೆ ಇಡೀ ಬೆಂಗಳೂರಲ್ಲಿ ನಡೆಸ್ಬೇಕು. ಕುರುಕ್ಸೀನ, ಆಸಿಡ್ ರಾಜ, ಪ್ಲೇಟ್ ಮಂಜ. ಮೈಸೂರು ಧರ್ಮ ಬಂದಿದಾನ? ಮೈಸೂರು ಧರ್ಮ ಬಂದಿದಾನ? ಇಲ್ಲ ಅಣ್ಣ. ಗೊತ್ತು ಅವನ್ ಬರೋಣ ಅಂತ ನನ್ಗೆ ಗೊತ್ತು, ಅದಕ್ಕೆ ತಾನೇ ಈ ಹಾರ್ಟ್ ಅಟ್ಯಾಕ್ ಡ್ರಾಮಾ ಆಗ್ತಾ ಇರೋದು. ನನಗೇನು ಅರ್ಥ ಆಗ್ಲಿಲ್ಲ ಅಣ್ಣ, ಮೊದಲಿಂದಾನೇ ನನಗೆ ಅವನ ಮೇಲೆ ಡೌಟು. 20-30 ಸಾವಿರ ಚಿಲ್ಲರ ಖಾಸಿಗೆ ಸಣ್ಣ ಪುಟ್ಟ ಡೀಲ್ ಮಾಡ್ತಾ ಇದ್ದವನು, ಈಗ ಈಗ ನನ್ ಸೀಟ್ ಕೇಸ್ ಕೆಚ್ ಆಗ್ತಾ ಇದ್ದಾನ? ಕೆಲ್ಸ ಇರ್ಬೇಕಾದ್ರೆ ಸತ್ತಿರೋ ತಿಂದ್ರೆ ನಮ್ ಬುದ್ಧಿ ಸತ್ತೋಗುತ್ತೆ. ಎತ್ತ ಎಲೆನ ವಿಚಾರಿಸದ್ನಣ, ಆ ಮೈಸೂರು ಧರ್ಮನ್ ಗ್ಯಾಂಗ್ ನಮ್ಮ ಮೇಲೆ ಫುಲ್ ಕೆಂಡ ಕಾಡ್ತಿದಾರೆ. ಗೊತ್ತು, ನನಗ್ ಗೊತ್ತು ಕಣ. ಇವತ್ತು ರಾತ್ರಿ ಅವನಿಲ್ಲಿ ಬಂದೇ ಬರ್ತಾನೆ. ಏನ್ ಕಣ? ನನ್ ಕೈಯಲ್ಲಿ ಸಹಯೋಗ. ಹಲೋ, ಇನ್ನ ಮಗ ಕಾಣಿಸ್ತಾನೆ ಇಲ್ಲ. ನಾನ್ ನಿಮ್ಮನ್ನೇ ನೋಡಕ್ ಬಂದೆ. ಮಲ್ಗಿರ್ಬೇಕಾದ್ರೆ ಎತ್ ಬಿಡೋಣ ಅಂತ ಬಂದಿದ್ಯಲ್ಲ. ಏಯ್ ಹೌದಾ, ನಿನ್ ಎತ್ ಬಿಡಕ್ಕಿಂತಾನೆ ಬಂದೆ. ಆರ್ಮುಗಂ ಬೆಂಗಳೂರು ಸಿಟಿನೇ ನಡಗಿಸ್ತಾ ಇರೋ ಒಬ್ಬ ಡೀಸೆಂಟ್ ರೌಡಿ. ಅವನನ್ನ ಬೇರೆ ಯಾರಾದ್ರೂ ಎದುರು ಹಾಕೊಂಡ್ರೆ ಅವನನ್ನ ಮುಗಿಸೆ ಮುಂದಿನ ಕೆಲಸ ಮಾಡೋದು. 100 ರೂಪಾಯಿ ಇದ್ರೆ ಎಣ್ಣೆ ಹೊಡಿಬಹುದು, 1,000 ರೂಪಾಯಿ ಇದ್ರೆ ಶೋಕಿ ಮಾಡಬಹುದು ಅಂತ ತಿಳ್ಕೊಳ್ಳೋ ಎಷ್ಟೋ ಜನಗಳಲ್ಲಿ ಯಾರಾದ್ರೂ ಒಬ್ಬ ಇವನ ಬದಲು ಸರೆಂಡರ್ ಆಗ್ತಾನೆ. ಬಿಗ್ ಇಂಡಿಯನ್ ಗವರ್ಮೆಂಟ್, ಸ್ಮಾಲ್ ಕರ್ನಾಟಕ ಗವರ್ಮೆಂಟ್, ಮಿನಿ ಬೆಂಗಳೂರು ಗವರ್ಮೆಂಟ್, ಇಲ್ಲಿ ಚಾಲ್ತಿನಲ್ಲಿ ಇರೋದು ಈ ಆರುಮುಖ ಗವರ್ಮೆಂಟ್. ಹೊಸದಾಗ್ ಕಟ್ತಿರೋ ಐಟಿ ಬಿಲ್ಡಿಂಗ್ ನ ಆಸುಪಾಸಿನಲ್ಲಿ ಒಂದು ಜಾಗನ ಲೀಸ್ಗೆ ತಗೊಂಡು ಅವ್ರು ಕಟ್ತಾ ಇರೋ ಬಿಲ್ಡಿಂಗ್ ಮೇಲೆ ಏನಾದ್ರೂ ಒಂದ್ ಕೇಸ್ ಹಾಕಿ ಕೋರ್ಟ್ ನಿಂದ ಸ್ಟೇ ಆರ್ಡರ್ ತಂದು ಅವ್ರ ಕೆಲಸನ ಹಾಳ್ ಮಾಡಿ ಕಿರಿಕ್ ಮಾಡ್ತಾನೆ. ಹೆದರಿಸಿ ಅವರಿಂದ ದುಡ್ಡು ವಸೂಲಿ ಮಾಡ್ತಾನೆ. ಯಾವುದೇ ಪಾರ್ಟಿ ಅಧಿಕಾರಕ್ಕೆ ಬಂದ್ರೂ ತನಗ್ ತೊಂದರೆ ಆಗದೆ ಇರೋ ಹಾಗೆ ವ್ಯವಸ್ಥೆ ಮಾಡ್ಕೊಳ್ಳೋ ಬುದ್ಧಿಶಾಲಿ. ಯಜಮಾನ್ರೆ ನಮಸ್ತೆ. ನಮಸ್ಕಾರ. ನಮಸ್ಕಾರ. ನೀವು ಇವ್ರವ್ರ ತರ ಕಾಣಿಸ್ತಲ್ವಲ್ಲ. 3 ತಲೆಮಾರಿನಿಂದ ಈ ತಾಯಿ ನಮ್ಮ ಮನೆ ದೇವತೆ, ಬಂದೇ ಇರಲಿಲ್ಲ. ಪ್ರಸಾದ ಮಾಡಿ ನೈವೇದ್ಯ ಕೊಟ್ಟೋಗೋಣ ಅಂತ ನಾವೆಲ್ಲರೂ ಬಂದಿದ್ದೀವಿ. ಹೂವಿನ ಅಲಂಕಾರ ಎಲ್ಲ ಮುಗಿದೋಯ್ತು, ಆಭರಣಗಳನ್ನೆಲ್ಲ ಕೊಟ್ಬಿಟ್ರೆ ಏನೇನ್ ಬೇಕಾಗತ್ತೆ ಅರ್ಚಕರೇ? ಅದೇ ಪದಕ. ಯಾವನು ಗಾಡಿ ನಿಲ್ಲಿಸಿದ್ದಾನೆ ಯಾರು ಕಾಣ್ತಾ ಇಲ್ವಲ್ಲ. ಶಶಿಧರ ಹರ ಹರ
ಶಶಿಧರ ಭಯಂಕರ ಶತ್ರು ಸಂಹಾರ ಹಸುವಂತ ಪ್ರಸಾದ ಕದ್ದರ ಕ್ಷಮಿಸ್ಬೋದು, ರುಚಿಗೋಸ್ಕರ ಪಾಯಸನ್ ಕತೆ ಕೊಡ್ತೀರಾ ನೀವು? ನಿಮ್ಮಂತರಿಂದ ನನ್ನ ಮಗನ ಎಷ್ಟು ಜನ ಹೆಣ್ಮಕ್ಳು ಸತ್ತೋಗಿದ್ದರು, ಎಷ್ಟು ಮಕ್ಕಳು ಅನಾಥ ಆಗಿದ್ದರು ಗೊತ್ತಿಲ್ಲ ನಿನಗೆ? ಇಲ್ಲಿ ಕಾವಲು ಪಡೆಯಲು ಅಂತ ಕಾಪಾಡ ದೈವನು ಇದೆ. ಊರಲ್ಲಿರೋ ಅಮ್ಮನವರು ಆಭರಣ ಕದ್ರೆ ಊರಾಚಾರ ಆಂಜನೇಯ ಸುಂದರ ಕರೆನೋಂತರ್ ಬದುಕಿದ್ರೆ ತುಂಬಾ ಅರ್ಜೆಂಟ್ ಸರ್, ನೀವು ನನ್ನ ಮೇನ್ ರೋಡ್ ತನಕ ಡ್ರಾಪ್ ಹಾಕ್ಬಿಟ್ರೆ. ನೀನೇನ್ ಹೇಳೋದು, ಈ ವಿಲೇಜ್ ರೋಡ್ ಇಂದ ಓಡ್ ಬಂದ್ಬಿಟ್ಟು ಈ ಎಸ್ ಐ ಪಶುಪತಿ ಗಾಡಿಗೆ ಅಡ್ಡ ಹಾಕ್ಬಿಟ್ಟು ನಿಲ್ಸ್ತೀಯ ಅಂತಂದ್ರೆ ಅಷ್ಟು ತಿಳ್ಕೊಳ್ಳಾರ್ದಂತ ಟಪ್ಪ ನನ್ ಮಗ ಅನ್ಕೊಂಡೆ. ನನ್ನ ನೀವ್ ಎಸ್ ಐ? ನಾನು ಎಸ್ ಐ ಅಲ್ಲ, ಪಿ ಸಿ ಐ. ನಮ್ಮ ಅಪ್ಪನ ಹೆಸರು ಎಸ್ ಇಂದ್ರಜಿತ್ ಅಂತ, ಅವ್ರ ಇನಿಷಿಯಲ್ ನನ್ನ ಹೆಸರು ಜೊತೆ ಸೇರಿಸ್ಕೊಂಡು ಎಸ್ ಐ ಪಶುಪತಿ ಅಂತ ನನಗೆ ನಾನೇ ನಾಮಕರಣ ಮಾಡ್ಕೊಂಡೆ. ಹೌದು, ನೀನಾಗಿ ಈ ಕಡೆ ಬರ್ತಾ ಇದೆ ಅದು ಫಸ್ಟ್ ಹೇಳು. ಸರ್, ನಾನು ಒಬ್ಬ ಕಳ್ಳ, ಊರೊಳಗಡೆಯಿಂದ ಇದನ್ನ ಕತ್ಕೊಂಡ್ ಬರ್ತಾ ಇದ್ದೀನಿ ಸರ್. ಊರವರೆಲ್ಲ ಅಟ್ಟಿಸ್ಕೊಂಡ್ ಬರ್ತಾ ಇದಾರೆ ಸರ್. ನೀವು ನನ್ನ ಮೇನ್ ರೋಡ್ ತನಕ ಡ್ರಾಪ್ ಹಾಕ್ಬಿಟ್ರೆ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತೀನಿ. ಎಷ್ಟು ಕೊಬ್ಬ ನಿನಗೆ, ಯೂನಿಫಾರ್ಮ್ ಹಾಕೊಂಡಿರೋ ಒಬ್ಬ ಪೊಲೀಸ್ ಹತ್ರನೇ ನಾನೊಬ್ಬ ಕಳ್ಳ ಅಂತೇನೋ ನೀನು? ನನ್ನ ಮಗನೇ, ನಿನ್ ಹಿಡಿದಕ್ಕಾ ಜಾಗದಲ್ಲಿ ಇಟ್ಬಿಟ್ಟು ನಿನ್ನ ಶರ್ಟ್ ಪ್ಯಾಂಟ್ ಬಿಚ್ಚಿ ಬರೀ ಅಂಡರ್ ವೇರ್ ಮೇಲೆ ಸ್ಟೇಷನ್ ತನಕ ವಾದ್ಯಾಡ್ಕೊಂಡು ಹೋಗ್ತೀನಿ. ಈಗ ನೀನ್ ಅಟ್ಟಿಸ್ಕೊಂಡ್ ಬರ್ತಾ ಇದಾರಲ್ಲ, ಅವ್ರ ಕೈಗೆ ನೀನ್ ಹಿಡ್ಕೊಟ್ಟು ಧರ್ಮದೇಟ್ ಬೀಳಂಗ್ ಮಾಡ್ಲಿಲ್ಲ. ನಾನು ಪಶುಪತಿನೇ ಅಲ್ಲ, ಈಗ ಈಗ ಇಲ್ಲಿ ಭಯ ಬಂತ? ಅಯ್ಯೋ, ಅದಕ್ಕಲ್ಲ ಸರ್. ಅದಕ್ಕೆ ನಾನಿಲ್ಲಿವರೆಗೂ ಶರ್ಟ್ ಬಿಚ್ಚಿಲ್ಲ ಸರ್. ಶರ್ಟ್ ಬಿಚ್ಚದ ಹೆಂಗೆ ಅಂತಾನೆ ನಂಗೆ ಗೊತ್ತಿಲ್ಲ ಸರ್. ಅಷ್ಟಕ್ಕೆ ಹಾಕೊಳ್ತಾ ಇದೀಯಾ? ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡು, ಕೈನ ಹಿಂಗ್ ತಗೊಂಡು ಈಗ ನೀ ಬಿಚ್ಚು, ನೀ ಬಿಚ್ಚು. ಶರ್ಟ್ ಬಿಚ್ಚದ ಹೆಂಗೆ ಅಂತ ಹೇಳ್ಕೊಟ್ರಿ, ಆದ್ರೆ ಪ್ಯಾಂಟ್ ಹೆಂಗ್ ಬಿಚ್ಚದು ಅಂತಾನೆ ನಂಗೆ ಗೊತ್ತಿಲ್ವಲ್ಲ ಸರ್. ಅಯ್ಯೋ ಪಾಪಿ, ಪ್ಯಾಂಟ್ ಬಿಚ್ಚದೇ ಗೊತ್ತಿಲ್ಲ ಅಂದ್ರೆ ಬೆಳಗ್ಗೆ ಬಾತ್ರೂಮ್ಗೆ ಹೆಂಗೋ ಹೋಗ್ತೀಯಾ? ಹೇಳ್ತಾ ಇದ್ರೆ ನನಗೆ ಅಳು ಬರ್ತಾ ಇದೆ ಕಣೆಯ. ಪ್ಯಾಂಟ್ ಬಿಚ್ಚ ತಾನೆ, ವೆರಿ ಸಿಂಪಲ್. ನಾ ನಿನಗೆ ಹೇಳ್ತೇನೆ, ನೀ ಮಾಡಿ ನೋಡೋಣ. ಈಗ ಯಾಕಪ್ಪ ಹೇಳ್ತಾ ಇದ್ದೀ? ಈಗ ಅಂಡರ್ವೇರ್ ಬಿಚ್ಚದ್ ಗೊತ್ತಿಲ್ಲ ಅಂತ ಮಾತ್ರ ಹೇಳ್ಬೇಡ ನೀನು. ನೀವೇ ನನ್ನ ಪಾಲಿನ ದೇವರು, ಎಂತ ದೊಡ್ಡ ಮಾತಾಡ್ಬಿಟ್ಟೆ. ನಿನಗೆ ಏನಾದ್ರು ಕೊಡ್ಲೇಬೇಕಲ್ಲ ನಾನೀಗ. ಏನ್ ಕೊಡ್ಲಿ ನೋಡು, ಮುಂದಿನ ಸಲ ಕಳ್ತನ ಮಾಡಿದಾಗ ಜನಗಳ ಕೈಯಿಂದ ಹೆಂಗ್ ತಪ್ಪಿಸ್ಕೋಬೇಕು ಅಂತ ಒಬ್ಬ ಗುರುವಾಗಿ ನಾನ್ ನಿನಗೆ ಹೇಳ್ಕೊಡ್ತೀನಿ. ಈ ತರ ಪೊದೆ ಒಳಗಡೆ ಬಚ್ಚಿಟ್ಕೊಂಡು ಎಸ್ಕೇಪ್ ಆಗ್ಬೇಕು, ಗೊತ್ತಾಯ್ತಾ? ಇದು ಓಪನ್, ಇದು 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 ಇಲ್ಲಿ ನಡೀತಾ ಇರೋ ಸೀನ್ಗೂ ನೀವು ಕೊಡ್ತಾ ಇರೋ ಲುಕ್ಗೂ ಸಂಬಂಧನೇ ಇಲ್ವಲ್ರಯ್ಯ. ಇದ ಸೀನು ಲುಕ್ ಕರೆಕ್ಟ್ ಆಗಿದೆ. ನಾನು ಹೇಳಿದ್ರು ನಿಮ್ಗೀಗ ಅರ್ಥ ಆಗಲ್ಲ, ಆಸೆ ತೀರ್ಸ್ಕೊಳ್ಳಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಮತ್ತೇನ ಮಾಡ್ಕೊಂಡ್ ಬಂದ್ಯಾ? ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕೊಂಡು ಸ್ಟಂಟ್ ಮಾಡೋದಿಲ್ಲ ಸರ್. ಸರಿ ಹೋಗುತ್ತೆ. ಅದ್ರ ಕತೆ ಏನ್ ಕೇಳ್ತೀರಾ ಸರ್? ಎಮೋಷನಲ್ ಆಗ್ತಿದ್ದಂಗೆ ಆಟೋಮೆಟಿಕ್ ಆಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸ್ಟಾರ್ಟ್ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಯಾರು ಇರಲ್ಲ? ತಿಮ್ಮಾಪುರ ತರಲೆ ನನ್ ಮಕ್ಳು ಸರ್, ಜಸ್ಟ್ ಪೆಟಿ ಕೇಸ್.
ನಮಸ್ಕಾರ ಸರ್. ನಮಸ್ಕಾರ ಸರ್. ಇವನು ನಿನ್ನೆ ನಾನು ಹೊಡೆದಿದ್ದೇನೆ ಸರ್, ಇವನ ಮೇಲೆ ಕೇಸ್ ಹಾಕ್ಬೇಕು ಸರ್. ಯಾಕೆ ಹೊಡೆದ ಸಾಹೇಬ್ರೆ? ಹುಡ್ಕೊಂಬಂದು ನನ್ನ ಹೆಂಡತಿಗೆ ಬಾಯಿ ಬಂದ ಮಾತಾಡಿದಲ್ದಲ್ಲೇ ಅನ್ಬಾರ್ದು ಮಾತಾಡಂದಿದ್ದಾನೆ. ಇವನು ಮಾತಾಡಿದ್ರೆ ಹೊಡೆದು ಬಿಡ್ತೀಯಾ? ಹಳ್ಳಿ ಕೋರ್ಟು ಡೆಲ್ಲಿ ಕೋರ್ಟು ಯಾವ ಕೋರ್ಟ್ ಹೋದ್ರು ಬಿಡಲ್ಲ ಸರ್. ಇವನ ಮೇಲೆ ಕೇಸ್ ಮಾಡೇ ಮಾಡ್ತೀನಿ ಸರ್ ನಾನು. ಸರ್ ಯಾರು ಹೊಡೆದ್ರೆ ಕೇಸ್ ಆಗ್ತೀಯಾ? ಹಾಕಿ ನನ್ನ ಮೇಲೆ ಕೇಸ್ ಹಾಕು. ನಿನ್ನ ಕೆಲಸ ಅಂತ ಬಂದು ಕೇಸ್ ಹಾಕು. ನಾನು ಇವನ್ನ ಜೀಪ್ನಲ್ಲಿ ಕೂರಿಸ್ಕೊಂಡು ರೋಣದಿಂದ ಗದಗ ತನಕ ಕರ್ಕೊಂಡು ಹೋಗ್ತೀನಿ. ಅದಕ್ಕೆ ಪೊಲೀಸು ಜೀಪ್ ಆದ್ರೆ ಡೀಸೆಲ್ ಕೋರ್ಟಿನ ಟೈಮ್ ಎಲ್ಲ ವೇಸ್ಟ್ ಮಾಡಲ್ಲ. ಕೂಡ್ಕೊಂಡ ಕಂಡವ್ರ ಹೆಣ್ಮಕ್ಳ ಮೇಲೆ ಮಾತಾಡಿದ್ರೆ ಒಡಿದೆ ಕರ್ಕೊಂಡು ಮುತ್ತ ಕೊಡ್ತಾರೆ. ನಾನಾಗಿದ್ರೆ ನಾಲ್ಗೆ ಸಿದ್ಬಿಡ್ತಾ ಇದ್ದೆ. ಚೆಕ್ ಇನ್ ಮಾಡೋ ಸರ್. ಕೊಡಲೇ ತಪ್ಪಗಳೇ ತಪ್ಪಗೋ. ಇನ್ನು ಈ ಕಡೆ ಬರ್ಕೂಡ್ದು, ಅರ್ಥ ಆಯ್ತಾ? ಆಯ್ತು ಸರ್. ಹೀಗೆ ಗಟ್ಟಿ ಇಟ್ಕೊಂಡು ಹೋಗ್ತಾ ಇರ. ಸರಿ ಸರ್, ಸರಿ ಸರ್. ಆಹಾ ಸರ್, ಈ ಎಫ್ ಐ ಆರ್ ಪುಸ್ತಕನೆಲ್ಲ ಸ್ಕೂಲ್ಗೆ ಹಂಚ್ಬಿಡ್ಲ, ಪಾಪ ಮಕ್ಕಳು ಮಗ್ಗಿನಾರು ಬರ್ಕತ್ತವೆ. ಯಾಕೆ? ಮತ್ತಿನ್ನೇನ್ ಸರ್, ಬಂದು ಕೇಸ್ಗಳನ್ನೆಲ್ಲ ಹಿಂಗೆ ರಾಜಿ ಮಾಡಿ ಕಳಿಸ್ತಾ ಇದ್ರೆ ಎಫ್ ಐ ಆರ್ ಪುಸ್ತಕ ಇರಲಿ, ಈ ಸ್ಟೇಷನ್ನೇ ಯಾಕೆ ಬೇಕು ಸರ್? ಸ್ವಂತೂರಿನಲ್ಲಿ ಎಸ್ ಆಗಿದ್ಕೊಂಡು ಬರೋ ಕೇಸ್ನೆಲ್ಲ ಹಾಕೊಂಡು ಕುತ್ಕೊಂಡ್ರೆ ಏನ್ ಚೆನ್ನಾಗಿರ್ತಾಳು? ಅದು ಸರಿ, ಮೊದಲೇ ಈ ಊರಲ್ಲಿ ಕೇಸ್ಗಳಿಲ್ಲ, ಆಮೇಲೆ ಈ ಊರಿಗೆ ಸ್ಟೇಷನ್ ಹಾಕ್ಬೇಕು ಅಂತ ಸರ್ಕಾರದವ್ರು ಇದನ್ನೂ ಮುಚ್ಚಿಬಿಟ್ರೆ ನನ್ನ ಪ್ರಮೋಷನ್ ಕನಸು ನನಸಾಗದ್ ಯಾವಾಗ ಸರ್? ಆದ್ರೆ ನನ್ನ ಕನಸು ಅದಲ್ವೇ. ಮತ್ ನಿಮ್ ಕನಸೇನು ಸರ್? ನಾನೊಂದು ಒಳ್ಳೆ ಪ್ರೊವಿಷನಲ್ ಸ್ಟೋರ್ ಇಡಬೇಕು ಅಂತ ಆಸೆ ಪಟ್ಟೆ. ಅಪ್ಪ ಇನ್ಸ್ಪೆಕ್ಟರ್ ಆಗು ಅಂತ ಹೇಳಿದಕ್ಕೋಸ್ಕರ ಕೆಲ್ಸಕ್ಕೆ ಬಂದೆ. ಆದ್ರೆ ನೀನ್ ಹೇಳ್ದಂಗೆ ಈ ಸ್ಟೇಷನ್ ಏನಾದ್ರೂ ಮುಚ್ಚೋಬಿಟ್ರೆ ಅಪ್ಪಂದು ಮಹಾಲಕ್ಷ್ಮಿ ಸ್ಟೋರ್ಸ್ ಅಂತ ಏನಿದೆಯೋ ಅದನ್ನ ಮುಚ್ಚಿಬಿಟ್ಟು ಮಹಾಲಕ್ಷ್ಮಿ ಪ್ರೊವಿಷನಲ್ ಸ್ಟೋರ್ ಅಂತ ದೊಡ್ಡದಾಗ ಓಪನ್ ಮಾಡ್ಬಿಡ್ತೀನಿ. ನೀವೇನು ಅಂಗಡಿ ಇರ್ತೀರಾ ಸ್ವಾಮಿ, ಆದ್ರೆ ನಾನೇನ್ ಮಾಡ್ಲಿ? ನಾನು ಅಂಗಡಿ ಇಟ್ಟರೆ ಪಟ್ನಾ ಕಟ್ಟದ ಯಾರು? ಪಟ್ನಾನ ಗೋವಿಂದ ಗೋವಿಂದ ಕೊಟ್ಟೆ ಸರ್, ತಗೊಳ್ಳ ಬೇಡ ಸರ್. ಒಂದ್ ನಿಮಿಷ, ಪ್ರಾವಿಷನ್ ಸ್ಟೋರ್ಸ್ ಆಗಿ ಬದಲಾಯಿಸ್ತೀನಿ ಅನ್ಬಿಟ್ಟು ಯೂನಿಫಾರ್ಮ್ ನ ಬದಲಾಯಿಸ್ಕೊಂಡ್ ಬಂದ್ಬಿಡ್ತೀರಲ್ಲ ಸರ್. ಅದ ಪಕ್ದೂರ್ಗು ನಮ್ಮೂರ್ಗೂ ಫುಟ್ಬಾಲ್ ಮ್ಯಾಚ್ ನಡೀತದೆ, ನಾಡಕ್ ಹೋಗ್ತಾ ಇದ್ದೀನಿ ಸ್ಟೇಷನ್ ನೋಡ್ಕೊ. ಸರ್ ಡ್ಯೂಟಿ ಟೈಮಲ್ಲಿ ಫುಟ್ಬಾಲ್ ಆಡ್ತೀನಿ ಅಂತೀರಾ? ಇದನ್ನ ನಾನು ಒಪ್ಪಲ್ಲ ಸರ್. ನಮ್ಗೆ ಯಾವ್ದಯ್ಯ ಡ್ಯೂಟಿ ಟೈಮ್? ಮಧ್ಯರಾತ್ರಿ ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ನಿಂತ್ಕೋತೀವಿ, ಹಬ್ಬ ದಿನ ಗಲಾಟೆ ಅಂದ್ರೆ ಓಡಾಗ್ತೀವಿ. ಗೌರ್ಮೆಂಟ್ ಆಫೀಸ್ ತರ ನಮ್ಗೆ ಏನಾದ್ರು ಲೀವ್ ಇದೆಯಾ? ಇಲ್ಲ ಇಲ್ಲ ತಾನೆ. ಅದಕ್ಕೆ ಟೈಮ್ ಇದ್ದಾಗ ಆಡ್ಬಿಡ್ಬೇಕು. ನಡ್ರಿ ಸರ್, ನಾನು ಬರ್ತೀನಿ. ನಿಂಗೆ ನೆನ್ನೆ ಆಯ್ತಲ್ಲ ಫುಟ್ಬಾಲ್ ಮ್ಯಾಚ್. ಕೆಂಪೇಗೌಡ್ರಲ್ಲ ಗೊತ್ತಿಲ್ಲ ಕಣ ಕೆಂಪಣ್ಣ ಅಂದ್ರು. ಹತ್ತೇ ನಿಮಿಷ ಇದೆ ಕೆಂಪಣ್ಣ, ಸ್ಕೋರ್ ಈಕ್ವಲ್ ಆಗಿದೆ, ಏನ್ ಮಾಡೋದು? ಬಂದಾಯ್ತಲ್ಲ ಬನ್ನಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಏನ್ ಅಪರೂಪಕ್ಕೆ ಈ ಕಡೆ? ಮಕ್ಕಳು ತಾತ ಅಜ್ಜಿ ಜೊತೆಗೂ 4 ದಿವಸ ಇರೋಣ ಅಂತಂದ್ರು, ಅದಕ್ಕೆ ಕರ್ಕೊಂಡ್ ಬಂದೆ. ಕಾವ್ಯ ಲಗೇಜ್ ತಗೊಂಡ್ಯಾ? ಇಲ್ಲಪ್ಪ, ತಗೊಂಡ್ ಬರ್ತೀನಿ. ಏನ್ ಸ್ಕೂಲ್ ಬಿಡಿಸ್ಬಿಟ್ರಾ? ಯಾಕೋ ಸ್ಕೂಲ್ ಬ್ಯಾಗ್ ಬಿಟ್ಟು ಮೂಟೆ ಹೊರತಾ ಇದಾವೆ? ಏನ್ ಆಲೂಗಡ್ಡೆನಾ? ಡಿಪಾರ್ಟ್ಮೆಂಟ್ ಅಂದ್ರೆ ಮರ್ಯಾದೆ ಇಲ್ಲ, ಅದಕ್ಕೆ ಮಕ್ಳು ಕೌಂಟರ್ ಮೇಲೆ ಕೌಂಟರ್ ಕೊಡ್ತವೆ. ಏ ಪಶುಪತಿ, ಮರ್ಯಾದೆ ಜೋರಾಗೆ ಸಿಕ್ ಏನು ಎಲ್ಲೋ 2 ದಿವಸದಿಂದ ಪತ್ತೆನೇ ಇಲ್ಲ. ಅದೆಲ್ಲ ಹೇಳಕ್ ಆಗಲ್ಲ, ಲೆಕ್ಕ ಎಲ್ಲ ಬೇಗ ಮುಗಿಸ್ಬಿಡಿ. ಸರಿ ಯಜಮಾನ. ಹೊರಗಡೆ ಇರ್ಬೇಕ ದೃಷ್ಟಿ ಕಮ್ಮಿನ ಮನೇಲಿ ಇಟ್ಕೊಂಡು. ಏಯ್ ಏನ್ ಯಜಮಾನ್ರೆ, ನೀವು ಗುಮಾಸ್ತಾ ಇಬ್ರು ಸೇರ್ಕೊಂಡು ದಿನಸಿ ಅಂಗಡಿನ ಚಿಲ್ಡ್ರಿ ಅಂಗಡಿ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿರಂಗೈತೆ? ನಿನ್ ಬಾಯಿ ಫಿನಾಯ್ಲ್ ಆಗ್ತಿಕ್ಕ. ಎಲ್ಲರೂ ಹೋಗಿಟ್ಟವ್ರೆ. ನೀನ್ ಎಷ್ಟು ದಿನ ಅಂತ ದಫೇದಾರನಾಗೆ ಇರ್ತೀಯ? ಹೇ, ಏನ್ ಮಾಡಕ್ಕಾಗತ್ತೆ, ನಾನು 8 ವರ್ಷದಿಂದ ದಫೇದಾರನಾಗೆ ಇದ್ದೀನಿ. ನಿಮ್ ಮಗ 2 ವರ್ಷಕ್ಕೆ ಎಸ್ ಐ ಆಗ್ಬಿಟ್ಟ, ನನಗೆ 10,000 ರೂಪಾಯಿ ಸಂಬಳ, ನಿಮ್ ಮಗನಿಗೆ 20,000 ರೂಪಾಯಿ ಸಂಬಳ. ಗಿಂಬಳ ಬೇರೆ ಮುಟ್ಟಲ್ಲ ಅಂತ. ಹೌದು, ಇವ್ರ ಯಾಕೆ ಯಾವಾಗ ನೋಡಿದ್ರು ನಾನಿನ್ನ ಬಿಡಲಾರೆ ಅನಂತ್ ನಾಗ್ ತರ ಕೂತಿರ್ತಾರೆ? ನೀನ್ ಹೇಳಿದ್ದೆಲ್ಲ ಕೇಳಿಸ್ಕೊಂಡೆ. ಇನ್ನೊಂದ್ಸಲಿ ನನ್ ಮಗನ್ ಬಗ್ಗೆ ಏನಾದ್ರೂ ಮಾತಾಡಿದ್ಯೋ, ಕಾಫಿ ಬದಲು ಗಂಜಲ ಕೊಟ್ಬಿಡ್ತೀನಿ. ಹುಷಾರ್, ನೀವು ನಾರ್ಮಲ್ ಆಗಿ ಕೊಡೋ ಕಾಫಿ ಹಂಗೆ ತಾನೇ ಇರುತ್ತೆ. ಹಾಲು ಕೊಟ್ಟು ಕಾಫಿ ಕುಡಿ. ಪಶುಪತಿ, ನೀನ್ ದೆಫೆದಾರನಾಗಿ ಯಾಕಿದ್ಯಾ ಗೊತ್ತಾಗ್ಬೇಕಾ? ಯಾಕೆ? ಅಂಗಡಿಗೆ ಫೋನ್ ಮಾಡಿ ನೋಡ್ ಬಂದಿದ್ಯಾ ಕೇಳು. ಅಷ್ಟೇ ತಾನೆ, ಫೋನ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತ, ಸಿಂಪಲ್ ಜಾಬ್. ಹಲೋ, ಲೋಡ್ ಬಂತ? ಹಾ ಬಂತು. ಲೋಡ್ ಬಂದಿದ್ಯಾ? ಎಷ್ಟೊತ್ತಿಗೆ ಬಂತಂತೆ?
ಹಲೋ, ಎಷ್ಟೊತ್ತಕ್ಕೆ ಬಂದಿದೆಯಂತೆ? ಮೂರುವರೆಗೆ ಬಂತು. ಮೂರು ಮೂವತ್ತಕ್ಕೆ ಬಂತಂತೆ. ಎಷ್ಟು ಮುಟ್ಟೆ ಬಂದಿದೆಯಂತೆ? ಇದು ಸ್ವಲ್ಪ ಓವರ್ ಆಯ್ತು. ಎಷ್ಟು ಮೂಟೆ ಬಂದಿದೆಯಂತೆ? ಗೋಧಿ ಎಲ್ಲ ಪ್ರಶ್ನೆ ಒಂದೇ ಸಲ ಕೇಳಕ್ಕಾಗಲ್ಲ. ಕೆಂಪು ಅಪ್ಪ, ಅಂಗಡಿಗೆ ಫೋನ್ ಮಾಡಿ ಲೋಡ್ ಬಂತ ಕೇಳು. ಎಸ್ ಆರ್ ಎಸ್ ಲಾರಿ ಸರ್ವಿಸ್ ಲೋಡ್ ಎಲ್ಲ ಬೆಳಗ್ಗೆ ಬಂದಿದೆಯಂತಪ್ಪ. ತೊಗರಿ ಬೆಳೆ 5, ಉದ್ದಿನ ಬೆಳೆ 4, ಅಕ್ಕಿ 22, ಒಣಮೆಣಸು 2, ಬೆಲ್ಲ 6, ಗೋಧಿ 9 ಮೂಟೆ ಬಂದಿದೆಯಂತೆ. ನಿಮ್ಮ ಲೆಕ್ಕನೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಊಟ ಮಾಡ್ಕೊಂಡು ಆಮೇಲೆ ಬಂದ್ರೆ ಸಾಕು ಅಂತ ಹೇಳಿದ್ರು. ನಿನ್ನ ಒಂದು ಪ್ರಶ್ನೆ ಕೇಳಿದೆ, ನೀನು 20 ಫೋನ್ ಮಾಡಿದೆ, ಅವನೊಂದು ಫೋನ್ ಮಾಡಿ 20 ಉತ್ತರ ಹೇಳ್ದ. ಅದಕ್ಕೆ ನಿನ್ನ ಎಫೆದಾರ್ನಾಗೆ ಇದೆಯಾ, ನನ್ನ ಮಗ ಎಸ್ ಐ ಆಗಿದ್ದಾನೆ. ಆದ್ರೂ ಹಿಂದಿ ಭೂಸ ಮಿಸ್ ಆಗಿದೆ. ಪಶುಪತಿ ಸರ್, ರೂಮಲ್ಲಿ ಕೂಡ ಅಕ್ಯೂಸ್ನ ಕರ್ಕೊಂಬ ಕೋರ್ಟಿಗೆ ಹೋಗ್ಬೇಕು. ಓಕೆ ಸರ್. ಏನೇ ಆಯ್ತು, ಮನೆಯಲ್ಲೇ ಒಂದು ಸೆಂಟ್ರಲ್ ಜೈಲ್ ಬ್ರಾಂಚ್ ಓಪನ್ ಮಾಡಲ್ಲ. ನನ್ನ ಮಕ್ಳ ತಿನ್ನೋದು ಮಲಗೋದು ಎಲ್ಲ ಎಸ್ ಐ ಮನೆಯಲ್ಲೇ. ಪೊಲೀಸ್ ಅಂದ್ರೆ ಭಯ ಇರುತ್ತ ನಿಮ್ಗೆ? ಏನ್ ಅಪರಾಧಿಗಳನ್ನ ಮನೆಯಲ್ಲಿ ಇಟ್ಕೊಂಡಿದ್ದೀರಾ? ನಮ್ಮೂರಿನ ಸ್ಟೇಷನ್ ಹಳೇದು, ಅಷ್ಟು ಗಟ್ಟಿಗಿಲ್ಲ. ಕೆಲವ್ರನ್ನ ಅದರಲ್ಲೂ ಮುಖ್ಯವಾದವ್ರನ್ನ ಮನೇಲಿ ಇಟ್ಕೋತೀನಿ. ಇವನು 10 ಜನ ವಿರುದ್ಧ ಸಾಕ್ಷಿ ಹೇಳ್ಬೇಕು, ಕಾಪಾಡ್ಕೋಬೇಕಲ್ಲ. ಬರ್ತೀನಪ್ಪ. ಹೋಗ್ಬಾ. ಯಾವ ಹುಲಿ ಬಗ್ಗೆ ಮಾತಾಡ್ತಾವ್ರೆ? ಸಿನಿಮಾ ಹುಲಿನ? ಏಯ್, ನಿಜವಾದ ಹುಲಿ ಬಂದಂಗಿದೆ. ಊರೊಳಗೆ ಹುಲಿ ಹೆಂಗ ಬರುತ್ತೆ? ಮೊನ್ನೆ ಅದ್ರಲ್ಲಿ ಪಿಕ್ಚರ್ ರಿಲೀಸ್ ಆಯ್ತಲ್ಲ, ಮೋಸ್ಟ್ ಪ್ರಚಾರಕ್ಕೆ ಬಂದಿರ್ಬೇಕು. ಬರ್ತೀನಿ ಅಂತ ಅಷ್ಟು ಜನ ಹುಲಿ ಹುಲಿ ಅನ್ಕೊಂಡು ಓಡ್ತಾವ್ರೆ. ಹುಲಿ ಬಾಲನೇ ಎಷ್ಟು ದೊಡ್ಡದಿರ್ಬೇಕಾದ್ರೆ ಇನ್ನಿದ್ರ ಅಲ್ಲೆಷ್ಟು ದೊಡ್ಡದಿರ್ಬೇಕು. ಹುಡುಗಿ, ಏನಿ ದ್ವೇಷ? ಅಲ್ಲ, ಅದು ಏನದು? ಯಾವ್ರೇನಿದು? ಇದೇ ಊರು, ದೊರೆಸ್ವಾಮಿ ಮೊಮ್ಮಗಳು. ಅದಕ್ಕೆ ಊರವ್ರನ್ನೆಲ್ಲ ಎದುರಿಸದ ಈ ತರ ವೇಷ ಹಾಕೊಂಡು? ಇಲ್ಲ, ನಾನು ನಮ್ ಚಿಕ್ಕಪ್ಪನ ಮಗಳು ಮಲ್ಲಿಕಾನ್ ಭಯ ಪಡಿಸ್ಬೇಕು ಅಂತ ಬರ್ತಾ ಇದ್ದೆ. ಅಷ್ಟ್ರಲ್ಲೆಲ್ರು ತಲೆಗಿಲೆ ಕಟ್ಟಿದ್ದೆ ನಿನ್ಗೆ. ನಿಜವಾದ ಹುಲಿ ಅನ್ಕೊಂಡು ಯಾವನ ಮಚ್ಚಿಂದ ಚೂರಿಂದ ಹೊಡೆದಾಕಿದ್ರೆ ಇಲ್ಲ ನಾನೇ ಅಂತ ಹೊಂಟಪಾಕ ಏನ್ ಮಾಡ್ತಾ ಇದ್ದೆ ನೀನು? ಇರಿಟೇಟಿಂಗ್ ಇಡಿಯಟ್. ಒಂದೋಗ ಮನೆಗೆ ಸೇರ್ಕೋ, ವೇಷ ಬಿಚ್ಚಾಕ್ಬಿಟ್ಟು ಹೋಗು. ಯಾಕೆ ಹಿಂಗ್ ಮುಖ ಉದಿಸ್ಕೊಂಡು ಕೂತ್ಕೊಂಡಿದ್ಯಾ? ಇಡಿಯಟ್ ಅಂದಿದ್ರು ಪರವಾಗಿಲ್ಲ, ಇರಿಟೇಟಿಂಗ್ ಇಡಿಯಟ್ ಅಂದ. ನನ್ ಬಲ್ಗಡೆ ಕೆನ್ನೆಗೆ ಹೊಡೆದ ಅಲ್ಲ, ಅವ್ನ್ ಎಡ್ಗಡೆ ಕೆನ್ನೆಗೆ ಹೊಡೆಯೋವರೆಗೂ ನಾನು ನಿದ್ದೆ ಮಾಡಲ್ಲ. ಓ ಅಮ್ಮ ಅಮ್ಮ, ಏನಾಗಿದೆ ನಿಮ್ಗೆ? ಪೊಲೀಸ್ ಒಂದ್ ಕೆನ್ನೆಗೆ ಹೊಡಿತೀನಿ ಅಂತಿದ್ರಲ್ಲ, ವಾಟ್ ಹ್ಯಾಪೆನ್ಡ್ ಟು ಯು? ಹೇಳೆ. ಗಂಡ್ಸು ಅನ್ನೋ ಕೊಬ್ಬಿಂದ ತಾನೇ ಅವ್ನ ನನ್ ಹೊಡೆದಿದ್ದು. ನಾನು ಅವನಿಗೆ ಹೊಡೆದೇ ಹೊಡಿತೀನಿ, ಅವ್ನ್ ಎಲ್ ಸಿಕ್ತಾನೆ ಅಂತ ಹೇಳು. ನಾಳೆ ಅವರು ಫ್ರೈಡೇ ಅಂದ್ರೆ ಶುಕ್ರವಾರ ದೇವಸ್ಥಾನಕ್ಕೆ ಬಂದೇ ಬರುತ್ತಾರೆ. ಅಮ್ಮ ಅಲ್ಲೇ ನಿಂತವ್ರು ನೋಡಿ. ಎಂಥವರೇ ಆದ್ರೂ ದೇವ್ರ ಗಾರ್ತಿ ಮಾಡ್ಬೇಕಾದ್ರೆ ಒಂದ್ ನಿಮಿಷನಾದ್ರೂ ಕಣ್ಮುಚ್ತಾರೆ, ಆ ಗ್ಯಾಪ್ ಅಲ್ಲಿ ಹೊಡೆದ್ಬಿಡ್ಬೇಕು. ದೇವಸ್ಥಾನದಲ್ಲಿ ದೇವ್ರ ನೋಡಕ್ ಬಂದ್ರ? ಇಲ್ಲಪ್ಪ, ಇಂಟರ್ವೆಲ್ ಬಿಟ್ಟಿದೆ, ಪಾಪ್ಕಾರ್ನ್ ತಗೋಣ ಅಂತ ಕ್ಯೂ ಅಲ್ಲಿ ನಿಂತಿದ್ದೀನಿ. ಇದೇನ್ ಥಿಯೇಟರ್? ಅಮ್ಮ ಇದೇ ಕರೆಕ್ಟ್ ಟೈಮು, ಕಣ್ಮುಚ್ಚವ್ರೆ ಚಾರ್ಜ್ ಮಾಡ್ಬಿಡಿ. ಹಲೋ ಸರ್, ತಪ್ಪಾಯ್ತು ಅಂತ ಕೆನ್ನೆ ಹೊಡ್ಕೋತಾ ಇದ್ದೀರಾ? ಕಾಣಿಸ್ತಾ ಇಲ್ವಾ? ಇದು ತಪ್ಪು, ಇದು ನೀವು ತಪ್ಪು ಮಾಡಿದ್ರೆ ನಿಮ್ ಕೆನ್ನೆ ಹೊಡ್ಕೋಬೇಕು. ನನಗೆ ಯಾಕೆ ಹೊಡಿತಾ ಇದೀರಾ? ಏಟ್ ಹೆಂಗ್ ಬಿಟ್ಟು ಗೊತ್ತಾ? ಕೆಟ್ಟಿದ್ದೇನಲ್ಲ. ನೀವು ಹೊಡಿಲಿಲ್ವಾ? ಅಮ್ಮ ಇದೇ ಕರೆಕ್ಟ್ ಟೈಮು, ಈ ತೆಂಗಿನಕಾಯ್ ತಗೊಂಡು ಅವ್ನ್ ಬುಳ್ಳೆ ಹೊಡೆದ್ರೆ ಈ ತೆಂಗಿನಕಾಯ್ ಜೊತೆ ಅವ್ನ್ ಬುಳ್ಳೆನೂ ಎರಡಾ ಬಿಡ್ಬೇಕು. ತೆಂಗಿನಕಾಯಿ ಸರ್, 4000 ರೂಪಾಯಿ ಫುಲ್ ಫ್ರೀ ಸರ್. ಈ ಪಶುಪತಿ ಭಕ್ತಿಗೆ ಮೆಚ್ಚಿ ಆ ತಿರುಪತಿನೇ ನನ್ನ ಮೇಲೆ ಕಾಯ ಹೊಡೆದಿದ್ದಾರೆ ಸರ್. ಹೇಳ್ತೀನಿ ಸರ್, ಪ್ರೆಸ್ಗೆ ಹೇಳ್ತೀನಿ ಸರ್, ಇಂಥ ಮ್ಯಾಟರ್ ಸರ್ ಹೈಲೈಟ್ ಆಗೋದು. ಹೇಳ್ತೀನಿ ಸರ್, ಇವು ಉಂಟೆ ಸರ್, ದೇವರು ಕೊಟ್ಟ ಕಾಯಿ. ಹೆಂಗಿದೆ ಸರ್ ಟೈಟ್ಲು? ಪಿಕ್ಚರ್ ಆದ್ರೂ ಆಗ್ಬಿಡುತ್ತೆ ಸರ್, 15 ದಿವಸಲ್ಲೆಲ್ಲ ತೆಗೆದ್ಬಿಡ್ತಾರೆ ಸರ್, ಇಟ್ಟಾದ್ರೂ ಆಗ್ಬಿಡುತ್ತೆ ಸರ್. ಹೋಗಿ, ನಿಮ್ಮೊಬ್ಬರನ್ನೇ ಕರೀತಾ ಇರೋದು.
ರಾತ್ರಿ ಎಲ್ಲ ತುಂಬಾ ಸಂಕಟ ಆಯ್ತು. ಯೋಚನೆ ಮಾಡಿದೆ, ಹುಡುಗಿ ಮೇಲೆ ಕೈ ಮಾಡಬಾರ್ದಿತ್ತು ಅಂತ ಅನಿಸ್ತು. ಕಳ್ಳ ಅನ್ಕೊಂಡು ಹೊಡೆದ್ ಬಿಟ್ಟೆ. ಹುಡುಗಿ ಅಂತ ಕೂತಿದ್ರೆ ಹೊಡಿತಾ ಇರಲಿಲ್ಲ. ನಿನ್ನ ಅಪ್ಪ ಅಮ್ಮ ಕೂಡ ನಿನ್ನ ಹೊಡೆದಿರ್ತಾರೋ ಇಲ್ಲ, ಅದಕ್ಕೆ ಸಾರಿ ಕೇಳೋಣ ಅಂತ ಅನಿಸ್ತು. ಕರೆದೆ, ಸಾರಿ. ಇಷ್ಟು ಹೇಳಿದ ಮೇಲೆ ಅಕಸ್ಮಾತ್ ನೀನು ನನ್ನ ಮೇಲೆ ಕೋಪ ಹೇಳಿದಿಲ್ಲ ಅಂದ್ರೆ ನೀನು ಒಂದೇಟ್ ಹೊಡೆದ್ಬಿಡು. ಆದ್ರೆ ಎಲ್ಲರ ಮುಂದೆ ಹೊಡೆಯೋಕೋಬೇಡ, ಪೊಲೀಸನ್ನು ಮರ್ಯಾದೆ ಹೊರಟೋಗುತ್ತೆ. ಬರ್ತೀನಿ. ಅಮ್ಮ, ಈ ಉಳಿದಿರೋದು ಒಂದೇ ಒಂದು ಆಂಜನೇಯನ ಗದೆ, ಒಡೆಯೋದಿಕ್ಕೆ ತಂದ್ಬಿಡ್ಲಮ್ಮ. ಮುಚ್ಕೋ ಬಾಯ್ನ, ಅವ್ರಿಗೆ ಗೊತ್ತಾಗೋಯ್ತಾ? ಇಲ್ಲ ಕಣೆ, ಅವ್ರು ತುಂಬಾ ಒಳ್ಳೆಯವರು. ನಾನೇ ಲೂಸ್ ತರ ಬಿಹೇವ್ ಮಾಡಿದೆ, ಎಲ್ಲ ಈ ನನ್ನ ಮಗ ಕೊಟ್ಟ ಐಡಿಯಾ. ಇದೀನಣ್ಣ, ಮ್ಯಾಚ್ ಮುಗಿಯಕ್ಕೆ ಇನ್ನೂ ಅರ್ಧ ಗಂಟೆ ಆಗುತ್ತೆ. ಹುಡುಗ ನಮ್ ಜೊತೆಲ್ಲೇ ಇದಾನೆ. ಹಲೋ, ನೀನ್ ವೆಂಕಟರಾವ್ ತಾನೆ? ಹೌದು. ನೀವ್ ಯಾರು ಮಾತಾಡ್ತಿರೋದು? ನಾನ್ ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಿನ್ ಮಗನ ಕಿಡ್ನಾಪ್ ಮಾಡ್ತಾ ಇದೀವಿ. ಏನ್ ಹೇಳ್ತಾ ಇದ್ದೀರಾ? ಕಿಡ್ನಾಪ್ ಮಾಡ್ತೀವ ಅಂತ ಹೇಳಿದ್ದು, ಇನ್ನು ಮಾಡಿಲ್ಲ. ನಿನ್ ಮಗ ಇಲ್ಲೇ ಆಡ್ತಾ ಇದ್ದಾನೆ, ಇನ್ನು ಒಂದ್ ಗಂಟೆ ಟೈಮ್ ಇದೆ. ಇಮ್ಮಿಡಿಯೇಟ್ ಆಗಿ 45 ಲಕ್ಷ ರೆಡಿ ಮಾಡು. ಒಂದ್ನಿಮಿಷ, ನೀ ಟೆನ್ಷನ್ ಮಾಡ್ಕೋಬೇಡ. ಹಲೋ, ಈ ಬರೀ ನಿಮ್ ಮಗನ್ ಫೋನ್ ಎತ್ತಿದ್ದೀನಿ, ನಿನ್ ಮಗನ್ನೇ ಎತ್ತಂಗ್ ಮಾಡ್ಬೇಡ. ಅಣ್ಣ, ಮಟ್ಕ ಚಂದ್ರಪ್ಪ ಫೋನ್ ಮಾಡಿದ್ದ. ಏನಂದ್ರೆ, ಹುಬ್ಳಿ ಹತ್ರದಲ್ಲಿ ನರಸಿಂಹಪುರ ಮಳ್ಳೂರ್ ಮದುವೆ. ನೀನ್ ಹೇಳ, ಭಾರಿ ದೊಡ್ಡ ಸಿಮೆಂಟ್ ಫ್ಯಾಕ್ಟ್ರಿ ಬರ್ತಾ ಇದೆ, ನಾವೇನಾದ್ರೂ ಕೈ ಹಾಕಿದ್ರೆ ಒಂದ್ ದೊಡ್ಡ ಅಮೌಂಟೇ ಸಿಗ್ಬೋದು. ಏ, ನಮ್ಮ ಮನೇಲಿ ಗಂಜಿಗೆ ಗತಿ ಇಲ್ಲ, ಪಕ್ಕದ ಮನೆ ಪಾಯ್ಸಕ್ಕೆ ಬಾಯ್ ಹಾಕ್ತಾ ಇದ್ಯಾ? ಅಲ್ಲ ಅಣ್ಣ, ಅದು 10 ಲಕ್ಷ ಕೊಡ್ತೀನಿ. ಏನ, 10 ಲಕ್ಷ? ಏ, ಕೊಡ ಕೊಡಿಲಿ. ಪೊರಕಿ ಪರದೆ ಸಿದ್ದಣ್ಣನ್ ಮಗನೇ, ಪ್ರಾಣದ ಮೇಲೆ ಚೌಕಾಸಿ ಮಾಡ್ತಾ ಇದ್ಯಾ? ಮಗನ್ನ ನೀನ್ ಹುಟ್ಟಿಸ್ತೀಯೋ ಇಲ್ಲ ಮಿಷನ್ ಹುಟ್ಟಿಸ್ತು? ನಿನ್ನೆ ರಾಜಾಜಿನಗರದ ರಿಜಿಸ್ಟರ್ ಆಫೀಸ್ ಅಲ್ಲಿ 60 ಲಕ್ಷ ಸ್ಟಾಂಪ್ ಪೇಪರ್ ವ್ಯಾಲ್ಯೂಯೇಷನ್ ಹಾಕಿ 1 ಕೋಟಿ ಎತ್ಕೊಂಡು ಹೋಗಿರೋದು ನನಗ್ ಗೊತ್ತು. ಈಗ 45 ಲಕ್ಷ ತಂದು ಕೊಟ್ರೆ ಸರಿ, ಇಲ್ಲ ನಿನ್ ಮಗ ಉಳಿಯಲ್ಲ. ಇದೋ ಫೋನ್ನ, ಇದು ಮಾತಾಡೋ ರೀತಿ, ಮಾತಾಡೋ ಬರಲ್ಲ. ಅಣ್ಣ, ಆ ಡೀಲ್ ಬಿಡ್ಬೇಡ, ಮುಗಿಸು. ಲಾಯರ್ ಮಟ್ಕ ಚಂದ್ರಪ್ಪ ಏನಂದ? ಅದೇ ಸಿಮೆಂಟ್ ಫ್ಯಾಕ್ಟ್ರಿ ವಿಷಯ. ಬಿಲ್ಡಿಂಗ್ ಕಟ್ಟೋಕ್ ಶುರು ಮಾಡಿದ್ರ? ಇಲ್ಲ, ಬಾಯ್ದ ಕಲ್ಲ ಹಾಕ್ತಿದಾರೆ. ಲೋ ದಡ್ಡ, ಮೊದಲು ಬಿಲ್ಡಿಂಗ್ ಕಟ್ಲಿ, ನಾವ್ ಈವಾಗ್ಲೇ ಹೋಗಿ ಕಿರಿಕ್ ಮಾಡಿದ್ರೆ ಪಾಯದ ಕಲ್ ಮುಚ್ಚಿ ಹಂಗಂಗೆ ಸೈಟ್ ಮಾಡಿ ಸೇಲ್ ಮಾಡಿಬಿಡ್ತಾರೆ. ಮೊದಲು ಬೇಸ್ಮೆಂಟ್ ಸ್ಟ್ರಾಂಗ್ ಆಗ್ಲಿ, ಆಮೇಲೆ ನಾವು ಹೋಗಿ ಬಿಲ್ಡಿಂಗ್ ನ ವೀಕ್ ಮಾಡೋಣ. ಯಾವೂರ್ ಅಂತ ಹೇಳಿದೆ? ರೋಣ. ರೋಣ ಡೀಲ್ ಮುಗಿತು, ಅಲ್ಲಿಂದ ಹೊರಡ್ರಣ. ಏನ್ ಕಿತ್ತಾಕೋಕೆ ಪಬ್ಲಿಕ್ ನಲ್ಲಿ ಕನ್ನೆತ್ತಿದೆ? ನಾನು ಎಷ್ಟು ಡೀಲ್ ಮಾಡಿದ್ದೀನಿ, ಇವತ್ತಿಗೂ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ನನ್ನ ಹೆತ್ತಿಗೂ ಗೊತ್ತಿಲ್ಲ. ಯಾವ ಇನ್ಫ್ಲೂಯೆನ್ಸ್ ಆದ್ರೂ ರೌಡಿಸಂಗೆ ಕಟ್ಟೆ ಪಂಚಾಯತ್ಗೆ ಯೂಸ್ ಆಗೋದು, ಈ ಕಿಡ್ನಾಪ್ ಕೇಸ್ಗೆ ಯೂಸ್ ಆಗೋದಿಲ್ಲ. ಕನ್ಫರ್ಮ್ ಆಗಿ ಕಾಸಿರೋರ್ ಮಕ್ಕಳನ್ನ ಕಿಡ್ನಾಪ್ ಮಾಡ್ತಿದೀವಲ್ಲ, ಯಾಕೆ? ಕೋಳಿ ಮೊಟ್ಟೆ ಇಟ್ಮೇಲೆ ಮೊಟ್ಟೆಗೆ ಕೈ ಹಾಕ್ಬೇಕು, ಇಡೋಕ್ ಮುಂಚೆನೆ ಬೆರಳಾಕಿ ಎಳಿಬಾರ್ದು, ಕೋಳಿ ಸತ್ತೋಗುತ್ತೆ. ಕಲೀರೋ ಅಲ್ಲಾಡ್ತಾರೋ ರೇಂಜ್ ನೋಡಿದ್ರೆ ಒಳಗಡೆ ಹುಲಿನೋ ಸಿಂಹನೋ ಕರಡಿನೋ ಕಿತ್ತಾಡ್ತಾ ಇದೆ ಅಂತ ಕಾಣ್ಸುತ್ತೆ. ನನ್ನ ಹಣೆ ಬರದಲ್ಲಿ ಕಾಡು ಪ್ರಾಣಿಗಳನ್ನ ಹಿಡಿದು ಬಿಟ್ಟೆ ಪ್ರಮೋಷನ್ ತಗೋಬೇಕು ಅಂತ ಬರ್ದಿದೆ ಅಂತ ಕಾಣ್ಸುತ್ತೆ. ಬೇಡ ಬಿಟ್ಬಿಡಿ ಸರ್, ಒಳಗಡೆ ಕಾಡಂದಿ ಗಿಡ ಅಂದಿ ಇತ್ತಾತು. ನನ್ನ ಪ್ರಮೋಷನ್ಗೋಸ್ಕರ ಮುಳ್ಳಂದೇ ಇದ್ರೂ ಪರವಾಗಿಲ್ಲ, ಇವತ್ತು ಅದನ್ನು ಹಿಡ್ದೇ ಹಿಡಿತೀನಿ. ಏನು ಹಾಡು ಕೇಳಿಸ್ತಾ ಇದೆ? ತೋರಿಸ್ತೀನಿ ನಾನು ಯಾರು ಅಂತ. ಇದು ನನ್ನ ಮಾನ ಅವಮಾನದ ಪ್ರಶ್ನೆ, ಇದರಲ್ಲಿ ಬೇರೆ ಯಾರು ತಲೆ ಹಾಕ್ಬಾರ್ದು. ಸಾಹೇಬ್ರು ಆರ್ಡರ್ ಮಾಡೋರು. ಹೌದು, ಯೂನಿಫಾರ್ಮ್ ಹಾಕೊಂಡ್ಬಂದು ತೋರಿಸ್ತೇನೆ. ಪೊಲೀಸ್ ಅಂದ್ರೆ ಭಯ, ಭಯ ಇಲ್ಲಂಗೆ ಆಗಿದೆ ನನ್ನ ಮಕ್ಳಿ. ನೀವೇ ತಲೆ ಹಾಕ್ಬಾರ್ದು ಅಂತ ಹೇಳಿದ್ರಲ್ಲ ಸರ್. ಒಂದೊಂದು ನಿಮಿಷ ಸರ್, ಮತ್ತೆ ಒಂದ್ ನಿಮಿಷ. ಸುಮ್ನೆ ಇರಿ ಸರ್, ನಿಮ್ಗೇನ್ ಗೊತ್ತಿಲ್ವಾ? ಏನ್ ಕರ್ಮನೇ ಆಯ್ತು ಸರ್, ಒಳಗಡೆ ಒಳ್ಳೆ ಸಾಗ್ ಬರ್ತಾ ಇತ್ತು ಸರ್, ಹಂಗೆ ನಿದ್ದೆ ಮಾಡ್ಬಿಟ್ಟೆ. ತಗೊಳ್ಳಿ ಸರ್. ಏನಿದೆ, ಲಾಡ್ಜ್ಗೆ ಹೋಗಿದ್ರೆ 1000 ರೂಪೀಸ್ ಆಗಿರೋದು. ಪೊಲೀಸ್ ರೇಟ್ ಆಗಿದ್ರೆ 2000 ಆಗಿರೋದು ಸರ್. ಕಷ್ಟ ಅರ್ಥ ಮಾಡ್ಕೊಂಡು ಇಷ್ಟೆಲ್ಲ ಕೋಪರೇಟ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಈ ವಿಷಯ ಬಿಸಿ ಅವ್ನಿಗೆ ಏನಾದ್ರು ಗೊತ್ತಾಗಿದ್ರೆ ನನ್ನ ಹೂತೆ ಬಿಡ್ತೀವಿ. ತಗೊಳ್ಳಿ ಸರ್, ನನ್ನ ಕೋಪ ಬರೋಷ್ಟು ಇಲ್ಲ. ಮೇಡಮ್, ಆಗ ಬರ್ತಾ ಇರ್ಬೋದಾ? ಅಜ್ಜಿ, ನನ್ ಚೈನ್ ಕಾಣಿಸ್ತಿಲ್ಲ. ಏನೋ ಹೋದ್ರೋಗ್ಲಿ ಬಿಡಮ್ಮ, ಬೆಳ್ಳಿ ಚೈನ್ ತಾನೆ. ಅಯ್ಯೋ ತಾತ, ಅದು ಬೆಳ್ಳಿ ಚೈನ್ ಅಲ್ಲ, ಪ್ಲಾಟಿನಮ್. ಮತ್ತದ್ರಲ್ಲಿ ಇದ್ದಿದ್ದು ಸಾಲಿಡ್ ಸಾಲಿಟರಿ ಡೈಮಂಡ್. ಅದ್ರ ಬೆಲೆ 4 ಲಕ್ಷ ಗೊತ್ತಾ?
ನಾಲ್ಕು ಎಕರೆ ತೆಂಗಿನ ತೋಟನ ಕತ್ತಲ್ ಹಾಕೊಂಡು ಓಡಾಕಿದ್ದೀನಿ. ನಿಮಿಷ ಸುಮ್ನಿರು. ಲೇ ಆಯ್ತು ಬನ್ರಿ, ನನ್ನ ಮೊಮ್ಮಗಳೆಲ್ಲೆಲ್ಲಿ ಓಡಾಡಿದಾಳೋ ಅಲ್ಲೆಲ್ಲ ಹುಡುಗನ ಕಳಿಸಿ ಹುಡುಕ ಕೇಳು. ಹಾ, ಅದೇನಾದ್ರೂ ಸಿಗ್ಲಿಲ್ಲ ಅಂದ್ರೆ ಆ ಕೆಂಪೇಗೌಡನ ವಿಷಯ ತಿಳಿಸು. ಬನ್ನಿ 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 ಬನ್ನಿ. ಏನಪ್ಪ ತಿರು? ಇದೇ ಮನೆ. ನಮಸ್ತೆ, ಯಾರೋ ಇವರು? ನಮ್ಮ ಯಜಮಾನ್ರ ಮೊಮ್ಮಗಳು ಕೆಂಪಣ್ಣ ನೋಡ್ಬೇಕು ಅಂತ ಹೇಳಿದ್ರು, ಅದಕ್ಕೆ ಭೇಟಿ ಮಾಡ್ಸೋದಕ್ಕೆ ಬಂದಮ್ಮ. ಇವಳೇನ ಸಿಟಿಯಿಂದ ಬಂದಿರೋ ಹುಡುಗಿ? ಹೌದಮ್ಮ ಹೌದಮ್ಮ. ಕೆಂಪು, ನಿನ್ ನೋಡಕ್ಕೆ ದೊಡ್ಡ ಮನೆಯಿಂದ ಬಂದಿದ್ದಾರೆ. ಏಯ್ ಹುಲಿ, ಏನ್ ಬೆಳಗ್ ಬೆಳಗ್ ಈ ಕಡೆ? ಓ, ಮನೆಗೆ ಬಂದು ಹೊಡೆದೋಗೋಣ ಅಂತ ಐಡಿಯಾನ? ಅಯ್ಯೋ ಇಲ್ಲ, ಕಂಪ್ಲೇಂಟ್ ಕೊಡೋಣ ಅಂತ ಬಂದೆ. ಹುಡುಗಿ ಚೆನ್ನಾಗಿದ್ದಾಳೆ ಅಲ್ವಾ? ಇವಳನ್ನ ಕೆಂಪು ಗಂಟು ಹಾಕಿದ್ರೆ ಹೇಗಿರತ್ತೆ? ಚೈನ್ ಎಲ್ಲಿ ಕಳ್ಕೊಂಡೆ ನೀನು? ಗೊತ್ತಿಲ್ಲ. ಸರಿ, ಕೊನೆಯಾಗಿ ಯಾವಾಗ ನೋಡಿದ್ದು? ರಾತ್ರಿ ಊಟದ ಟೈಮಲ್ಲಿ. ಅದೇನಿಗೆ ಆಗೋದು? ಹೇಳಿದ್ರೆ ಸ್ವಲ್ಪ ಚೀಪ್ ಆಗಿರುತ್ತೆ. ಚೀಪಾ? ಹುಡುಗಿರ್ಗೆಲ್ಲ ಒಂದ್ ಹ್ಯಾಬಿಟ್ ಇರುತ್ತೆ, ಊಟ ಮಾಡೋದಕ್ಕಿಂತ ಮುಂಚೆ ತಟ್ಟೆ ಫಳಫಳ ಅಂತಿದ್ರೆ ಅದ್ರಲ್ಲಿ ನಮ್ಮ ಮುಖ ನೋಡ್ಕೋತೀವಿ. ಅವಾಗ ನೋಡ್ದೆ. ರಾತ್ರಿ ನಿದ್ದೆಯಲ್ಲಿ ನಡೆಯೋನಾದ್ರು ಕಾಯಿಲೆ ಇದೆ ನಿನಗೆ? ಏನ್ ಹೀಗೆಲ್ಲ ಕೇಳ್ತಾ ಇದ್ದೀರಾ? ಪೊಲೀಸ್ನವರು ಪ್ರಶ್ನೆ ಕೇಳಿದಾಗ ಕರೆಕ್ಟ್ ಆಗಿ ಉತ್ತರ ಕೊಡಬೇಕು. ಹಾಗೇನಿಲ್ಲ. ರಾತ್ರಿ ಮಲವಾಗ ನೀನ್ ಯಾವ ತರ ಬಟ್ಟೆ ಹಾಕೋದು? ನೈಟಿ. ನಿನ್ನ ನೈಟಿನ ಈ ಶರ್ಟ್ ತರ ಓಪನ್ ಮಾಡ್ತೀಯ ಇಲ್ಲ ಟೀ ಶರ್ಟ್ ತರ? ಇದೆಲ್ಲ ಯಾಕೆ ಕೇಳ್ತಾ ಇದ್ದೀರಾ? ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ಹೀಗೆ. ಹಾಗಾದ್ರೆ ಮನೆಗೆ ಹೋಗಿ ನೈಟಿ ನೋಡಿ, ಹುಕ್ಕಲ್ಸಿ ಹಾಕೊಂಡಿರುತ್ತೆ, ತಗೊಳ್ಳಿ ಹೋಗಿ. ಅವ್ರ ನೈಟಿ ಹೇಗಾಗ್ತೆ ಹೇಗ್ ಬಿಸ್ತೆ ಅಂತ ಅಷ್ಟೆಲ್ಲ ಬಲ್ಗರ ಕೇಳ್ತಾ ಇದ್ರು, ನಾಚ್ ಕೇಳ್ದೆ ಉತ್ತರ ಕೊಡ್ತೀಯ? ಹುಕ್ಕಲ್ಲಿದೆ ಹೋಗಿ ನೋಡಿ ಅಂತ ಅಷ್ಟು ದೊಡ್ಡದಾಗಿ ಓವರ್ ಆಗಿ ಹೀಲ್ ಬಿಟ್ಬಿಟ್ರು ಅವರು. ಪೊಲೀಸ್ ಸ್ಮಾರ್ಟ್ ಅಂತ ತೋರಿಸ್ಕೋಬೇಕಲ್ವಾ, ನೋಡೋಣ ಗೊತ್ತಾಗುತ್ತೆ. ಸೆಲ್ಫೋನ್ ಕಳ್ದು ಹೋಗಿದೆ, ಅದಕ್ಕೆ ಕಂಪ್ಲೇಂಟ್ ಕೊಡೋಣ ಅಂತ ಬಂದೆ. ಏನ್ ನೀನ್ ಯಾವಾಗ್ಲೂ ಏನಾದ್ರೂ ಕಳ್ಕೊತಾನೆ ಇರ್ತೀಯ, ಕೊನೆದಾಗ ಎಲ್ಲಿಟ್ಟಿದೆ? ರಾತ್ರಿ ಅಮ್ಮನ್ ಗುಡ್ ನೈಟ್ ಹೇಳಿ ಮಲಗ್ದೆ, ಬೆಳಿಗ್ಗೆ ನೋಡಿದ್ರೆ ಕಾಣಿಸ್ತಿಲ್ಲ. ನಿಮಗೆ ಎಸ್ಯು ಅಭ್ಯಾಸ ಅಥವಾ ನಿದ್ದೆ ನಡಿ ಏನಾದ್ರೂ ಕಾಯಿಲೆ ಇದೆಯಾ? ಇಲ್ಲ, ಅದೆಲ್ಲ ಏನಿಲ್ಲ. ನಿಮ್ ಪಕ್ಕ ಯಾರು ಮಲಗಿದ್ರು? ಇವಳೆ. ನನ್ನ ಯಾಕೆ ಡೌಟ್ ಅಲ್ಲಿ ನೋಡ್ತಾ ಇದ್ದೀರಾ? ಹ್ಯಾವ್ ಮೈ ಲೇಟೆಸ್ಟ್ ಕ್ಯೂಟ್ ಫೋನ್ ಓಕೆ? ಎಲ್ಲಿಟ್ಟಿದೆ ಕೊನೆದಾಗಿ? ಬೆಡ್ ಸೈಡ್ ಟೇಬಲ್. ಟೇಬಲ್ ಕಿಟಕಿಯಿಂದ ಎಷ್ಟು ದೂರ ಇದೆ? ಗೊತ್ತಿಲ್ಲ. ಕಿಟಕಿ ಮುಚ್ಚಿತ್ತಾ ತೆಗೆದಿತ್ತು? ಎಸಿ ರೂಮ್ ಸರ್, ಓಪನ್ ಇರುತ್ತಾ? ಅದು ಸರಿಯನ್ನು ಶಕೆ ಅವರು. ರಾತ್ರಿ ಕಿಟಕಿ ಮುಚ್ಚಿದ್ಯಾ, ಟೇಬಲ್ ಮೇಲೆ ಇಟ್ಟಿದ್ಯಾ, ಗುಡ್ ನೈಟ್ ಹೇಳಿ ಮಲ್ಕೊಂಡಿದ್ಯಾ, ಬೆಳಗ್ಗೆ ಆದ್ರೆ ಫೋನ್ ಕಾಣ್ತಾರೆ ಅಂದ್ರೆ ನೀನೆ ಎಲ್ಲ ಇಟ್ಟಿರ್ತೀಯ? ವಾಟ್ ಯು ಮೀನ್? ಐ ಮೀನ್ ನೀನೆ ಎಲ್ಲ ಒಂದ್ ಕಡೆ ಮಿಸ್ಪ್ಲೇಸ್ ಮಾಡಿ ಇಟ್ಟಿರ್ಬೋದಲ್ವಾ? ಸೈಲೆಂಟ್ ಮೋಡ್ ಅಲ್ಲೇ ಇರ್ಬೋದು, ಹುಡುಕು ಸಿಗುತ್ತೆ. ನಿಮ್ ಫೋನ್ ನಂಬರ್ ಕೊಟ್ರೆ ನಾನು ನಿಮಗೆ ಫೋನ್ ಮಾಡಿ ಸಿಕ್ತೋ ಇಲ್ವೋ ಅಂತ ತಿಳಿಸ್ತೀನಿ. 100 ಡಯಲ್ ಮಾಡಿ ಸ್ಟೇಷನ್ ಕನೆಕ್ಟ್ ಮಾಡ್ತಾರೆ. ಓಕೆ, ಹೋಗ್ಲಿ ಬಿಡಕ್ಕ. ಹಳೆ ಫೋನ್ ಹೋದ್ರೆ ಏನಂತೆ? ಹೊಸ ಫೋನ್. ಹಲೋ ಮೇಲೆ ಸಾಹೇಬ್ರ ನಂಬರ್ ಬೇಕಾ? ಅದೇನು ಬೇಕಾಗಿಲ್ಲ. ಹುಲಿ ಜೊತೆ ಮಾತಾಡ್ತಾ ಇದ್ರೆ ಇಲ್ಲಿನೂ ಬಾಲ ಬಿಕ್ತಾ ಇತ್ತೆ. ಅಯ್ಯೋ, ಹೌದು, ಬೇಕು ಬೇಕು ಬೇಕು. ಗೊತ್ತಿತ್ತು ಗೊತ್ತಿತ್ತು. ಹಂಗಾರ 100 ಓಡಿರಿ. ಅವರು ಅದನ್ನೇ ಹೇಳಿದ್ರು. ಆ 100 ಬೇರೆ, ಈ 100 ಬೇರೆ. ಅರ್ಥ ಆಗ್ಲಿಲ್ವಾ? ಥ್ಯಾಂಕ್ ಯು ಥ್ಯಾಂಕ್ ಯು. ಏನಿದು 50% ಡಿಸ್ಕೌಂಟ್? ಆಹಾ, ನೀವು ಆ ರೂಟಲ್ಲಿ ಬರ್ತಾ ಇದ್ದೀರಾ? ಹಂಗಾರೆ ಬರ್ಕೊಳ್ಳಿ, ಕೊಡಿ. 9 8 4 5 7 ಅಷ್ಟೇ. ಹಲೋ, ಮುಂದೆ 50% ಡಿಸ್ಕೌಂಟ್, ನಮ್ದು ಆಫರ್ ಅಲ್ಲಿ ನಡೀತಾ ಇದೆ. ಹೆಂಗೆ? ಥ್ಯಾಂಕ್ ಯು. 777 26. ನನ್ನ ನಂಬರ್ ಬೇಡವಾ? ನಾನ್ ಸೆನ್ಸ್. ಏಯ್, ಕೂಡ ಲೆಟ್ ಕಟ್ಕೊಳಕಲ್ವಾ ನಿನ್ ಜನ್ಮಕ್ಕೆ? ಏನು ಅಣ್ಣ, ಸ್ನಾನ ಮಾಡ್ತಾ ಇದ್ದೆ, ನನ್ ವಾಲೆ ಕಾಣಿಸ್ತಾ ಇಲ್ಲ ಅಣ್ಣ. ವಾಲೆ ಕಾಣಿಸ್ತಾ ಇಲ್ವಾ? ಅಜಿ, ನೀನು ಸ್ನಾನ ಮಾಡಬೇಕಾದ್ರೆ ನೈಟಿನ ಬನಿಯನ್ ತರ ಕೆಳಗಿಂದ ಬಿಚ್ಚಿದ್ಯಾ ಅಥವಾ ಶರ್ಟ್ ತರ ಸೈಡಿಂದ ಬಿಚ್ಚಿದ್ಯಾ? ಹೆಂಗೆ ಹಿಂಗೆ ಎಂದ್ಕೊಂಡಾಡೋ ಮಾತಾ ಇದು? ಅಂದ್ರೆ ತುಳಿದ್ಬಿಟ್ಟೆ ನಿನ್ನ ಆಳದೋನೆ. ಹೀಗೆ ಮಾತನ್ನ ಅವತ್ತು ಸಾಹೇಬ್ರು ಹೇಳಿದಕ್ಕೆ ವರ್ಕೌಟ್ ಆಯ್ತು, ನನಗೆ ಶೇಪ್ ಔಟ್ ಆಯ್ತು. ಯಾಕೆ ಯಾರಮ್ಮ, ಅವ್ರ ಸೆಲ್ಫೋನ್ ಅವ್ರಾಗೆ ಬಚ್ಚಿಡ್ತಾರೆ, ಒಳ್ಳೆ ಲೂಸ್ ತರ ಮಾತಾಡ್ತಾರ ಅವರು. ಅವ್ರು ಸರಿಯಾಗಿ ಇದಾರೆ, ನಾನೇ ಲೂಸ್ ಆಗಿದ್ದೀನಿ. ಏನ್ ಹೇಳ್ತಾ ಇದ್ಯಾಕ? ತಿರುಪತಿ ಕೈಗೆ ನಾನೇ ಸೆಲ್ಫೋನ್ ಕೊಟ್ಟು ಬಚ್ಚಿಡೋದಕ್ಕೆ ಹೇಳಿದ್ದೆ. ಯಾಕೆ? ಸಿಂಹ ಹುಲಿ ಬಾಲ ಎಳ್ದಿದ್ ಕತೆ ಕೇಳಿದ್ಯಾ? ಅದು ಬಾಲ ಹಿಡಿಲಿಲ್ಲ, ಕಾಲ್ ಹಿಡಿತಾ. ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಅವ್ರ ನನ್ನ ಅವತ್ ಗಟ್ಟಿಯಾಗಿ ತಗೊಂಡ ತಕ್ಷಣ ನನ್ಗೊಂಥರ ಆಗೋಯ್ತು. ಅಯ್ಯೋ ಅಕ್ಕ, ಬಿದ್ಬಿಟ್ಯಾ? ಸರ್ ಕಾಫಿ. ನಮಸ್ಕಾರ ಸರ್. ತಾವು ಇಲ್ಲೇ ಪಕ್ಕದಲ್ಲಿ ಇರೋರು, ಮನೆ ಕಟ್ಟಿಸ್ತಾ ಇದ್ದೀರಾ? ನನ್ನಿಂದ ಏನಾದ್ರೂ ಸಹಾಯ ಬೇಕಿದ್ರೆ ಹೇಳಿ, ಬನ್ನಿ ಕೂತ್ಕೊಳ್ಳಿ. ಓ, ಥ್ಯಾಂಕ್ ಯು.
ಅಕ್ಕಪಕ್ಕದಲ್ಲಿ ಇಷ್ಟು ಒಳ್ಳೆಯವರು ಇದ್ದೀರಲ್ಲ. ಓ, ನಿಮ್ಮ ಸ್ವಂತ ಊರು? ಮೈಸೂರು, ಆದರೆ ಅಮೇರಿಕಾಲ್ ಸೆಟ್ಲ್ ಆಗಿದ್ದೀನಿ. ಸ್ವಂತ ಊರಲ್ಲಿ ಮಕ್ಳಿಗೆ ಮನೆ ಕಟ್ಟಿಸ್ಬೇಕು ಅಂತ ಆಸೆ, ಅದಕ್ಕೆ ನಾನು ಮಾತ್ರ ಇಲ್ಲಿದ್ದು ಮನೆ ಕಟ್ಟಿಸ್ತಾ ಇದ್ದೀನಿ. ಅರ್ಧ ಎಕರೆ ಇರ್ಬೋದು, ಏನೊಂದು 50 ಲಕ್ಷ ಕೊಟ್ಟಿರಬೇಕು. ಅಯ್ಯೋ ಜೋಕಿಂಗ್, 2.5 ಎಕರೆ ಇದೆ, ಅರ್ಧ ಎಕರೆಗೆ 1.5 ಕೋಟಿ ಕೊಟ್ಕೊಂಡಿದ್ದೀನಿ, ಒಟ್ಟು 7.5 ಕೋಟಿ. ದೊಡ್ಡೋರಂದ್ಮೇಲೆ ದೊಡ್ಡದಾಗಿ ಇರಬೇಕಲ್ವಾ? ಏನಾದರೂ ಪ್ರಾಬ್ಲಮ್ ಬಂದರೆ ನನ್ನ ಕರಿ. ಪ್ರಾಬ್ಲಮ್ ಬರುತ್ತೆ ಸಾರ್, ಯಾರಾದರೂ ಬರ್ತಾರೆ ದುಡ್ಡು ಕೊಡು ಅಂತಾರೆ, ಹೆದರಿಸ್ತಾರೆ. ಅದು ಹೇಗೆ ಸಾಧ್ಯ? ಬರ್ತಾರಯ್ಯ. ಯಾರು ಬರಕ್ಕೆ ಸಾಧ್ಯ? ಬರ್ತಾರೆ ಸಾರ್. ಯಾರು ಬರ್ತಾರೆ? ಆರುಮುಖ, ಆರುಮುಖ. ನಾನೇ ಬರ್ತೀನಿ, ದುಡ್ಡು ಕೊಡು ಅಂತ ನಾನೇ ಕೇಳ್ತೀನಿ. ಯಾಕೊಂಥರ ಮಾತಾಡ್ತಾ ಇದ್ದೀರಲ್ಲ? ಮುಚ್ಚಿಕೊಂಡು ನಾಳೆ 50 ಲಕ್ಷ ಕಳಿಸ್ಕೊಡು, ನಿನ್ನ ಹತ್ರ ಯಾರು ಬರಲ್ಲ, ಯಾವ ತೊಂದರೆನೂ ಕೊಡಲ್ಲ. ನೀವು ಈ ಥರ ಎಲ್ಲ ಮಾತಾಡಿದ್ರೆ ಪೊಲೀಸ್ ಅವ್ರನ್ನ ಕರಿಬೇಕಾಗುತ್ತೆ. ನಾನು ರೆವೆನ್ಯೂ ಡಿಪಾರ್ಟ್ಮೆಂಟ್ನ ಕರಿತೀನಿ, ಇನ್ಕಮ್ ಟ್ಯಾಕ್ಸ್ಗೆ ಫೋನ್ ಮಾಡ್ತೀನಿ. ನೀನು 7.5 ಕೋಟಿ ಕೊಟ್ಟು ಈ ಜಾಗನ ತಗೊಂಡಿದ್ದೀಯ ಅಂತ ಹೇಳಿದ್ದು ಇದರಲ್ಲಿ ರೆಕಾರ್ಡ್ ಆಗಿದೆ. ನೀನು 2 ಕೋಟಿ ವ್ಯಾಲ್ಯೂಯೇಷನ್ ಮಾಡಿ ರಿಜಿಸ್ಟರ್ ಮಾಡ್ತಿರೋ ಪತ್ರ ನನ್ನ ಹತ್ರ ಇದೆ. ಇದು ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಕೊಟ್ರೆ ಏನಾಗುತ್ತೆ ಗೊತ್ತಾ? 5.5 ಕೋಟಿ ಸ್ಟ್ಯಾಂಪ್ ಪೇಪರ್ ಫ್ರಾಡ್ ಮಾಡ್ದ ಅಂತ ಎಲ್ಲ ಪೇಪರ್ನಲ್ಲಿ, ನ್ಯೂಸ್ ಚಾನಲ್ಸ್ನಲ್ಲಿ ನ್ಯೂಸ್ ಮಾಡಿದ್ಬಿಟ್ಟು 20% ಫೈನ್ ಕಟ್ಟೋದಲ್ದೆ ಮುಚ್ಕೊಂಡು ಜೈಲ್ನಲ್ಲಿ ಕೂತ್ಕೋಬೇಕಾಗುತ್ತೆ. ಇದಲ್ದೆ ಮನೆ ಮುಂದೆ 2 ಡೆಡ್ ಬಾಡಿ ಬಿದ್ದಿರುತ್ತೆ, ಮನೆ ಒಳಗಡೆಯಿಂದ ಅರ್ಧಂಬರ್ಧ ಬಟ್ಟೆ ಹರ್ಕೊಂಡು ನೀನೇ ಕೆಡ್ತೆ ಅಂತ ಒಂದು ಹುಡುಗಿ ಓಡ್ ಬರ್ತಾಳೆ. ಈ ವಯಸ್ಸಲ್ಲಿ ಇದೆಲ್ಲ ಬೇಕೇನಯ್ಯ ನಿನ್ಗೆ? ನಾಳೆ ಬೆಳಿಗ್ಗೆ ಬಿಸಿ ಬಿಸಿ ಕಾಫಿ ಕುಡಿಯೋಕ್ ಮುಂಚೆ ಪೇಪರ್ ನೋಡು. ಮೈ ಡಿಯರ್ ಸನ್, ಆರ್ಮಗಮ್ ಅನ್ನೋ ವ್ಯಕ್ತಿ ನನ್ನನ್ನ ಮಾನಸಿಕವಾಗಿ ಬಹಳ ಹಿಂಸೆ ಮಾಡ್ತಾ ಇದ್ದಾನೆ. ಆ ಹಿಂಸೆ ತಾಳ್ಲಾರದೆ ನಾನು ಈ ನಿರ್ಧಾರಕ್ಕೆ ಬಂದಿದ್ದೀನಿ. 35 ವರ್ಷದ ಹಿಂದೆ ನಿಮ್ಮ ಅಜ್ಜಿ ಜೊತೆಯಲ್ಲಿ ಬಂಗಾರದ ನಿಮಿಷ ನೋಡಕ್ ಥಿಯೇಟರ್ ಬಂದಿದ್ದು, ಅದಾದ್ಮೇಲೆ ಈಗಲೇ ಬರ್ತಿರೋದು. ನೀವು ಒಂದ್ ನಿಮಿಷ ಇಲ್ಲೇ ಇದೆ, ಟಿಕೆಟ್ ತರ್ತೀನಿ. ಅಯ್ಯೋ, ಮೊದ್ಲು ಚಪ್ಪಲ್ ಬಿಚ್ಚಿ ನಿಂತ್ಕೋ, ಆಮೇಲೆ ಸರಿಯಾಗಿ ತೋರಿಸುತ್ತೆ. ಓಕೆ. ಏ ಚಿನ್ಕುರುಳೆ, ಎಲ್ಲ ಬಿಚ್ಚಿ ನಿಂತ್ಕೋ, ಇನ್ನು ಸರಿಯಾಗಿ ಗೊತ್ತಾಗತ್ತೆ. ನನ್ನ ಮಗನೇ, ಮಾತಾಡೋ ರೀತಿ ಏನೋ ಇದು. ಏ ಮುಕ್ಕ, ಹೀರೋ ಇದಮ್ಮ, ಕೈಯಲ್ಲೊಂದು ಮೂಳೆ ಗಟ್ಟಿಯಾಗಿಲ್ಲ, ನನ್ ಕುತ್ತಿಗೆ ಕೈ ಹಾಕ್ತೀಯಾ? ಕೈ ಮಾಡ್ತಿದ್ಯೋ? ಏ ಚಿನ್ಕುರುಳೆ, ನನ್ ಮೇಲೆ ಕೈ ಮಾಡ್ತೀಯಾ? ನಮ್ಮ ಊರ್ನವ್ರು ಏನಾದ್ರು ಗೊತ್ತಾದ್ರೆ. ಹೌದಾ? ಯಾರ ಬಟ್ಟೆ ಹೇಳ್ತಾ ಇದ್ಯಾ? ನಿಮ್ಮ ಊರಿಂದ ಅದ್ ಯಾವ ಗಂಡ್ಸನ್ ಕರ್ಕೊ ಬರ್ತೀಯಾ? ಕರ್ಕ ಬಂದ್ರ ನನ್ ಮೊಮ್ಮಗಳ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಮೈ ಮೇಲೆ ಕೈ ಹಾಕ್ದವನ ತಲೆ ಹೊಡೆದು ರಕ್ತ ಕುಡಿದು ಬರೋದ್ ಬಿಟ್ಟು ಸುಮ್ನೆ ಬಂದಿದ್ದೀರಲ್ಲ, ನಾನು ಬಿಡಲ್ಲ, ಬಿಡಲ್ಲ. ಅಜ್ಜಿ, ಯಾರಿಗ್ ಫೋನ್ ಮಾಡ್ತಿದ್ದೀರಾ? ನಿಮ್ಮ ಅಪ್ಪನಿಗೆ, ಅವ್ನ್ ಬಂದು ಎಲ್ಲರೂ ಶೂಟ್ ಮಾಡ್ಲಿ. ಅಯ್ಯೋ ಅಜ್ಜಿ, ಅಪ್ಪನಿಗೆ ಈ ವಿಷಯ ಗೊತ್ತಾದ್ರೆ ಇನ್ ಯಾವತ್ತೂ ನಮ್ಮನ್ನ ಊರಿಗೆ ಕಳ್ಸಲ್ಲ. ನನ್ ಮಾತು ಕೇಳಿ. ಏನಾಯ್ತು ಹೇಳಿ. ಯಾಕ್ ಕಣ್ಣಲ್ಲಿ ನೀರು? ಮೊಮ್ಮಕ್ಕಳನ್ನ ಕರ್ಕೊಂಡು ಸಿನಿಮಾಗ ಹೋಗಿದ್ದೆ, ಅಲ್ಲಿ ಆಗಬಾರ್ದ ಅವಮಾನ ಆಗೋಯ್ತು. ಸಿನಿಮಾ ಬಿಟ್ಟಾಯ್ತಾ? ಇನ್ನೂ 10 ನಿಮಿಷ ಇದೆ ಸರ್. ಗೇಟ್ ಎಲ್ಲ ಲಾಕ್ ಮಾಡಿ ಯಾರು ಹೊರಗೆ? ಯಾವನ ಹೆಣ್ಮಕ್ಳ ಹತ್ರ ಕೇವಲ ಮಾತಾಡಿದ್ದು? ಆ ಯಾವನ ಕೇವಲ ಮಾತಾಡಿದ್ದು? ಯಾವನ ನಾಯ್ನ ಮಗ ಗುಂಡಿಗೆ ಹತ್ರ ಹೊರಗೆ ಬಾರೋ. ಎಲ್ರು ಶಂಕಟ ಆಗಿ ಬಾರೋ. ಯಾಕೆ ಸರ್ ನಿಮ್ ಪ್ರಾಬ್ಲಮ್ಗೋಸ್ಕರ ನಮ್ಮನ್ನ ನಿಲ್ಸ್ಕೊಂಡಿದ್ದೀರಾ? ಯಾಕೋ ನಿಲ್ಲಕ್ಕಾಗಲ್ಲ, ಯಾಕೆ ನಿಲ್ಲಕ್ಕಾಗಲ್ಲ ನಿನ್ಗೆ? ನಿನ್ನ ಅಕ್ಕನೋ ತೆಂಗಿನ ಆಗಿದ್ರೆ ನಿಂತಾರಲ್ಲ ನೀನು, 3 ಗಂಟೆ ಸಿನಿಮಾ ನೋಡಕ್ಕಾಗತ್ತೆ, 3 ನಿಮಿಷ ನಿಲ್ಲಕ್ಕಾಗಲ್ಲ. ಪೊಲೀಸ್ ಪವರ್ ಗನ್ ಇದೆ ಅಂತ ಮಾತಾಡ್ತಾ ಇದೀಯ? ಡ್ರೆಸ್ ಪಿಚ್ ಹಾಕ್ಬಿಟ್ಟು ಬಾರೋ, ನಾವ್ ಯಾರಂತ ತೋರಿಸ್ತೀವಿ. ಯಾರೋ ಅದು, ಯಾವನ ಅದು? ನಾನೀಗ ಪೊಲೀಸ್ ನೋಡಕ್ ಬಂದಿಲ್ಲ, ಯೂನಿಫಾರ್ಮ್ ಬಿಚ್ಚಿದ್ದೀನಿ. ಬರೋವರೆಗೆ ಹೇ
ಪೊಲೀಸರ ಎಂಟಿ ಮೇಲೆ ಕೈ ಇಟ್ರೆ ಸುಮ್ನೆ ಬಿಡ್ತಾರ? ಹೌದಲ್ವಾ? ಏನ್ ಮಾಡೋದು ಭಯ್ಯ, ಆ ಮುದುಕ ಅಮೆರಿಕಾದಲ್ಲಿರೋ ತನ್ನ ಮಗನಿಗೆ ವಿಷಯನೆಲ್ಲ ಮೇಲ್ ಮಾಡಿ ನೇಣ ಹಾಕೊಂಡ್ಬಿಟ್ಟ. ಇಲ್ಲಿ ನೋಡಿದ್ರೆ ಕಮಿಷನರ್ ಇಂದ ಎಂಎಲ್ಸಿ ವರ್ಗೂ ಪ್ರೆಷರ್ ಆಗ್ತಾ ಇದಾರೆ, ಅದಕ್ಕೆ ಎಫ್ಐಆರ್ ಫೈಲ್ ಮಾಡಬೇಕಾಯ್ತು. ಹಾಗಾದ್ರೆ ನೀವೇನ್ ಮಾಡ್ಕಿದ್ದೀರಾ? ಭಯ್ಯ ಟೆನ್ಷನ್ ಮಾಡ್ಕೋಬೇಡಿ, ನಿಮ್ಮನ್ನ ಥರ್ಡ್ ಅಕ್ಯೂಸ್ ಅಂತ ಹಾಕಿದ್ದೀನಿ, ನಿಮಗೆ ಜಾಮೀನ್ ಖಂಡಿತ ಸಿಗುತ್ತೆ. ಏನ್ ಸಿಗುತ್ತೆ? ಫೋನ್ ಮಾಡೋ ಮಿನಿಸ್ಟ್ರಿಗೆಲ್ಲ ಫೋನ್ ಮಾಡಿ ಯಾಕೆ ಸರ್ ವಿಷಯ ದೊಡ್ಡದ್ ಮಾಡ್ತಾ ಇದ್ರಿ? ನೀವು ಅರೆಸ್ಟಾದ್ರೂ ವಿಷಯ ಪೇಪರ್ ನಲ್ಲಿ ಬರ್ದಿರೋ ಹಾಗೆ ನಾವೆಲ್ಲ ಅಡ್ಜಸ್ಟ್ ಮಾಡಿದ್ವಿ. ಇದು ಎನ್ಆರ್ಐ ಮ್ಯಾಟ್ರು, ವಿಷಯ ದೊಡ್ಡದಾದ್ರೆ ಸೆಂಟ್ರಲ್ ಗವರ್ಮೆಂಟ್ ಇನ್ವಾಲ್ವ್ ಆಗುತ್ತೆ, ಸಿಬಿಐ ಬರುತ್ತೆ, ಆಮೇಲೆ ನಾವೇನು ಮಾಡಕ್ಕಾಗಲ್ಲ. ಹನ್ನೆರಡು ವರ್ಷದಿಂದ ನಾನು ಅರೆಸ್ಟೇ ಆಗಿಲ್ಲ ಕಣ. ಫಾರ್ಮಾಲಿಟೀಸ್ಗೋಸ್ಕರ ಸರ್ ನೀವು ರಿಮೈಂಡ್ ರೂಮ್ ಹೋಗಕ್ಕಿಂತ ಮುಂಚೆ ನಿಮ್ಮನ್ನ ಬೇಲ್ ಮೇಲೆ ಬಿಡಿಸ್ಕೊಂಡ್ಬರೋ ಜವಾಬ್ದಾರಿ ನಮ್ದು, ನಮ್ಗೆ ನಂಬಿ ಸರ್. ಜಾಮೀನೇನೋ ಸಿಕ್ತು, ಆದ್ರೆ ಕಂಡೀಷನಲ್ ಬೇಲ್ ಮೇಲೆ. ರೋಣ ಅಂತ ವಿಲೇಜ್ ಪೊಲೀಸ್ ಸ್ಟೇಷನ್, 15 ದಿವಸಕ್ಕೊಂದ್ಸರಿ ಹೋಗಿ ಅಲ್ಲಿ ಸಿಗ್ನೇಚರ್ ಮಾಡ್ಬೇಕು. ತಗೊಳ್ಳಿ. ನಾನು ರೋಣನ? ರೋಣ ಇರೋದು ಆಂಧ್ರ ಹತ್ರ ತಾನೇ? ಅಪ್ಪ ವೈಕುಂಠ, ಆಂಧ್ರದಲ್ಲಿರೋದು ದ್ರೋಣಾಚಲ, ಹುಬ್ಳಿ ಹತ್ರ ಇರೋದು ರೋಣ. ಹುಬ್ಳಿ ಹತ್ರ ತಾನೆ? ನಮ್ಮ ಮಟ್ಕ ಚಂದ್ರಪ್ಪನ್ ಕಳಿಸಿ ಸೈನಕ್ಕೂ ಕೇಳ್ತೀನಿ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ನಮ್ಮ ಹುಡುಗರನ್ನ ಕಳ್ಸಿದ್ರಾಯ್ತು, ಅಣ್ಣನ್ ಸೈನ್ ನಾ ಫ್ಯಾಕ್ಸ್ ಅಲ್ಲಿ ಕಳಿಸಿ. ರೋಣ ತಾವು ಪೊಲೀಸ್ ಅಧಿಕಾರಿ, ತಮ್ಮ ಮುಂದೆ ಹ್ಯಾಕ್ ಸ್ವಾಮಿ ಕೂತ್ಕೊಳ್ಳೋದು? ಎಲ್ಲರೂ ನಮ್ಮವರೇ ತಾನೇ ಚಿಕ್ಕಪ್ಪ ದೊಡ್ಡಪ್ಪ ಇದ್ದಂಗೆ. ಕೂತ್ಕೊಳ್ಳಿ. ಈ ಹುಡುಗ ನಿಮ್ ಮಗಳನ್ನ ಇಷ್ಟಪಟ್ಟಿದ್ದಾನೆ, ನೋಡ್ಬೇಕು ಅಂತ ಆಸೆ ಆಗಿದೆ, ನಾಲ್ಕು ಸತಿ ನಿಮ್ಮನೆ ಹತ್ರ ಓಡಾಡಿದಾನೆ ಅಷ್ಟೇ ತಾನೆ. ನಮ್ಮನೆಗೆ ಬಂದು ನೀರ್ ಕೇಳಿ ಕುಡ್ದು ಹೋಗಿದ್ದಾನೆ, ಎದುರುಗಡೆ ಟೀ ಅಂಗಡಿ ಹತ್ರ ನಿಂತು ನಮ್ಮನೆ ಕಡೆನೇ ನೋಡ್ತಾ ಇರ್ತಾನೆ, ಎಷ್ಟೊತ್ತಾದ್ರೂ ಹೋಗೋದೇ ಇಲ್ಲ. ನೀವ್ ಹೇಳೋದೇನೋ ಸರಿ ಅಮ್ಮ, ಆದ್ರೆ ನಮ್ಮ ಹಳ್ಳಿ ಹುಡುಗಿಯರು ಪ್ಯಾಟೆ ಹುಡುಗಿರ್ತಾರೆ, ಅವಾಗವಾಗ ಹೊರಗಡೆ ಬರ್ತಾರೆ. ಹೇಳಿ, ಈ ಹುಡುಗನಿಗೆ ನಿಮ್ಮ ಮಗಳು ನೋಡಕ್ ಆಸೆ ಆಗಿದೆ ಬಂದಿದ್ದಾನೆ, ಆದ್ರೆ ಹಿರಿಯರು ನೀವೇ ಮಚ್ಚು ಚೂರಿ ಹತ್ಕೊಂಡು ಓಡಾಡಿದ್ರೆ ವಯಸ್ಸಿಗೆ ಬಂದಿರೋ ಹುಡುಗರಿಗೆ ಬುದ್ಧಿ ಹೇಳಿದ್ಯಾ? ಏನಣ್ಣ ನಿಮ್ ಹುಡುಗ ಬಾರಿ ಜೋರ ಮಾತಾಡ್ತವ್ರೆ. ಪೊಲೀಸ್ ಅಂದ್ರೆ ಸುಮ್ನೆನ? ನನ್ನ ಮಗ. ಇದು ಎರಡು ಊರಿನ ಪ್ರಶ್ನೆ ಅಲ್ಲ, ಎರಡು ಕುಟುಂಬದ ಪ್ರಶ್ನೆ. ಅಕಸ್ಮಾತ್ ಹುಡುಗ ಹುಡುಗಿ ಒಬ್ರನ್ನೊಬ್ರು ಇಷ್ಟಪಟ್ಟಿದ್ರೆ ಒಂದು ಮಾಡಿ, ಇಲ್ಲ ಅಂತಂದ್ರೆ ಹುಡುಗ ಹುಡುಗಿ ಒಬ್ರನ್ನೊಬ್ರು ಇಷ್ಟಪಟ್ಟಿದ್ರೆ ಒಂದ್ ಮಾಡಿ, ಇಲ್ಲಾಂತಂದ್ರೆ ಯಾರು ತಲೆ ಹಾಕೊಡ್ದ? ಅರ್ಥ ಆಯ್ತಲ್ಲ? ಅರ್ಥ ಆಯ್ತೇನ್ ರೇಜ್ಮಾನ್ರೆ? ಅರ್ಥ ಆಯ್ತು. ಅರ್ಥ ಆಯ್ತಾ? ನೀನು ಇನ್ನೊಂದ್ಸಲ ಅವ್ರ ಮನೆ ಕಡೆ ಹೋಗಿದ್ ನೋಡಿದ್ರೆ ಒದ್ ಒಳ ಹಾಕ್ತೀನಿ ನಾನು. ಹೋಗಲ್ಲ ಸರ್. ಅರ್ಥ ಆಯ್ತಾ? ಆಯ್ತು ಸರ್. ಬನ್ನಿ ಹಿರಿಯರೇ, ಬನ್ನಿ ತಗೊಳ್ಳಿ. ಅರ್ಥ ಆಯ್ತಾ ಎಲ್ರಿಗೂ? ಆಯ್ತು. ಕೊಡಿ ಕೊಡಿ, ಬರ್ತೀನಪ್ಪ. ಆಯ್ತು. ಅಲ್ಲ ಸರ್, ಇಬ್ರು ಗಂಡಸರು ಸಮಸ್ಯೆ ಅಂತ ಬಂದ್ರೆ ತಬ್ಕೊಳ್ಳಿ ತಬ್ಕೊಳ್ಳಿ ಅಂತ ಸರಿ ಮಾಡ್ಬಿಡ್ತೀರಾ, ಅದೇ ಒಂದ್ ಗಂಡು ಹೆಣ್ಣು ಬಂದ್ರೆ ಆಗೇನ್ ಮಾಡ್ತೀರಾ? ಒಳಗಡೆ ಗನ್ ಸರಿ ಇದೆಯಾ ಅಂತ ನೋಡ್ಬೇಕು. ಇವತ್ತು ನೀವು ಆ ಸಿಂಹದ ಕೈಯಿಂದ ತಪ್ಪಿಸ್ಕೊಂಡಿರ್ಬೋದು, ಆದ್ರೆ ಒಂದಲ್ಲ ಒಂದ್ ದಿವಸ ಈ ಚಿರತೆ ಕೈಲಿ ಸಿಗಾಕೊಂಡೇ ಸಿಗಾಕೊತ್ತೀರಾ. ಮರ ಬೆಳೆಸಿ ಮರ ಬೆಳೆಸಿ ಅಂತಾರೆ, ನೀವು ನೋಡಿದ್ರೆ ಪೊದೆ ಬೆಳೆಸಿ. ಒಡೆಯಕ್ಕಿಂತ ಮುಂಚೆ ಕೊಡ್ತಿರಲ್ಲ ಸೌಂಡು, ಅದೇ ಅದೇ ನನಗೆ ತುಂಬಾ ಇಷ್ಟ. ಸರಿ, ಅಂಗಡಿಲಿ ಪುಕ್ಷಟ್ಟೆ ಟೀ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ ಸರ್. ಚೆನ್ನಾಗಿರುತ್ತೆ ಅಂತೆ, ನಿಲ್ಸಿ ಅಂತ ಹೇಳದ್ನ? ನಮ್ಮನೆ ಬರ, ಈ ಊರಲ್ಲಿ ಪುಕ್ಷಟ್ಟೆ ಸಿಕ್ಕಿ ಉಸಿಡ್ಕೊಂಡು ಕೊಡ್ ಬರ್ತಾ ಇದ್ದೀನಿ. ಒಬ್ಬ ಕಣ್ಣ ನನ್ ಬ್ಯಾಕ್ ಇಟ್ಕೊಂಡು ಓಡೋದ ಸರ್. ಬ್ಯಾಕ್ ಇಟ್ಕೊಂಡ? ಹೌದು, ಕಿತ್ಕೊಂಡ್ಬಿಟ್ಟ. ಇಲ್ಲಿ ನೋಡಿ ಮಲಿಕ, ಎಷ್ಟು ದೊಡ್ಡ ಗಾಯ ಆಗಿದೆ. ಅಯ್ಯೋ, ನಾನು ಇರ್ಲಿಲ್ಲಪ್ಪ, ಇದಾದ್ಮೇಲೆ ಬಂದೆ. ನೋಡು, ಇಂಥ ವಿಚಾರಕ್ಕೆಲ್ಲ ನಿನ್ ತಾತಂಗ್ ಬರ ಕೇಳು ಮನೆಗೂ. ಅಲ್ಲ, ಅದು ಒಂದ್ ಹುಡುಗಿ ತಾನೆ, ಬೆಳೆದ್ ನಿಂತಿದ್ದೀರ ಬುದ್ಧಿ ಇಲ್ವಾ ನಿಮ್ಗೆ? ಹುಡುಗಿಯರಾಗಿತ್ತರ ಬೀದ್ ಬೀದಿ ಸುತ್ತಿರಲ್ಲ, ತಲೆ ಇಲ್ವಾ ನಿಮ್ಗೆ? ಮನೆಗೋ. ಏನ್ ಮಕ್ಕ ನೋಡ್ತಾ ಇದೀಯಾ? ಯಾಕೆ ಸರ್ ಈ ರೇಂಜ್ ಟೆನ್ಷನ್ ಆಗಿದ್ದೀರಾ? ಸುಳ್ಳು ಹೇಳ್ತಾ ಇದ್ರಲ್ಲ ಅವಳು. ಓ, ಸುಳ್ಳು ಸುಳ್ಳು. ಮತ್ತಿನ್ನೇನು, ಬ್ಯಾಕ್ ಇಟ್ಕೊಂಡ ನಂಗ ಕುಯ್ತಾನೆ? ಯಾವ್ದೋ ಕತ್ತಿಂದ ಕುಯ್ದಿರೋದಲ್ಲ, ಅದು ತಂತಿಂದ ಮುಳ್ಳಿಂದ ಅವಳೆ ಕುಯ್ಕೊಂಡಿರೋದು. ಒಳ್ಳೆ ಹುಡುಗಿ ಅಲ್ಲ, ಯಾಕೆ ಹಿಂಗ್ ಆಡ್ತಾಳೆ ಅವಳು? ಅದೇ ಆ ಮೊಬೈಲ್ ಕಳೆದೋಯ್ತು ಅಂತ ಒಂದು ನಂಬರ್ ಕೊಟ್ಟಿದ್ದಲ್ಲ ಅವಳು, ಆ ನಂಬರ್ಗೆ ಫೋನ್ ಮಾಡಿದ್ದೀನಿ ಸರ್. ಸೊಂಟದ ಈಸ್ಯ ಬೇಡವ ಶಿಷ್ಯ, ಸೊಂಟಕ್ಕಿಂತ ವಾಸಿಕನೋ ಗುಂಡಿನ ದಾಸ್ಯ. ಸೊಂಟಾಕನ ಕಣ್ಣ ಸೊಂಟಾಕನ. ಹಲೋ, ದಿ ಪರ್ಸನ್ ಯು ಹ್ಯಾವ್ ಕಾಲ್ಡ್ ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ. ನಮಸ್ತೆ ಸರ್, ನಂಬರ್ ನಾಟ್ ರೀಚಬಲ್ ಬರ್ತಾ ಇದೆ. ಇನ್ನೊಂದ್ಸಲ ಟ್ರೈ ಮಾಡು. ಈ ಹಾಡನ್ನು ತಾವು ಕಾಪಿ ಮಾಡಿಕೊಳ್ಳಬೇಕಾದ್ರೆ ಕೆಂಪು ಬಟನ್ ಜೊತೆ ಸ್ಟಾರ್ ಬಟನ್ ಅನ್ನು ಸ್ಟ್ರಾಂಗ್ ಆಗಿ ಒತ್ತೀರಿ. ಚಿಂತಾ ಚಿತಾ ಚಿಂತಾ ತಾತಾ.
ದಿಸ್ ಲೈನ್ ಈಸ್ ಟೋಟಲಿ ಬಿಸಿ ಇನ್ ಶ್ರೀಲಂಕಾ. ತಿರುಪತಿ ವಾಯ್ಸ್ ಇದು. ತಿರುಪತಿ ವಾಯ್ಸ್ ಅವ್ ನಿಲ್ಸಿಗ್ತಾನೆ ಅಂತ ನನಗ್ ಗೊತ್ತು ಸರ್. ಏನ್ ಆಟ ಆಡ್ತಾ ಇದ್ಯಾ? ಹಲೋ ಹಲೋ, ಹಾಡು ತುಂಬಾ ಇಷ್ಟ ಆಯ್ತು. ಸ್ಟಾರ್ ಬಟನ್ ನ ಸ್ಟ್ರಾಂಗ್ ಆಗಿ ಒತ್ತದಕ್ಕೆ ಒಂದು ಡಬಲ್ ಸ್ಟಾರು ಒಂದು ನೋ ಸ್ಟಾರು ಇಬ್ರು ಒಟ್ಟಿಗೆ ಬಂದಿದ್ವಿ. ತಪ್ಪ ನನ್ನ ಮಕ್ಕಳ, ಕೆಲಸ ಮಾಡೋ ಮನೇಲೆ ಕಳ್ತನ ಮಾಡ್ತೀರಾ, ಉದ್ದಾರ ಆಗ್ತೀರಾ ನೀವು. ಸರ್ ನಾನು ಕಳ್ಳಲ್ಲ ಸರ್, ಕಾವೇ ಮೇಡಮ್ ಇದನ್ನೆಲ್ಲ ತಂದು ಕೊಟ್ಬಿಟ್ಟು ನಾನು ಕೇಳ್ದಾಗ ವಾಪಸ್ ಕೊಡು, ಅಲ್ಲಿವರೆಗೂ ನೀನ್ ಕಾಣಿಸ್ಕೊಂಬೇಡ, ಇದನ್ನ ತಂದ್ಕೊಳ್ಳು ಬೇಡ ಅಂತ ಹೇಳಿದ್ರು ಸರ್. ಇದ್ರೆಲ್ಲ ದೇಹ ತಪ್ಪಿಲ್ಲ ಸರ್. ಏನ್ ಪೊಲೀಸ್ನವರು ಪೊಲೀಸ್ ಸ್ಟೇಷನ್ ಅಂದ್ರೆ ಆಟ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ನಿನ್ ವಸ್ತುನೆಲ್ಲ ತಿರುಪತಿ ಹತ್ರ ಬಚ್ಚಡ ಕೊಟ್ಟು ಕಂಪ್ಲೇಂಟ್ ಕೊಡಕ್ ಬರ್ತೀಯಾ? ಗೌರವ ಆಯ್ತು ನನಗೆ ನಿನ್ ಮೇಲೆ. ಏನ್ ಬೆಂಗಳೂರಲ್ಲಿ ಆಟ ಆಡದಂಗೆ ಊರಲ್ಲಿ ಆಟ ಆಡ್ಬೋದು ಅನ್ಕೊಂಡಿದ್ಯಾ ನೀನು? ಒಬ್ಬ ಹುಡುಗ ಒಂದ್ ಹುಡುಗಿ ನೋಡೋದಕ್ ಕಾರಣ ಬೇಕು ಅಂತ ನೀವೇ ತಾನೇ ಹೇಳಿದ್ರೆ, ಆ ಕಾರಣ ಇಲ್ಲದೆ ನಾನ್ ನಿಮ್ಮ ನೋಡಕ್ಕಾಗುತ್ತಾ? ನನ್ ಯಾಕೆ ನೋಡ್ಬೇಕು ನೀನು? ಒಂದ್ ಹುಡುಗಿ ಒಂದ್ ಹುಡುಗನ್ನ ಪದೇ ಪದೇ ಹುಡ್ಕೊಂಡು ಹೋಗ್ತಾಳೆ ಅಂದ್ರೆ ಅದ್ರ ಅರ್ಥ ನಿಮ್ಗೇನು ಅಂತ ಗೊತ್ತಾಗ್ಲಿಲ್ವಾ? ಏನಂತ ಅರ್ಥ? ಅವ್ರ ಇಷ್ಟ ಆಗಿದ್ದಾರೆ ಅಂತ ಅರ್ಥ, ಅವಳ ಮನ್ಸಲ್ಲಿ ಅವರೇ ಇದ್ದಾರೆ ಅಂತ ಅರ್ಥ. ನನ್ಗೆ ಯಾರ ಮೇಲೂ ಈ ರೀತಿ ಕ್ರಶ್ ಬಂದಿರ್ಲಿಲ್ಲ. ಮನುಷ್ಯ ಮನುಷ್ಯನಲ್ಲೇ ಈಗೋ ಇರೋ ಈ ಕಾಲದಲ್ಲಿ ಯಾವ ಈಗೋನು ಇಲ್ದೆ ಬೇಕಾದ್ರೆ ನನ್ ಹೊಡಿ ಅಂತ ಹೇಳಿದ್ರಲ್ಲ, ಆ ಕ್ವಾಲಿಟಿನ ನಿಮ್ಮನ್ನ ಇಷ್ಟಪಡೋ ಹಾಗೆ ಮಾಡ್ತು. ಇದುವರೆಗೂ ನಾನ್ ನೋಡಿರೋ ಪೊಲೀಸ್ ಆಫೀಸರ್ಗಳಲ್ಲಿ ಡಿಫ್ರೆಂಟ್ ಪೊಲೀಸ್ ಅಂದ್ರೆ ನೀವೇ. ನಿಮ್ ಇಂಟೆಲಿಜೆನ್ಸ್, ರೆಸ್ಪಾನ್ಸಿಬಿಲಿಟಿ, ನಿಮ್ಮ ಮೇಲಿರೋ ಕ್ರಶ್ನ ಲವ್ ಬದಲಾಯಿಸ್ತು. ಐ ಲವ್ ಯು. ಕಂಡೀಷನ್ ಬೆಲ್ ಮೇಲೆ ಸೈನ್ ಮಾಡೋಗ್ತಾ ಇದ್ರು ಸರ್. ಗುಡ್ ಮಾರ್ನಿಂಗ್ ಸರ್. ಯಾವರು? ಬೆಂಗಳೂರು ಸರ್. ಬೆಂಗಳೂರ? ಹುಬ್ಳಿ ಕನ್ನಡ ಮಾತಾಡ್ತಾ ಇದ್ದಾರೆ. ಕಸ್ತೋರ್ನ ಏಯ್ ಪಲ್ಗಡೆ ಕರೆ ಅವ್ರನ್ನ. ಆಯ್ತು ಸರ್. ಓ ಆರ್ಮುಗಂ ಸಾಹೇಬ್ರೆ ಕರೀತಾ ಇದ್ದಾರೆ ಬಾ. ನಮಸ್ಕಾರ ಸರ್. ನಮಸ್ಕಾರ ಸರ್. ಏನ ಹೆಸರು? ಆರ್ಮುಗಂ ಸರ. ತಂದೆ ಹೆಸರು? ತಂದೆ ಹೆಸರು ಅದು. ಹ್ಮ್, ತಂದೆ ಹೆಸರು ಕೇಳಿದ್ರೆ ತೊದಲ್ತೀಯ? ನಿಮ್ ತಾಯಿ ಹೇಳಿಲ್ವಾ ತಂದೆ ಹೆಸರು ಏನು ಅಂತ? ಐ ಡಿ ಕಾರ್ಡ್ ಕೊಡು. ಅದು ನಾವು ಮಟ್ಕಾ ಚಂದ್ರಪ್ಪನ ಕಡೆಯವ್ರಿ ಸರ್. ಅವರು ಬರೋದಕ್ಕೆ ಆಗೋದಿಲ್ಲ, ಅದ್ರ ಬದಲು ನೀನ ಸೈನ್ ಮಾಡುವ ಅಂತ ಚಂದ್ರಪ್ಪ ಕಳಿಸ್ಯಾರ ಸರ್. ಮಟ್ಕಾ ಚಂದ್ರಪ್ಪ ಸರ್, ತಪ್ಪು ತಿಳ್ಕೊಬೇಡಿ, ನಾನೇ ಬರ್ಬೇಕಾಗಿತ್ತು. ಶ್ರೀಲಂಕಾಗೆ ಒಂದ್ ಹಡಗು ಮಣ್ಣು ಕಳಿಸಿದ್ದೆ. ಎಕ್ಸ್ಟ್ರಾ 70 ಟನ್ ಓವರ್ಲೋಡ್ ಹಡಗು ಮೂವ್ ಮಾಡಕ್ ಆಗಲ್ಲ ಅಂತ ಕ್ಯಾಪ್ಟನ್ ಹೇಳ್ದ. ಅದಕ್ಕೆ ಬೆಂಗಳೂರಲ್ಲಿ ಇದ್ದಾರೆ ಸರ್. 15 ದಿನ ತಾನೇ ಸೈನ್ ಮಾಡ್ಬೇಕು, ಅದನ್ನ ನಮ್ಮ ಹುಡುಗರೆ ಮಾಡ್ಬಿಡ್ತಾನೆ. ಏಯ್ ಕೊಡ ಇಲ್ಲಿ ಸರ್, ಇದನ್ನ ಖರ್ಚು ಇಟ್ಕೊಳ್ಳಿ, ಇನ್ನೂ ಏನಾದ್ರೂ ಬೇಕಾಗಿದ್ರೆ. ಈಗ ಟೈಮ್ 9:30, ಇನ್ನಾಳೆ ಅವರಲ್ಲಿ ರೋಡ್ ಆಗಿ ಬಂದ್ ನಿಲ್ಬೇಕು ಅವನು. ಸರ್ ಅದ್ ಹೇಗ್ ಸಾಧ್ಯ ಸರ್? 10:30 ಬೆಂಗಳೂರಿಂದ ಹುಬ್ಬಳ್ಳಿಗೆ ಫ್ಲೈಟ್ ಇದೆ. ಆ ಫ್ಲೈಟ್ ಹತ್ಕೊಂಡು 12:00 ಹುಬ್ಬಳ್ಳಿ ಇಳಿದ್ಬಿಟ್ಟು ಇನ್ನು 1 hour ರೋಡ್ ಆಗಿ ಬಂದ್ ನಿಲ್ಬೇಕು ಅವನು. ಇಲ್ಲ ಅಂತಂದ್ರೆ ಬರ್ಲಿಲ್ಲ ಅಂತ ರೆಕಾರ್ಡ್ ಕ್ರಿಯೇಟ್ ಮಾಡ, ಅರೆಸ್ಟ್ ವಾರಂಟ್ ಇಶ್ಯೂ ಮಾಡಿ ಇಲ್ಲಿಂದ ಬೆಂಗಳೂರಲ್ಲಿ ಕೂತಿ ಅವನಿಗೆ 1 hour ಆಗ್ತೀನಿ. ಗಾಳಿ ಫೋರ್ಸ್ ಇದೆ, ವೆದರ್ ಸರಿ ಇಲ್ಲ ಅಂತ ಪೈಲಟ್ ಹೇಳ್ದ, ರೋಡ್ ರಫ್ ಇದೆ, ರೂಟ್ ಟಫ್ ಇದೆ, ಕಾರ್ ತೆಗಿಯಕಾಗಲ್ಲ ಅಂತ ಡ್ರೈವರ್ ಹೇಳ್ದ ಅಂತ ನೀನೇನಾದ್ರೂ ಬಂದ್ ನನಗೆ ಹೇಳ್ದು, ಆರ್ಮುಗ ಮಟ್ಟಿಗೆ ಸೇರಿಸಿ ನಿನ್ನೂ 1 hour ಹಾಕ್ಬಿಡ್ತೀನಿ. ಸಾಹೇಬರು ಹೊರಗಡೆ ಹೋಗಿದ್ದಾರೆ. ಯಾಕೆ? ಯಾವನವನ ಸಾಹೇಬ ಮರಕ್ಕೇಳವನ ಇದೆ ಅವನ ಊರಪ್ಪ. ಸರ್ ಸರ್, ಗಾಡಿಗಳು ಹಿಂಗೆ ಹೊರಗಡೆ ನಿಂತಿದೆ ಸರ್? ಅದು ಆರ್ಮುಗಂ ಬಂದ್ಯಾನ್ ಸರ್. ಅಣ್ಣ ಇವನೇ ಹೆಸರು. ಬರ ತನಕ ಕಾಯ್ತಾ ಇರ್ತೀನಿ ಅಂತ ಹೊರಗಡೆನೆ ಕೂತ್ಯಾನ್ ಸರ್. ರಿಜಿಸ್ಟರ್ಗೆ ಸೈನ್ ಮಾಡಿ ಕಳ್ಸತ್ತಾನೆ. ಏನ್ ನೋಡ್ತು ನೋಡ್ದಂಗ ಹೋಗ್ತಾ ಇದೆಯಾ? ನಾನ್ ಯಾರು ಗೊತ್ತಾ? ನನ್ ರೇಂಜ್ ಏನು ನಿನಗ್ ಗೊತ್ತಾ? ಯಾರ ನೀನು? ಕೊಲೆಗಾರ ತಾನೆ. ಓದಿದ್ದೀನಿ ನಿನ್ ಕೇಸ್ನ, ಒಬ್ಬ ಮಾಯಕನಿಗೆ ಹೆದರ್ಸ್ಬಿಟ್ಟು ಬಲಿ ಕೊಟ್ಟಲ್ಲ. ನೀನ್ ಯಾರು ಮುಗಲ್ ಅದಕ್ಕೇನೋ ಗ್ಯಾರಂಟಿ? ತಿಗಾಡಿ ಕಾಡಿಲಿ
ಹುಬ್ಳಿನಲ್ಲಿ ಇಷ್ಟೇ ನಿನ್ ಪವರ್? ಏನ್ ತಮ್ಮ ಸಮಸ್ಯೆ? ಇಷ್ಟಕ್ಕೂ ಬರ್ತಿದ್ದಾರೆ? ಏನಿಲ್ಲ, ಸಾಧಾರಣ ಕೇಸ್ ಅಷ್ಟೇ. ಏನಿಲ್ಲ ಅಂತ ಹೇಳ್ತಿದ್ರ? ಗಾಡಿ ತುಂಬಾ ಲಾಂಗು ಮುಂಚೆ ಚೂರಿ ಎಲ್ಲ ತುಂಬಿಕೊಂಡು ಬಂದವ್ರೆ ನಿಮ್ಗೆ ಎದುರು ಮಾತಾಡ್ತವ್ರೆ. ಚಿಕ್ಕಪ್ಪ ಆಗೆಲ್ಲ ವಿಷಯದಕ್ಕೆ ತಲೆ ಹಾಕ್ಬಾರ್ದು, ನೀವು ಹೊರಗಡೆ. ಸರಿ ತಮ್ಮ, ನಾವು ಸ್ಟೇಷನ್ ಒಳಗೆ ಇರಲ್ಲ. ಹಾಗಂತ ಇವ್ರಿಂದ ಏನಾದ್ರು ತೊಂದ್ರೆ ಆದ್ರೆ ನಾವು ಸುಮ್ಮನೆ ಇರೋದಿಲ್ಲ. ಬನ್ರಿ ಹೋಗೋಣ. ಅವನ್ ನೋಡಿದ್ರೆ ಇವ್ರಿಗೆ ಬಿಟ್ಟ ಕೊಡ್ತಾ ಇದ್ದಾನೆ, ಇವನ್ ನೋಡಿದ್ರೆ ಅವ್ರಿಗೆ ಬಿಟ್ಟ ಕೊಡ್ತಾ ಇದ್ದಾನೆ. ಅಪರಾಧಿ ಬಿಟ್ಟು ಯಾರು ಸ್ಟೇಷನ್ ಒಳಗೆ ಇರಬಾರ್ದು, ಕಳ್ಸ ಹೊರಗಡೆ. ಅಪರಾಧಿನ ನಾನ್ ಮನಸ್ಸು ಮಾಡಿದ್ರೆ ಸ್ಟೇಷನ್ ಇರಲ್ಲ, ನೀನು ಇರಲ್ಲ. ಚಿಂತಿ ಚಿಂತಿ ಮಾಡ್ಬಿಡ್ತೀನಿ. ನಮ್ಮೂರ್ಗೆ ಬಂದು ನಿಮ್ ಬಗ್ಗೆನೆ ಮಾತಾಡಿದ ಮೇಲೆ ಇವ್ರು ಇಲ್ಲಿಂದ ಜೀವ ಸಹಿತ ಹೋಗ್ಬಾರ್ದು. ಸಮಾಧಾನವಾಗಿರಲ್ಲ. ಊರ್ ಜನರನ್ನ ಬಿಟ್ಟು ಗಲಾಟೆ ಮಾಡಿಸ್ತಾ ಇದೀಯಾ? ನಾನು ನಿನ್ನ ಊರ್ನವರೆಲ್ಲ ರುಚಿಗಿದ್ದಾರೆ, ಏನು ಮಾತಾಡೋದ್ ಬೇಡ. ಇಲ್ಲಿ ನೋಡ್ಬೇಡ, ಗಾಡಿ ಬಿಟ್ಟು ಇಡಿ ಕರೆಕ್ಟ್. ನೀನು ಅಣ್ಣ ಗಾಡಿ ನೋಡಿದಕ್ಕೆ ನನ್ನ ಅರೆಸ್ಟ್ ಮಾಡಿ. ನಿಮ್ ಬಗ್ಗೆ ಯಾವ್ದಾದ್ರು ಮಾತಾಡಿದ್ರೆ ಆರನ್ನ ನೆತ್ತಿ ನಿಲ್ಸ್ಬಿಡ್ತೀನಿ. ಕೆಂಪೆ ಹೆಣ್ಣಿಗೋಸ್ಕರ ಜೀವನ ಕೊಡ್ತೀವಿ, ಅವ್ರ ತಂಟೆ ಬಂದ್ರೆ ಸಿಗಲಾಕ್ಬಿಡ್ತೇವೆ. ಅರ್ಥ ಆಯ್ತಾ? ಅವ್ನ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ನೀನ್ ಕುಗಿದಕ್ಕೆ ಇಷ್ಟು ಒದೆಗಳು ಬೀಳ್ತಾ ಇದಾವೆ, ನಾನ್ ಕುಗಿದ್ರೆ ಎಷ್ಟು ಬೀಳ್ಬೇಕು? ಈ ಆವಾಜ್ ಹಾಕೋದು ಬಾಯಿಗೆ ಬಂದಂಗ ಮಾತಾಡೋದೆಲ್ಲ ಇಟ್ಕೊಂಬೇಡ. ಇಲ್ಲಿ ಸಾಧಾರಣ ಎಸ್ ಆಯ್ತಾನೆ, ಏನ್ ಕಿತ್ಕೊಳಕ್ ಆಗುತ್ತೆ ಅನ್ಕೊಂಡ್ ಬಂದಿಲ್ಲ ಅಲ್ಲಿಗೆ? ಸ್ವಂತ ಊರ್ ಕಣೋ, ದೊಡ್ಡಪ್ಪ ಚಿಕ್ಕಪ್ಪ ಅಣ್ಣ ತಮ್ಮಂದ್ರೆಲ್ಲರೂ ಒಂದೇ ಕುಟುಂಬ ತರ ಇರ್ತಾರೆ. ಇಲ್ಲಿ ನನ್ ಮೈ ಮೇಲೆ ಒಂದು ಕೂದ್ಲು ಮುಟ್ಟಿದ್ರು ನಿನ್ ಕಣ್ಣಲ್ಲಿ ಕಡ್ಡಿ ಇಟ್ಟು ಅಟ್ಟಾಡ್ಸ್ಬಿಡ್ತಾರೆ. ಮರ್ಯಾದೆಗ್ ಮುಚ್ಕೊಂಬಿಟ್ಟು ಸೈನ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿಂದ. ಬಾಕಿ 14 ದಿನ ಹೆಂಗ್ ಬಂದೆ ಹೆಂಗ್ ಹೋದೆ ಈ ಕೆಂಪೆ ಗೌಡನ್ ಗೊತ್ತಾಗ್ಬಿಡ್ದು ಹೋಗ್ತಾ ಇರು. ನನ್ ಮಾತ್ ಕೇಳೋಣ, ಟೆನ್ಷನ್ ಮಾಡ್ಕೋಬೇಡ, ಸಮಾಧಾನ ಮಾಡ್ಕೋಣ, ಒಂದ್ 5 ನಿಮಿಷ ಕೂತ್ಕೋಣ. ಇದನ್ನ ಮಾತ್ರ ಯಾಕೋ ಹೊಡೆದೇ ಬಿಟ್ಟಿದ್ದಾರೆ, ಇನ್ನೂ ಯಾವ್ದಾದ್ರು ಹೊಡೆದಿಲ್ವಾ ನಾನು? ವಿಚಾರಿಸ್ದೆ ಅಣ್ಣ, ಸ್ವಂತ ಊರಲ್ಲೇ ಪೋಸ್ಟಿಂಗ್ ಹಾಕ್ಸ್ಕೊಂಡಿದ್ದಾನೆ. ಹಾಕ್ಸ್ ಕೊಟ್ಟಿರೋದು ಹುಬ್ಳಿ MLA ನಾಗರಾಜ್ ಕಾಟ್ವೆ. ಎಂಎಲ್ಎಗೂ ಅವನಿಗೂ ಏನ್ ಸಂಬಂಧ? ಬರೀ ರೆಕಮೆಂಡೇಶನ್ ಅಷ್ಟೇ ಅಣ್ಣ. ನನ್ನನ್ನೇ ಹೆಬ್ಬಟ್ ಮಾಡ್ಬಿಟ್ಟು ನಾವು ತೋರಿಸ್ತೇನೆ, ಆರು ಮುಖ ಯಾರು ಅಂತ ತೋರಿಸ್ತೇನೆ. ಕಾವ್ಯ, ಪ್ರತಿ ವರ್ಷ ಹೀಗೆ ಬರ್ತಾ ಇರ್ಬೇಕು, ತಪ್ಪಿಸ್ಬಾರ್ದು. ಆಮೇಲೆ ಆ 4 ಲಕ್ಷ ತೆಂಗಿನ ತೋಟ ಜೋಗಿ. 4 ಲಕ್ಷ ತೆಂಗಿನ ತೋಟ ಏನಿಲ್ಲ ಏನದು? ರಸ್ತೆಲಿ ಹೋಗ್ತಾ ಅಮ್ಮನವ್ರ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಒಳಗೆ ಹೋಗಿ ಕೈ ಮುಗಿದು ಹೋಗ. ಸರಿ ಅದೇವ, ಪ್ರತಿ ವರ್ಷ ಮಕ್ಕಳನ್ನ ಕರ್ಕೊಂಡ್ ಬಾ. ನಮಸ್ಕಾರ ಬುದ್ಧಿ, ಮನೆಯವ್ರ ಕಾಣಿಸ್ತಿಲ್ಲ. ಓ ನಮಸ್ಕಾರ, ಏನ್ ಊರಿಗೆ ಎಂಟ ಆಗ್ಬಿಟ್ಟೆ, ಟೈಮೇ ಸಿಗಲ್ವಲ್ಲಪ್ಪ. ನಮಸ್ಕಾರ ಬುದ್ಧಿ, ಮುಂದಿನ ತಿಂಗಳು ನನ್ನ ಮಗಳಿಗೆ ಮದುವೆ ನಿಶ್ಚಯ ಆಯ್ತು, ದಯವಿಟ್ಟು ತಾವು ಬಂದು ಆಶೀರ್ವಾದ ಮಾಡಿ. ಸಂತೋಷ ಸಂತೋಷ. ಹುಡುಗ ಎಲ್ಲಿ ಅವನು? ಹುಡುಗ ನಮ್ ಕಡೆ ಅವನೇ. ಏನ್ ಮಾಡ್ತಾನೆ? ಮಂಡ್ಯದಲ್ಲಿ ಪೊಲೀಸ್ ಕೆಲಸದಲ್ಲಿದ್ದಾನೆ. ಏನಪ್ಪ ಪೊಲೀಸ್ನವ್ರಿಗೆ ಹುಡುಗಿ ಕೊಟ್ಬಿಟ್ಯಾ? ಯಾಕೆ? ಕೆಲಸ ಕಾರ್ಯ ಇಲ್ದವ್ರು ತಾನೆ ಪೊಲೀಸಿಗೆ ಸೇರ್ಕೊಳು. ಏನ್ ಮಾತಾಡ್ತಾ ಇದೀಯಾ? ನ್ಯಾಯ ನೀತಿ ಗೊತ್ತಿರೋರೆ ಪೊಲೀಸ್ ಕೆಲ್ಸಕ್ಕೆ ಬರೋದು, ಕೆಲ್ಸಕ್ಕೆ ಬರೋದವರಲ್ಲ. ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡ. ಸುಮ್ನೆ ಹಾಗೆ ಹೇಳಿದ್ನೆ? ಸುಮ್ನೆ ಹೇಳೋದಾದ್ರೆ ಈಗ ಪಬ್ಲಿಕ್ ಎಲ್ಲ ಹೇಳೋದು. ಯಾವ ಪೊಲೀಸ್ ನ್ಯಾಯವಾಗಿದ್ದಾನೆ? ನನ್ನ ಮಗ ಪೊಲೀಸ್ ಅಲ್ಲಿದ್ದಾನೆ, ಅವ್ನು ನ್ಯಾಯವಾಗೇ ಇದ್ದಾನೆ. ಏನೋ ಮಾಡಬಾರ್ದು ಮಾಡ್ತಾನೆ ಈಗೆಲ್ಲ ಮಾತಾಡೋದು. ಏನೋ ಮಾಡಬಾರ್ದು ಮಾಡಿದ್ಯಾ ನೀನು? ಯಾರನ್ನ ಕಂಡು ಮಾತಾಡ್ತಾ ಹೇಳ್ತಾ ಇದ್ದೀನಿ, ನಿನಗೂ ಈ ಫ್ರೆಂಡ್ ಮಕ್ಕಳಿದ್ದಾರೆ, ಅದ್ರಲ್ಲೊಬ್ಬಳ ಪೊಲೀಸ್ ಹೇಳ್ಕೊಂಡು ಬಂದೇ ಮಾಡ್ತೀಯಾ ನನಗೆ ಗೊತ್ತು. ಧರ್ಮರಾಯನ ಜೊತೆ ಇರೋಲ್ಲ ಒಳ್ಳೆಯವರಾಗೆ ಕಾಣಿಸ್ತಾರೆ, ದುರ್ಯೋಧನ ಜೊತೆ ಇರೋರೆಲ್ಲ ಕೆಟ್ಟವರಾಗಿ ಕಾಣಿಸ್ತಾರೆ. ನೋಡೋ ದೃಷ್ಟಿ ಸರಿ ಇರ್ಬೇಕು, ನೀ ಸುಮ್ಮನಿರೋ, ಅದನ್ನ ಸರಿ ಮಾಡ್ಕೊಂಡ್ಬಾ, ಆಮೇಲೆ ನನ್ನ ಹತ್ರ ಮಾತಾಡು. ಬಂದ್ಬಿಟ್ಟ ದೊಡ್ಡ ಮನುಷ್ಯ. ಸಿಕ್ಕಾಗ ಒಂದ್ ಕನ್ಸ್ ಕಂಡ್ವಿ ದಿನ್ಸಿ ಅಂಗಡಿ, ಅದಕ್ಕೂ ತಣ್ಣೀರ್ ಇರ್ಸ್ತು. ಅಕ್ಕ ಅಲ್ಲೋಡು, ಏನಾದ್ರೂ ಮಾಡಿ ನನ್ನ ಮದುವೆ ನಿಲ್ಲಿಸ್ಬಿಡ್ತೀನಿ ಅಂದ್ಯಲ್ಲ, ನಿಲ್ಲಿಸ್ತೀಯಾ? ನಿಲ್ಲಿಸ್ತೀನಿ, ಐ ಕ್ಯಾನ್ ಡು ಇಟ್, ಐ ವಿಲ್ ಡು ಇಟ್. ಆಗಲ್ಲ ಬಿಡು. ಆಗುತ್ತೆ. ದಿವ್ಯಾ ನನ್ನ ಬಗ್ಗೆ ಹೇಳು. ನನ್ನ ಮದುವೆ ನಿಲ್ಸಿದ್ರೆ ನಿನ್ ಮದುವೆ ನಿಂತೋಗತ್ತಲ್ಲ. ವಾಟ್? ಮದುವೆ ಹೆಣ್ಣಿನ ಮದುವೆ ನಿಲ್ಸಿದ್ರೆ ಅವಳ ಮದುವೆ ತಾನೆ ನಿಂತೋಗೋದು. ಅಕ್ಕ ಅಲ್ಲಿ ಹೈದಾ ಚಿಗುರ್ಕೊಂಡ್ಬಿಟ್ಟ, ನಿನ್ನ ಕಡೆ ಮದುವೆ ಹೆಣ್ಣು ಅಂತ ಹೇಳಿದ್ದು. ಏ ಹುಲಿ, ಈ ಸಿಂಹ ಯಾವತ್ತಿದ್ರು ನಿನ್ನೆ ಮದುವೆ ಆಗೋದು. ಪ್ರಪಂಚ ತಲೆ ಕೆಳಗಾದ್ರೂ ಕೂಡ ನಾನು ನಿಂಗೆ ತಳಿ ಕಟ್ಟದು. ಖುಷಿ ಆಗ್ತಿದೆ. ಯಾರೋ ಇವನು
ಒಳಗ್ ನಿಮ್ ಜೊತೆ ಗಲಾಟೆ ಮಾಡಿದ್ರಲ್ಲ ಅವ್ರ ಮಗ. ಏನು ಅದು? ಏನು ಗಲಾಟೆ ನಡೀತಾ ಇದೆ ಸರ್? ನನ್ನ ಪ್ರಮೋಷನ್ ಗ್ಯಾರಂಟಿ ಅಂತ ಕನ್ಫರ್ಮ್ ಏನೇ? ಒಬ್ಬ ಗಂಡ್ಸಾಗಿ ಒಂದ್ ಹೆಂಗ್ಸಿನ ಮೇಲೆ ಜಗಳಕ್ಕೆ ಹೋಗ್ತಿದ್ರೆ ನಾಚಿಕೆ ಆಗಲ್ಲ ನಿನಗೆ? ಹೆಂಗ್ಸಾಗಿ ಓವರ್ ಆಲ್ ಸೌಂಡ್ ಮಾಡ್ತಾ ಇದ್ದಾರೆ. ಒಳಗೆ ಹಾಕಲ್ಲ ಅಂದ್ರೆ ಹೊರಗಡೆ ಬರೋದಕ್ಕೆ 12 ವರ್ಷ ಬೇಕು. ಸಮಾಧಾನವಾಗಿ ಹೋಗ್ತೀರಾ? ಈ ಕೇಸ್ ನ ನಮ್ಮ ಕೆಂಪೇಗೌಡ ಸಾಹೇಬರು ಸ್ಟೇಷನ್ ಅಲ್ಲಿ ಡೀಲ್ ಮಾಡಿದ್ರಲ್ಲ ಹಂಗ್ ಮಾಡ್ತೀನಿ. ಇಬ್ರು ಕೈ ಕೈ ಕೊಟ್ಕೊಳ್ಳಿ ಹಂಗೆ. ಈಗ ಒಬ್ರನ್ನೊಬ್ರು ಗಟ್ಟಿ ತಪ್ಕೊಳ್ಳಿ. ಪ್ರಮೋಷನ್ ಗ್ಯಾರಂಟಿ. ಇವ್ರು ಸ್ವಲ್ಪ ಓವರ್ ಆಗಿ ಸಮಾಧಾನ ಆದಂಗಿದ್ದಾರೆ. ಹೌದು ಸರ್, ಹೌದು ಹೌದು. ಆಗಲ್ಲ ಬಿಡ, ಇದೇ ತರ ಎಲ್ಲಾ ಸ್ಟೇಟಿನ ಜನನು ಸಮಾಧಾನ ಆಗ್ಬಿಟ್ರೆ ನದಿಗಳ ಸಮಸ್ಯೆನೇ ಪರಿಹಾರ ಬರುತ್ತೆ. ಏನಂತೀಯ? ಕಮಾನ್ ನಡೆಸ್ಕೋ. ಓಕೆ ಸರ್, ಓಕೆ ಸರ್. ಏ ರಾಮಣ್ಣ ಹೆಂಡತಿನ ಭೀಮಣ್ಣ ಓಡಿಸ್ಕೊಂಡು ಹೋಗ್ತಾನೆ. ಆ ಪೊಲೀಸ್ ಅವರೇ ಇದಕ್ಕೆಲ್ಲ ಕಾರಣ. ಹಿಡಿರ ಅವ್ರನ್ನ. ಅವ್ನು ಅವಳು ನೋಡ್ಸ್ಕೊಂಡು ಹೋದ್ರೆ ಇವ್ರ ಯಾಕೋ ನಮ್ಮ ನೋಡ್ಸ್ಕೊಂಡ್ ಬರ್ತಾವ್ರೆ. ಮೋಸ್ಟ್ಲಿ ತದ್ಕಿರ್ಬ. ಎಲ್ರು ಊಟ ಮಾಡಿದ್ರ? ಯಾಕೆಲ್ಲ ಹೀಗೆ ಕೂತಿದ್ದೀರ? ಏನಪ್ಪ ಇದು? ಅಲ್ಲ ಕೆಂಪು, ನಿನಗೆ ಇನ್ಸ್ಪೆಕ್ಟರ್ ಆಗಿ ಪ್ರಮೋಷನ್ ಸಿಕ್ಕಿದೆ. ಲೆಟರ್ ಬಂದು 4 ದಿನ ಆಗಿದೆ. ನಮಗ್ ಯಾಕೋ ವಿಷಯ ತಿಳಿಸ್ಲಿಲ್ಲ ನೀನು? ಅಲ್ವೋ, ನಮ್ಗ್ ಯಾರಿಗೂ ತಿಳಿಸ್ಬಾರ್ದು ಅಂತ ಅನ್ಕೊಂಡಿದ್ಯೋ ಅಥವಾ ಹೇಳ್ದೆ ಕೇಳ್ದೆ ಹಾಗೆ ಹೊರಟು ಬಿಡ್ಬೇಕು ಅಂತ ತೀರ್ಮಾನ ಮಾಡಿದ್ಯೋ? ನಾ ಪ್ರಮೋಷನ್ ಬೇಡ ಅಂತ ಡಿಸೈಡ್ ಮಾಡಿದ್ದೀನಮ್ಮ. ಏನು ಪ್ರಮೋಷನ್ ಬೇಡವಾ? ಬೆಂಗಳೂರಲ್ಲಿ ಪೋಸ್ಟಿಂಗ್ ಹಾಕಿದಾರಪ್ಪ, ನಂಗೆ ಹೋಗಕ್ಕೆ ಇಷ್ಟ ಇಲ್ಲ. ಯಾಕೆ? ಅಪ್ಪ, ಈ ಊರು ನಂದು. ನನ್ನವರು ಅನ್ಸ್ಕೊಂಡಿರೋ ನೀವೆಲ್ಲರೂ ಇಲ್ಲೇ ಇರ್ಬೇಕಾದ್ರೆ ನಾನು ಬಿಟ್ಟು ಹೋಗಕ್ಕೆ ನಂಗೆ ಆಗಲ್ಲಪ್ಪ. ನೀನು ಬೇಗ ಇನ್ಸ್ಪೆಕ್ಟರ್ ಆಗಿ ಈ ಡಿಸ್ಟಿಕ್ ಆಫೀಸರ್ ಆಗಿ ಬಂದ್ರೆ ನಮ್ಮ ಮನೆಗೆ ತಾನೇ ಹೆಮ್ಮೆ. ತೋಳಲ್ಲಿ ಇಟ್ಕೊಂಡು ಹೆತ್ತು ಹೊತ್ತು ಜೊತೆಲಿ ಇಟ್ಕೊಂಡು ಸಾಕಿದ್ದೆ, ತಪ್ಪಾಗೋಯ್ತೋ ಏನೋ. ಹಾಗಲ್ಲಮ್ಮ, ನನ್ ಅವತ್ತು ನಿನ್ನ ಪಂಚಾಯತಿಲಿ ಜನಗಳ ಮುಂದೆ ಗಂಭೀರವಾಗಿ ಮಾತಾಡ್ತಾ ಇದ್ದಾಗ ನನಗೆ ತುಂಬ ಹೆಮ್ಮೆ ಅನ್ನಿಸ್ತು. ಅದಕ್ಕೆ ನಿನ್ನ ಪದವಿ, ಅದಕ್ಕಿರೋ ಗೌರವನೇ ಕಾರಣ. ಇವೆಲ್ಲ ನಿನಗೆ ಬೇಡ ಅಂತ ಅನಿಸಿದ್ರೆ ಬೆಂಗಳೂರಿಗೆ ಹೋಗ್ತೀನಪ್ಪ. ಹಲೋ ಸಿಂಹ, ಏನ್ ಮಾಡ್ತಾ ಇದೆ? ರೋಡ್ ಅಲ್ಲಿ ಸುತ್ತಾಡ್ತಾ ಇದೆ. ಯಾಕೆ? ಒಂದ್ ಮಧ್ಯಾಹ್ನದ ಫ್ಲೈಟ್ ಬಂದ್ರೆ ನನ್ ಜೊತೆ ಡಿನ್ನರ್ ಮಾಡ್ಬೋದಲ್ವಾ? ಬಂದ್ ಹೋಗ್ಬೋದು. ಅಡ್ರೆಸ್ ಹೇಳು. ಆರ್ಡರ್ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಬ್ಲಾಕ್ ಕಾಫಿ ಒಂದೇ ಕಲರ್ ಅಲ್ವಾ? ನಿಮ್ಗೆ ಬ್ಲಾಕ್ ಟೀ ಬೇಕಾ ಬ್ಲಾಕ್ ಕಾಫಿ ಬೇಕಾ? ಏನಿದೆ ಬೆಳಗ್ಗೆದ್ ನಿನ್ ಸೆನ್ಸ್ ಆಫ್ ಹ್ಯೂಮರ್? ಅರ್ಜೆಂಟ್ ಆಗಿ ಬಾಲ್ಕನಿ ಬಾ. ಯಾಕೆ? ಬೆಂಗಳೂರಿನಲ್ಲಿ ಭೂಕಂಪ ಅಂತ ನ್ಯೂಸ್ ಬರ್ತಾ ಇದೆ, ನೋಡ್ತಾ ಇಲ್ವಾ? ಎಲ್ಲಿ? ಇಲ್ಲೆಲ್ಲ ಭೂಕಂಪ ಆಗ್ತಿಲ್ವಲ್ಲ. ಕರೆಕ್ಟ್ ಆಗಿ ಆ ಕಡೆ ಕಡೆ ನೋಡು. ರೈಟಿಂಗ್ ನೋಡು. ಹಾಯ್. ಓ ಮೈ ಗಾಡ್, ಹಾಯ್. ಭೂಕಂಪ ಆಯ್ತಾ? ಏನ್ ಇಲ್ಲಿ ಯೂನಿಫಾರ್ಮ್ ಜೀಪ್? ಅರೆ, ಈಗ ನಾನು ಇನ್ಸ್ಪೆಕ್ಟರ್ ಆಫ್ ಪೊಲೀಸ್, ಮಾಗ್ಡಿ ರೋಡ್. ಇನ್ಸ್ಪೆಕ್ಟರ್ ಮಾಗ್ಡಿ ರೋಡ್? ಓ ಮೈ ಗಾಡ್, ಯು ಇಂಟ್ರೆಸ್ಟಿಂಗ್ ಇರಿಟೇಟಿಂಗ್. ಅವರ ಎಸ್ಟಿಮೇಟ್ ಏನಿದೆ ತಿಳಿಸ್ಲಿಕ್ಕೆ ಹೇಳಿ. ಇದೇನಿದು ಮನೆ ಮುಂದೆ ಪೊಲೀಸ್ ಜೀಪ್? ನಂಗೇನು ಗೊತ್ತಿಲ್ಲಪ್ಪ, ಮುಂಚೆನೆ ಯಾಕೆ ಹೇಳಿಲ್ಲ? ಇದನ್ನ ಮೊದಲೇ ಹೇಳಿದ್ರೆ ಭೂಕಂಪ ಆಗದ್ ನೋಡಕ್ ಆಗ್ತಿರ್ಲಿಲ್ವಲ್ಲ. ಐ'ಮ್ ಸೋ ಎಕ್ಸೈಟೆಡ್. ಯಾ, ಏನ್ ನಡೀತಿದೆ ಇಲ್ಲಿ? ಯಾರ ಜೊತೆಗ್ ಮಾತಾಡ್ತಾ ಇದ್ಯಾ? ನೀ ನನ್ ಮಗಳು ಅನ್ನೋದನ್ನ ಮರಿಬೇಡ. ಈ ಮನೆ ಹೆಸರು ಕೆಡಿಸ್ಬೇಡ. ಮೊದಲು ಆ ಪೊಲೀಸ್ನ ಒಂದು ನಂಬರ್ ಡಿಲೀಟ್ ಮಾಡು ಇನ್ಸ್ಟೆಂಟ್ಲಿ. ಓಕೆ. ಅಯ್ಯೋ, ನನ್ನ ಹೀಗ್ ನೋಡ್ತಾ ಇದ್ದೀರಾ? ನಾನು ಇವಳಗ್ ಫೋನ್ ಮಾಡಕ್ ಕೇಳಿದೆ. ಊರಲ್ಲಿ ಪ್ರಾವಿಷನ್ ಸ್ಟೋರ್ ಇದೆ, ಸೂಪರ್ ಕಾವ್ಯ. ಮನೆಗೆ ಏನಾದ್ರು ಸಾಮಾನು ಬೇಕು ಅಂತ ಹೇಳ್ಬಿಟ್ರೆ ಹಾಗೆ ಬಂದ್ ಬಿದ್ಬಿಡುತ್ತೆ. ಆಹೋ, ಮನೇಲಿ ಏನಾದ್ರು ಕಳ್ತನ ಆಗ್ಬಿಟ್ರೆ ಪೊಲೀಸ್ ಸ್ಟೇಷನ್ ಗಿಲಿ ಸ್ಟೇಷನ್ ತಲೆಯೋ ತಪ್ಪತ್ತೆ. ಅಳಿ ಅಂದ್ರೆ ಎಲ್ಲರೂ ಕಂಡಿಡಿದು ಬಿಡ್ತಾರೆ. ಅಯ್ಯೋ ಮೆಣಸಿನ್ಕಾಯ್, ಅಮ್ಮ ಟೆನ್ಷನ್ ಮಾಡ್ಕೋಬೇಡ. ಏ, ನನ್ಗೆ ಟೆನ್ಷನ್ ಹೋಗಿ. ನಂಬರ್ ಡಿಲೀಟ್ ಮಾಡಕ್ ಹೇಳಿದ್ರಲ್ಲ, ಏನ್ ಮಾಡ್ತೀಯಾ? ಮಾಡ್ತೀನಿ. ಭಾವ ನಂಬರ ಅಲ್ಲ, ನಿಮ್ಮ ಅಪ್ಪನ ನಂಬರ್. ಸರ್, ಐ ಆಮ್ ಎಸ್ ಆರ್ ಬೋಸ್, ಪ್ರೇಮ್ ರನ್ ಸರ್. ವೆಲ್ಕಮ್ ಸರ್. ಕೆಂಪೇಗೌಡ ಸರ್, ಇವರು ನಮ್ಮ ಸಬ್ ಇನ್ಸ್ಪೆಕ್ಟರ್.
ಇವರು ನಮ್ ದಫೆದಾರ್ ಸರ್. ಇದಿಡೀ ನಮ್ ಸ್ಟಾಫ್ ಸರ್. ಆ ಕಡೆ ಇರೋದು ಲಾ ಅಂಡ್ ಆರ್ಡರ್ ಇನ್ಸ್ಪೆಕ್ಟರ್ ರೂಮ್, ಈ ಕಡೆ ಇರೋದು ನಿಮ್ ರೂಮ್ ಸರ್. ಸರ್, ನಮ್ ಸ್ಟೇಷನ್ ಕಂಟ್ರೋಲ್ ನಲ್ಲಿ ಒಟ್ಟು 12 ಏರಿಯಾ ಇದೆ ಸರ್. ಅದರಲ್ಲಿ ಮಂಡಿಪೇಟೆ ಮಾತ್ರ ಸ್ವಲ್ಪ ಕ್ರಿಟಿಕಲ್. ಹೆಂಗಿದ್ಯಾ ಎಲ್ಲ ಇನ್ಸ್ಪೆಕ್ಟರ್ ಮೂರ್ತಿ? ಏನ್ ಹಂಗ್ ನೋಡ್ತಾ ಇದ್ದೀಯಾ? ಶಾಕ್ ಆಯ್ತಾ? ಆಗಿರ್ಲೇಬೇಕು, ಆಗ್ಲೇಬೇಕು ಅಂತ ತಾನೇ ನಿನ್ನ ಈ ಜಾಗಕ್ಕೆ ಕರ್ಕೊಂಡು ಬಂದಿದ್ದು. ನಿನಗೂ ಪ್ರಮೋಷನ್ ಕೊಟ್ಟಿರೋದು ನಿನ್ ಡಿಪಾರ್ಟ್ಮೆಂಟ್, ಆದ್ರೆ ಮಾಗಡಿ ರೋಡ್ ಗೆ ಪೋಸ್ಟಿಂಗ್ ಆಗ್ಸಿದ್ದು ನಾನು. ಇಂಡಿಯಾ ಮ್ಯಾಪ್ ನಲ್ಲಿ ಇಲ್ದಿರೋ ನಿನ್ ಡಿಸ್ಟ್ರಿಕ್ಟ್ ಗೆ, ಕರ್ನಾಟಕ ಮ್ಯಾಪ್ ನಲ್ಲಿ ಇಲ್ದಿರೋ ನಿನ್ ಊರಿಗೆ ಕರೆಸಿ ನನ್ನಕ್ಕೆ ನನ್ನಕ್ಕೆ ಆಪಿಟ್ಟೆ ಅಲ್ವಾ? ಈಗೇನ್ ಮಾಡ್ತೀಯ? ಇದು ನನ್ನೂರು, ನನ್ನ ಏರಿಯಾ. ನಾನು ಬೆಂಗಳೂರಿನಲ್ಲಿ ಗುಡುಗಿದ್ರೆ ಉಡುಪಿ ಮಂಗಳೂರು ಹಾರ್ಬರ್ ನಡುಗೋಗುತ್ತೆ, ಕೈ ಎತ್ತಿ ತಗ್ಗ ಅಂದ್ರೆ ರಿಯಲ್ ಎಸ್ಟೇಟ್ ಎಗುರೋಗುತ್ತೆ. ಯಾವ ಯೂನಿಫಾರ್ಮ್ ಹಾಕಿರೋ ಕೊಬ್ಬಲ್ಲಿ ನನ್ನನ್ನ ಅವಮಾನ ಮಾಡಿದೀಯೋ ಅದೇ ಯೂನಿಫಾರ್ಮ್ ನ ಬಿಚ್ಚಿ ಬಟ್ಟೆ ಬರೇ ಇಲ್ದೆ ನಿನ್ನ ಓಡಿಸ್ತೀನಿ. ಇನ್ ಮುಂದೆ ನನ್ನ ಹುಡುಗರು ನಿನಗೆ ತೊಂದರೆ ಕೊಡ್ತಾನೆ ಇರ್ತಾರೆ, ನಿನ್ ಕಣ್ಣಲ್ಲಿ ಬೆರಳಿಟ್ಟು ಆಡಿಸ್ತಾನೆ ಇರ್ತಾರೆ. ಯಾಕಪ್ಪ ಈ ಊರಿಗೆ ಬಂದೆ, ಯಾಕಪ್ಪ ಆರು ಮುಗನ ಎದುರಾಕೊಂಡೆ ಅಂತ ಒಂದೊಂದು ದಿನ, ಒಂದೊಂದು ನಿಮಿಷ, ಒಂದೊಂದು ಕ್ಷಣ ಇದ್ರೆ ಇಲ್ದೆ ನಿನ್ ಬದುಕ್ಬೇಕು. ಯಾರು ನೀವೆಲ್ಲ? ಆರ್ಮುಗಮ್ ಕಡೆಯವರು. ಒಂದಿನ ಒಳಗಡೆ ಇದ್ದಿದ್ ರೆಕಾರ್ಡ್ ಬೇಕು. ತಪ್ಪು ಮಾಡಿದ್ರೆ ಯಾರನ್ನು ಒಳಗೆ ಹಾಕಕ್ಕಾಗಲ್ಲ. ತಪ್ಪು ಮಾಡಿದ್ರೆ ಮಾತ್ರ ಒಳಗೆ ಹಾಕೋದಾಗ ಪೊಲೀಸ್ ಮುಂದೆ ಸಾಹೇಬ್ರ ಗುಂಬಕ್ ಲೈನ್ ಅಲ್ಲಿ ರೆಡಿ ಆಗವ್ರೆ. ಆರ್ಮುಗಮ್ ಕಡೆ ಅವ್ರನ್ನ ಅರೆಸ್ಟ್ ಮಾಡಿದ್ಯಂತೆ ಸರ್? ನಾನು ಇನ್ನೂ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಸರ್. ಮಾಡ್ಕೂಡ್ದು, ಅರೆಸ್ಟ್ ಮಾಡ್ಕೂಡ್ದು. ಬಟ್ ಸರ್ ನಾ ಹೇಳ್ದಷ್ಟು ಮಾಡಯ್ಯ. ಎಸ್ ಸರ್. ಯಾರ ಅವ್ರ ಮನೆ ಕಲ್ ಹೊಡೆದಿದ್ದ? ನಾನೇ ಕಾರಣ ಹೊಡೆದಿದ್ದು. ಸರ್ಯಾಗಿ ತಲೆಗೆ ಹೊಡಿತಿದ್ದೆ. ಈ ವೈಕುಂಠ ಅಣ್ಣ ಬೇಡ ಅಂದಿದ್ದು. ಬೇಡ ಬಿಡು, ಒಂದೇ ದಿನಕ್ಕೆ ಹೆದರಿ ಓಡಕ್ತಾನಷ್ಟೇ. ಏರಿಯಾದಲ್ಲಿ ಕೊಲೆ ಆಗಿದ್ದಂತೆ ಯಾರೋ ಫೋನ್ ಮಾಡಿದ್ರಲ್ಲ, ಯಾರು? ನಮಸ್ಕಾರ ಸರ್, ಈ ರಂಗನೆ ಸರ್, ಈಗ ತಾನೇ ಎರಡು ಕುರಿನ ಕೊಂದ, ಕೋಳಿನ ಕೊಂದ, ಅದಕ್ಕೆ ನಮ್ ಹುಡುಗರು ಫೋನ್ ಮಾಡಿದ್ದು. ದಿನ ಕೊಲೆ ಮಾಡ್ತಾನೆ ಇರ್ತಾನೆ ಸರ್, ಇವ್ರು ಬೂಟ್ ಕಾಲಿಂದ ಒದ್ ಒಳಗ ಹಾಕಿ ಸರ್. ಹಾಯ್. ನಿನ್ನ ಮೀಟ್ ಮಾಡ್ಬೇಕಿತ್ತು. ಅದಕ್ಕೆ ಕೆಲಸ ಬಿಟ್ಟು ಹೋಗೋಣ ಅಂತ ಅನ್ಕೊಂಡಿದ್ದೀನಿ ನಾನು. ನ್ಯಾಯಕ್ಕಾಗಿ ಹೋರಾಡೋ ನೀವು ಖಂಡಿತವಾಗ್ಲೂ ಅಂತ ಕೆಲಸ ಮಾಡಿ. ನನಗೆ ಬರ್ತಾರೆ ಕೋಪಕ್ಕೆ, ಒಬ್ಬೊಬ್ಬರನ್ನು ಶೂಟ್ ಮಾಡ್ಬೇಕಾಗಿ ಬರುತ್ತೆ. ಶೂಟ್ ಮಾಡಿ, ಅದಕ್ಕೆ ತಾನೇ ಗವರ್ಮೆಂಟ್ ನಿಮ್ ಕೈ ಗನ್ ಕೊಟ್ಟಿರೋದು. ಆಗ ಶೂಟ್ ಮಾಡ್ತಾ ಹೋದ್ರೆ ನೂರಾರು ಜನ ಶೂಟ್ ಮಾಡ್ಬೇಕಾಗತ್ತೆ. ನೂರಲ್ಲ, ಬೇಕಾದ್ರೆ 1000 ಜನರನ್ನ ಶೂಟ್ ಮಾಡಿ. ನಿಮ್ ಗನ್ಗೆ ಬಲಿ ಆಗೋರು ಬರೀ ಕೆಟ್ಟವರೇ ತಾನೆ. ನೀವ್ ವಾಪಸ್ ಊರಿಗೆ ಹೋದ್ರೆ ನಿಮ್ ಊರ್ನವ್ರು ನಿಮಗ್ ಮರ್ಯಾದೆ ಕೊಡ್ತಾರಾ? ನಿಮ್ ತಂದೆ ತಾಯಿ ಸಂತೋಷ ಪಡ್ತಾರ? ಇಲ್ಲ, ನಿಮಗ್ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕಾಗತ್ತ? ಹಾಗೊಂದ್ ವೇಳೆ ನೀವ್ ಅವಾಯ್ಡ್ ಮಾಡಿದ್ರು ಕೂಡ ಜನ ನಿಮ್ಮನ್ ತಾನೇ ತಪ್ಪಾಗಿ ತಿಳ್ಕೊತಾರೆ. ಮರ್ಯಾದಸ್ಥರ ಮನೆಯಲ್ಲಿ ಹುಟ್ಟಿದವ್ ನಾನು, ನ್ಯಾಯಕ್ಕಾಗಿ ತಲೆ ಬಾಗೋ ಮನೇಲಿ ಬಾಳ್ದವ್ ನಾನು, ಒಳ್ಳೆ ಜನಗಳಿರೋ ಊರಲ್ಲಿ ಕೆಲಸ ಮಾಡ್ದವ್ ನಾನು. ಇದು ಕೊಚ್ಚೆ, ಕೊಚ್ಚೆ ಕಲ್ಲು ಹಾಕಿದ್ರೆ ಕಚಡ ನಮ್ಮ ಮೇಲೆ ತಾನೇ ಬೀಳುತ್ತೆ. ಕೊಚ್ಚೆ ಅಂತ ನೀವೇ ದೂರ ಓಡೋದ್ರೆ ಇದನ್ನೆಲ್ಲ ಸರಿಪಡಿಸೋರು ಯಾರು? ಕ್ಲೀನ್ ಎವ್ರಿಥಿಂಗ್, ಸಮಸ್ಯೆ ಅಂತ ಓಡೋದ? ಅಂಥವನ್ನ ನೀನ್ ಮದ್ವೆ ಆಗ್ತಿ ಅಂತ ನಾಳೆ ನನ್ನ ತಂದೆ ನನ್ನ ಕೇಳಿದ್ರೆ ನಾನು ಏನಂತ ಉತ್ತರ ಹೇಳಿ? ಅವತ್ತು ಥಿಯೇಟರ್ ಅಲ್ಲಿ ಸಾವಿರಾರು ಜನರ ಮುಂದೆ ಒಬ್ಬೊಬ್ಬನ ಮೇಲೂ ಸಿಂಹ ತರ ಎಗರಿ ಹೊಡೆದಾಕದ್ರಲ್ಲ, ಎಲ್ಲ ಹೋಯ್ತು ಆ ನಿಮ್ ಕೋಪ? ಅವತ್ತು ಅವನೇನೋ ತಪ್ಪಾಗಿ ಮಾತಾಡ್ದ ಅಂತ ರಿವಾಲ್ವರ್ ನ ಬಿಸಾಕಿ ಕಾಲ್ನಿಂದ ಹೊಕ್ಕಾಕದ್ರಲ್ಲ, ಎಲ್ಲ ಹೋಯ್ತು ಆ ವೀರತನ? ಯಾವ ಸಮಸ್ಯೆನೂ ಎದುರಿಸ್ದೆ ತನ್ ಗಂಡ ಯಾವಾಗ್ಲೂ ಸುರಕ್ಷಿತವಾಗಿರ್ಲಿ ಅಂತ ಕಟ್ಕೊಂಡು ಹೆಂಡತಿ ಆಸೆ ಪಡಬಹುದು. ನಾವ್ ಮಾಡೋ ಯಾವ ಹುಡುಗಿನೂ ಕೂಡ ಆ ರೀತಿ ಆಸೆ ಪಡಲ್ಲ. ತನ್ ಪ್ರೀತಿಸ ಹುಡುಗ ಸೋತು ಯಾವನೋ ಒಬ್ಬ ಗೆದ್ರೆ ಅದನ್ನ ಯಾವ ಹುಡುಗಿಯಿಂದನೂ ಸಹಿಸ್ಕೊಳಕ್ ಆಗಲ್ಲ. ಅಲ್ಲಡ ನಮ್ ಇನ್ಸ್ಪೆಕ್ಟರ್.
ಏನಮ್ಮ ಕಾಕಿ, ಡ್ಯೂಟಿ ಬೇಜಾರಾಯ್ತಂತ ಬ್ಯೂಟಿ ಎತ್ತಾಕ ಬಂದಿದ್ಯಾ? ಏನ್ ಕಾಕಿ ಸೂಪರ್ ಆಗಿದೆ ಡ್ರೆಸ್, ನೀನೇ ಕೊಡ್ತಿದ್ದ? ಈ ಹಾಳ ಸಿಗ್ನಲ್ ನಮ್ಗೆ ಬೀಳ್ಬೇಕಾ? ಪೊಲೀಸ್ ಸ್ಟೇಷನ್ಗೆ ಬಂದ್ಬಿಟ್ಟು ಅರೆಸ್ಟ್ ಮಾಡಿ ಒಳಗಡೆ ಹಾಕು, ಒನ್ ಅವರ್ ಅಲ್ಲಿ ಹೊರಗಡೆ ಬರ್ತೀನಿ ಅಂದೆ. ಬರ ಈಗ, ಟೈಮ್ ಈಗ ನಾನ್ ಕೊಡ್ತಾ ಇದ್ದೀನಿ. ಪಾತಾಳದಲ್ಲಿ ಹೂತೋಗಕ್ಕಿಂತ ಮುಂಚೆ ನಿಮ್ಮ ಅಣ್ಣಕ್ಕೆ ಫೋನ್ ಮಾಡಿ ಬಗ್ಗೋ ಹೇಳ ಬಂದ್ ಕಾಪಾಡೋದಿಕ್ಕೆ. ಬಿಡ್ಬೇಕಂತೆ ಬಿಡ. ನೀನ್ ಟೆನ್ಷನ್ ಮಾಡ್ಕೋಬೇಡ, ಈ ಕೆಲಸನ ನಾನ್ ಮುಗಿಸ್ತೀನಿ. ಏಯ್ ನಡೀರೋ, ಫಿನಿಶ್ ಆಗಿರೋ ಫೈಲ್ ಕೊಡಿ. ತಗೊಳ್ಳಿ ಮೇಡಮ್. ಸರ್, ಹೊರಗಡೆ ಒಬ್ರು ಮೇಡಮ್ ನಿಮ್ಗೆ ಇದನ್ನ ಕೊಡೋಕೆ ಹೇಳಿದ್ರು. ಸರ್, ನೀವು ಕೇಳಿದ ಫೈಲ್ ಇದೆ. ನಮಸ್ಕಾರ ಇನ್ಸ್ಪೆಕ್ಟರ್. ಏನೋ ತುಂಬಾ ಕೋಪದಲ್ಲಿದ್ಯಾ ಅಂತ ಗೊತ್ತಾಯ್ತು. ಆ ಕೋಪನ ಸ್ವಲ್ಪ ತಣ್ಣಗ್ ಮಾಡ್ಬಿಟ್ಟು ಹೋಗೋಣ ಅಂತ ಖುದ್ದಾಗಿ ಬಂದೆ. ನನಗೂ ನಿನ್ಗೂ ಏನೇ ಪರ್ಸನಲ್ಲು, ಸುಮ್ಮ ಸುಮ್ಮನೆ ನಾವ್ಯಾಕೆ ಕಿತ್ತಾಡ್ಕೋಬೇಕು? ಏನೋ ಆಗಿದ್ದು ಆಗೋಯ್ತು, ಆರಾಮಾಗಿ ಸೆಟಲ್ ಮಾಡ್ಬಿಟ್ಬಾ ಅಂತ ಅಣ್ಣ ಹೇಳಿ ಕಳಿಸಿದ್ದಾರೆ. ಇನ್ಮೇಲೆ ನಿನ್ ಸಿಟಿಯಲ್ಲಿ ಆರಾಮಾಗಿ ಓಡಾಡ್ಕೊಂಡಿರ್ಲಿ ಅಂತ ಅಣ್ಣ ದೊಡ್ಡ ಮನ್ಸು ಮಾಡಿ ಹೇಳಿದ್ದಾರೆ. ಅದಕ್ಕೆ ಅರೆಸ್ಟ್ ಮಾಡಿ ಒಳಗಾಕಿರೋ ನಮ್ಮ ಹುಡುಗರನ್ನ ರಿಲೀಸ್ ಮಾಡಯ್ಯ. FIR ಹಾಕಾಯ್ತು. ಅರ್ಧ ಬಿಸಾಕಯ್ಯ, ಬೇಕಾದ್ರೆ ನಾವೇ ನಾಲ್ಕು ಬುಕ್ಕು ಪ್ರಿಂಟ್ ಹಾಕ್ಸ್ ಕೊಡ್ತೀವಿ. ಶಬಾಷ್, ನೀನು ನಮ್ ಕಡೆ ಹಾಕ್ಬಿಟ್ಟೆ ಕಣಯ್ಯ. FIR ಯಾಕೆ ಹರಿದಾಗ್ದೆ? FIR ಯಾಕೆ ಹರಿದಾಗ್ದೆ? ನೋಡೋ ತಮಾಷೆ ಮಾಡ್ತಿದ್ದಾನ. FIR ಯಾಕೋ ಹರಿದಾಗ್ದೆ? FIR ಯಾಕೆ ಹರಿದಾಗ್ದೆ? ನಾನು ಯಾರ ತಮ್ಮ ಅಂತ ಗೊತ್ತಿದ್ರು ನನ್ನ ಮೇಲೆ ಕೈ ಮಾಡ್ತಾ ಇದ್ಯಾ? ಹೇಳಿದ ತಕ್ಷಣ ಗೊತ್ತಾಗೋದಕ್ಕೆ ನೀನ ರಾಮನ್ ತಮ್ಮ ಲಕ್ಷ್ಮಣನ ಇಲ್ಲ ಧರ್ಮರ ಅಂತಮ್ಮ ಅರ್ಜುನನ? ನಿಮ್ಮ ಅಣ್ಣ ಒಬ್ಬ ಹುಟ್ಟು ಲೋಫರ್, ನೀನಂತ ಹಲ್ಕ ನನ್ ಮಗ ಅಂತ ಊರಿಗೆ ಗೊತ್ತಾ? ಸ್ಟೇಷನ್ಗೆ ಬಂದು ಎಲ್ಲರಿಗೂ ರೋಫ್ ಹೊಡೆದಿದ್ದಪ್ಪ, ಪರ್ಮಿಷನ್ ಇಲ್ದೆ ಒಬ್ಬ ಅಧಿಕಾರಿ ಮುಂದೆ ಕುತ್ತಿದ್ದು ದೊಡ್ಡಪ್ಪ.
ಸ್ವಲ್ಪ ಮರ್ಯಾದೆ ಇಲ್ಲದೆ ಇನ್ನೊಬ್ಬರು ವಸ್ತುನ ಕಿತ್ತಾಕಿದ್ದೆಲ್ಲಾದ್ರಕ್ಕಿನ ದೊಡ್ಡ ತಪ್ಪು. ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ, ಒಳ್ಳೆ ಮಾತು ನಿನಗೂ ನಿಮ್ಮ ಅಣ್ಣಗೂ ನಾಟೋದಿಲ್ಲ. ಕೆಳಗಾಕಿ ತುಳಿದ್ರೆ ನಿನಗೂ ನಿಮ್ಮ ಅಣ್ಣನಿಗೂ ಬುದ್ಧಿ ಬರೋದು. ಕೆಂಪೇಗೌಡ ಕಟ್ಟಿರೋ ಊರಲ್ಲೇ ಕೆಂಪೇಗೌಡ ಹಿಂಗ್ ಬಾಳ್ಬೇಕು ಅಂತ ಹೇಳ್ಕೊಡ್ತೀರಾ? ನೀನು ನಿಮ್ಮ ಅಣ್ಣ ನನಗೆ ಇದ್ರ ಸಮಾನ. ಕಳಪಟ್ಟಿ ಮಾಡ್ತಾ ಇದ್ರಂತ ಒಳಗೆ ಹೇಳ್ಕೊ. ಗಾಡಿ ಸೀಸ್ ಮಾಡಿ ಫೋಟೋಗ್ರಾಫ್ ಅನ್ಕೊಂಡ್ ನಿನ್ನ ನೀನು ಏನ್ ತಿಳ್ಕೊಂಡಿದ್ಯಾ? ಗಾಂಜಾ ಕೇಸು, ಕೊಲೆ ಕೇಸು, ಕಳ್ಳಪಟ್ಟಿ ಕೇಸ್ ಅಂತ ಕೇಸ್ಗಳ ಮೇಲೆ ಕೇಸ್ ಆಗ್ತಾ ಇದೆಯಾ? ಮೊದ್ಲು FIR ನ ಹರಿದು ಬಿಸಾಕು. ವೈಕುಂಠನ ಕೇಸ್ ನ ಕ್ಲೋಸ್ ಮಾಡಿ ಅವ್ರನ್ನೆಲ್ಲ ರಿಲೀಸ್ ಮಾಡು. ಇಷ್ಟೊತ್ತು ನೀನ್ ಹೇಳಿದ್ದಿನಲ್ಲ, ಪೇಪರ್ ನಲ್ಲಿ ಬರ್ ಸೈನ್ ಹಾಕೊಡು, ರಿಲೀಸ್ ಮಾಡ್ತೀನಿ. ನಾನು ಬರ್ಕೊಡ್ಬೇಕಾ? ಯೋ, ಕಳ್ಳಪಟ್ಟಿ ಕೇಸ್ ಅಂತ ಹಾಕಿದ್ಯಲ್ಲ, ತಯಾರಿಸೋಕೆ ಇದೇನು ಹಳ್ಳಿ? ಏನ್ ಕಳ್ಳಪಟ್ಟಿ ವ್ಯಾಪಾರ ಬರೀ ಹಳ್ಳಿನ ನಡೆಯೋದು? ಇಲ್ಲ ಹಳ್ಳಿ ಅಂದ್ರೆ ಕೇವಲ ಹೋಗುತ್ತೆ ನಿನಗೆ. ಕಳ್ಳಪಟ್ಟಿ ದಂಧೆ ನಡೆಸೋದಕ್ಕೆ ಊರಾದ್ರೇನು, ಕೇರಿ ಆದ್ರೇನು, ಎಲ್ ಬೇಕಾದ್ರೆ ದಂಧೆ ನಡೆಸ್ತಾನ ಅವನು. ಏನ್ ಕಳ್ಳಪಟ್ಟಿ ಸಿಟಿಯಲ್ಲಿ ನಡೀತಾನೆ, ಡಬ್ಬಗಳು ಬಂದ್ ಬಿದ್ದಿದಾವ ಇಲ್ಲಿ, ಅಥವಾ ನೀನ್ ತಯಾರಿಸ್ಬಿಟ್ಟು ತಂದು ಕೂಡಿಸಿದ್ದೆ ಇಲ್ಲಿ? ಯಾರ ಹತ್ರ ಮಾತಾಡ್ತಿದ್ಯ ಅಂತ ಗೊತ್ತಾನೆ? ಗೊತ್ತಾನೆ? ಅರೆಸ್ಟ್ ಮಾಡಕ್ಕಿನ ಮುಂಚೆ ರಿಲೀಸ್ ಮಾಡುವಂತ ಜಲ್ಲ, ನೀನು ಒಂದು ಅಸಿಸ್ಟೆಂಟ್ ಕಮಿಷನರ್ ಏನು? ತಪ್ಪು ಮಾಡಿದವ್ರಿಗೆ ನಾಲೆ ಬಿಟ್ಟು ಒದ್ದು ಒಳಗೆ ಹಾಕೋದಕ್ಕೆ ಪವರ್ ಪದವಿ ಬೇಕಾಗಿಲ್ಲ, ಬಿಡ್ಬೇಕು. ಧಾರವಾಡ ಜಿಲ್ಲೆಯಲ್ಲಿ ಯಾವ್ದೋ ಕುಗ್ರಾಮದಲ್ಲಿ ಡಬ್ಬ ಪೊಲೀಸ್ ಸ್ಟೇಷನ್ ಅಲ್ಲಿ ಎಸ್ಐ ಆಗಿ ಹಾಯ್ಕೊಂಡಿದ್ದ ನೀನು ನನಗೆ ಎದುರು ಓದಿಸ್ತೀಯ? ಧಾರವಾಡ ಜಿಲ್ಲೆಯಲ್ಲಿ ಕುಗ್ರಾಮದಲ್ಲಿ ಬಾವಿಯಿಂದ ನೀರು ಸೇರಿ ಸ್ನಾನ ಮಾಡೋ ನಾನಾಗಿರ್ಬೋದು, ಇಲ್ಲ ಕಾವೇರಿನ ಪೈಪ್ ನಲ್ಲಿ ಎಕ್ಕೊಂಬಂದ ಅದಕ್ಕೆ ಕ್ಲೋರಿನ್ ಹಾಕೊಂಡು ಸ್ನಾನ ಮಾಡೋ ನೀರಾಗಿರ್ಬೋದು. ಇಬ್ರಿಗೂ ಕೊಟ್ಟರೆ ಕಾಕಿನ ಸಿಂಹನ ಎಲ್ರು ಹಣೆ ಮೇಲೆ ಭುಜದ ಮೇಲೆ ಎತ್ಕೊಂಡು ಓಡಾಡ್ತಾರಾದ್ರೆ ಈ ಕೆಂಪೇಗೌಡ ಸಿಂಹನ ಎದಲ್ಲಿ ಇಟ್ಕೊಂಡು ಓಡಾಡ್ತಾನೋ? ನೀನು ACP, ಅದಕ್ಕೆ ಎಸಿ ಇರೋ ರೂಮ್ ನಾನಲ್ಲ, ಅದಕ್ಕೆ ಎಸಿ ಇಲ್ದಿರೋ ರೂಮ್ ಅಷ್ಟೇ. ನನಗೂ ನಿನಗೂ ಇರೋ ವ್ಯತ್ಯಾಸ ನಾಲ್ಗೆ ಬಿಗಿ ಹಿಡಿದು ಮಾತಾಡು, ಇಲ್ಲ ಅಂದ್ರೆ ನೀನ ಸಸ್ಪೆಂಡ್ ಮಾಡ್ಬಿಡ್ತೀನಿ. ಏ ಮಾರ್ಕವಾಗ್, 500 ರೂಪಾಯಿದ್ರೆ ತರಕಾರಿ ಅಂಗಡಿ, 5,000 ದಿನಸಿ ಅಂಗಡಿ, 50,000 ಪ್ರಾವಿಷನ್ ಸ್ಟೋರ್, 500,000 ಡಿಪಾರ್ಟ್ಮೆಂಟಲ್ ಸ್ಟೋರ್ ಇಡ್ತೀನಿ ನಾನು. 5-10 ಚಿಲ್ಲರೆಗೆ ನಿಂತರ ಯಾರ ಮುಂದೆ ಕೈ ಚಾಚೋದಿಲ್ಲ, ಕೈ ಕಟ್ಟೋದಿಲ್ಲ. ಇದು ನನ್ನ ಕಂಟ್ರೋಲ್ ಅಲ್ಲಿರೋ ಒನ್ ಆಫ್ ದ ಪೊಲೀಸ್ ಸ್ಟೇಷನ್. ನಿನ್ನ ಕಂಟ್ರೋಲ್ ಅಲ್ಲಿರೋ ಒನ್ ಆಫ್ ದಿ ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಆದ್ರೆ ಈ ಕೆಂಪೇಗೌಡನ ಕಂಟ್ರೋಲ್ ಅಲ್ಲಿರೋ ಒನ್ ಅಂಡ್ ಓನ್ಲಿ ಪೊಲೀಸ್ ಸ್ಟೇಷನ್. ನನ್ನ ಜಾಗಕ್ಕೆ ಅನಾಸುಖವಾಗಿ ಅವನಾರ ಬಂದು ನನ್ನ ಕೆಲ್ಸಕ್ಕೆ ಅಡ್ಡ ಬಂದ್ರೆ ಬೋಟಿ ಬೋಟಿ ತೆಗೆದ್ಬಿಡ್ತೀನಿ. ಏನ್ ಗೂಬೆ ತರ ಕಂಡ್ಬಿಟ್ಕೊಂಡು ನೋಡ್ತಾ? ನಾನು ಇಲ್ಲಿ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲಲ್ಲ, ನಿನ್ ವಿರುದ್ಧ ತಿರುಗ್ಬೈತೀನಿ ಅಂತ ಅನ್ಕೊಂಡಿರ್ಲಿಲ್ಲಲ್ಲ. ನಿನ್ ಜಾಗಕ್ಕೆ ಬಂದಿದ್ದೀನಿ, ಏನ್ ಮಾಡ್ತೀಯ ಮಾಡೋ. ಏ, 4 ಜನನ ಒಳಗಾಕಿದ್ರೆ ನೀನೇನು ದೊಡ್ಡ ಮತಕರಿ ನಾಯ್ಕನ? ನಾನ್ ಮನಸ್ಸು ಮಾಡಿದ್ರೆ ಶಿವಾಜಿನಗರದಿಂದ ಶ್ರೀರಾಮ್ಪುರದಿಂದ 1,000 ರೌಡಿಗಳನ್ನ ಸೆಕೆಂಡ್ಗಳಲ್ಲಿ ಲಾರಿ ತಂದು ಇಳಿಸ್ತೀನಿ, ನೋಡ್ತೀಯ? ನೀನ್ ಕರೆಸ್ಬೇಕು, ನಾನ್ ಚಿಟ್ಕಿ ಹೊಡೆದ್ರೆ ಸಾಕು. ಚನ್ನಪಟ್ಟಣ, ಮದ್ದೂರು, ಮಂಡ್ಯ, ಶಿವಮೊಗ್ಗ, ಚಿತ್ರದುರ್ಗ, ದಾವಣಗೆರೆ, ಇನ್ನೂ ಎಲ್ಲಿಂದ ಬೇಕಾಳಲ್ಲಿಂದ? ನಿನ್ ಕಣ್ಣು ಮಿಟ್ಟಿಸಿದ್ರೊಳಗೆ ಜನ ಬಂದಿತ್ಕೊಂಡಿರ್ತಾರೆ ನೋಡ, ಗುಂಡ್ಗೇಡಿಯ ಹೇಳು. ಇಲ್ಲ ಯಾವ್ದು ಬೇಡ, ನೀನು ನಾನು ಫೇಸ್ ಟು ಫೇಸ್ ಹೋರಾಡೋಣ, ನೀನ್ ಡಿಸೈಡ್ ಮಾಡು. ಕರ್ನಾಟಕದಲ್ಲಿ ಹುಟ್ಟಿರೋ ಒಬ್ಬೊಬ್ಬನ ಹಿಂದೆನೂ ಒಂದೊಂದ್ ಜಾತಿ ಇದೆ, ಒಬ್ಬೊಬ್ಬನ ಹಿಂದೆನೂ ಒಂದ್ ಗುಂಪಿದೆ. ಒಳ್ಳೆಯವ್ರು ಯಾರು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ, ತೋರಿಸ್ಕೊಳೋದಲ್ಲ ನಿನ್ನಂತ ತಗೊಂಡ ಮಕ್ಕಳು. ಏಯ್, ನೀನೊಬ್ಬ ಸಾಧಾರಣ ಇನ್ಸ್ಪೆಕ್ಟರ್, ಸಿಕ್ಕಾಪಟ್ಟೆ ಮಾತಾಡ್ಬೇಡ. 10 ನಿಮಿಷದಲ್ಲಿ ನಿನ್ನ ಕೆಲಸದಿಂದ ತೆಗೆದಾಕ್ಸ್ಬಿಡ್ತೀನಿ, ನೋಡ್ತೀಯ? ತೆಗ್ಸು, ಅದೇ ನನಗೂ ಬೇಕಾಗಿರೋದು. ನನ್ನ ತೆಗ್ಸ್ ಹಾಕಿದ್ರೆ ನೀನ್ ಹೆದರ್ದೆ ಅಂತ ಅರ್ಥ, ನೀನ್ ಹೆದರ್ದ್ರೆ ನಾನು ಗೆದ್ದೆ ಅಂತ ಅರ್ಥ. ಸಿಂಹನ ಫೋಟೋದಲ್ಲಿ ನೋಡಿರ್ತೀಯ, ಸಿನಿಮಾದಲ್ಲಿ ನೋಡಿರ್ತೀಯ, TVಯಲ್ಲಿ ನೋಡಿರ್ತೀಯ, ಇಷ್ಟೇ ಯಾಕೆ? ಝೂವಲ್ಲಿ ನೋಡಿರ್ತೀಯ, ರಾಜ್ ಗಂಭೀರ್ದಿಂದ ಯಾವತ್ತಾನ ಕಾಡಲ್ಲಿ ಓಡಾಡೋದ್ ನೋಡಿದ್ಯ? ಒಂಟಿಯಾಗಿ ರೋಸ್ದಿಂದ ಯಾವತ್ತಾನ ಬೇಟಾಡೋದ್ ನೋಡಿದ್ಯ? ಪಂಜ ಎತ್ತಿ ಬಿಟ್ಟ ಅಂತ ಅಂದ್ರೆ 1 ವರ್ಷ ಅನ್ಕೊಳ್ಳಲ್ಲ ನೋಡ್ತೀಯ. ದಿನಸಿ ಅಂಗಡಿಯಲ್ಲಿ ಮೂಟೆಗಳನ್ನು ಹೊತ್ತು ಎತ್ತಿನ ಗಾಡಿ ಹೊಡೆಯೋ ಕೈಗಳಿವು. ಅಷ್ಟು ಸುಲಭವಾಗಿ ಯಾರ ಮುಂದೆ ಕೈ ಚಾಚೋದಿಲ್ಲ, ಯಾರ ಮುಂದೆ ಕೈ ಕಟ್ಟೋದಿಲ್ಲ. ಇದುವರೆಗೂ ನೀನ್ ಬರೀ ಕಾಕಿ ಹಾಕೊಂಡಿರೋರನ್ನ ನೋಡಿದ್ಯಾ? ಕಾಕಿ ಹಾಕೊಂಡಿರೋ ಶುಭಾಗಿ ನೋಡಿಲ್ಲ. ತೊಂದರೆಯಲ್ಲಿರೋರ್ಗೆ ಆ ದೇವ್ರ ಕೈ ಬಿಡಲ್ಲ, ತೊಂದರೆ ಕೊಡೋರ್ಗೆ ಈ ಕೆಂಪೇಗೌಡ ಬಿಡಲ್ಲ. ನನ್ ಬಾಣಸ್ವಾಡೆಯಲ್ಲಿ ಇದೀನಿ, ಮಡಿವಾಳದಲ್ಲಿ ಇದ್ಕೊಂಡು ಬಾಣಸ್ವಾಡೆ ಅಂತ ಕೇಳಲೇ. ಅವನ್ ಬರೀ ರಿಯಲ್ ಎಸ್ಟೇಟ್, ಊರು, ಪಂಚಾಯತ್ ಇಷ್ಟನ್ನೇ ಮಾಡ್ಕೊಂಡಿದ್ದಂಗೆ ಕಾಣ್ತಾ ಇಲ್ಲ. ನನ್ ಮನೆಗ್ ಬಂದು ನನ್ ಮುಖಕ್ಕೆ ಮಸಿ ಬಳ್ದು ಹೋಗ್ಬಿಟ್ಟ. ಇದೇನಾದ್ರೂ ಗೊತ್ತಾದ್ರೆ ನನ್ ಹೆಂಡತಿನು ನನಗೆ ಮರ್ಯಾದೆ ಕೊಡಲ್ಲ, ಮುಖಕ್ಕೆ ಉಗಿತಾಳೆ. ಇಡೀ ಕರ್ನಾಟಕದಲ್ಲೇ ನೆಟ್ವರ್ಕ್ ಇಟ್ಟಿದ್ದಾನಂದ್ರೆ ಬೇರೇನೋ ಮಾಡ್ತಾ ಇದ್ದಾನ ಅವನು. ಏನು ಅನ್ಕೊಂಡೆ, ಅವನ್ ಸಾಧಾರಣದವನಲ್ಲ. ಆ ಸತ್ತದ ಮುದುಕಿನ ಕೇಸ್ ಯಾವಾಗ ಬರುತ್ತೆ? ಮುಂದಿನ ವಾರ. ಕೇಸ್ ಮುಗ್ಗಿಲಿ, ಮಾಗ್ದಿ ಸ್ಟೇಷನ್ ಒಳಗ್ ನುಗ್ಗಿ ಕೊಚ್ಚಾಕ್ಬಿಡ್ತೀನಿ. ಕೇಸ್ ಮುಗ್ಗಿಲಿ.
ಕಾವ್ಯ ಎಲ್ಲಿದ್ದೀರಾ? ನಾನು ಹೊಸ ರೋಡ್. ನೀನೇನ್ ಮಾಡ್ತಿದ್ಯಾ? ವೀಕೆಂಡ್ ಅಲ್ವಾ, ಫ್ಯಾಮಿಲಿ ಜೊತೆ ರೆಸಾರ್ಟ್ ಹೋಗ್ತಾ ಇದ್ದೀನಿ. ಓಕೆ ಬೈ. ಸರ್ಜಾಪುರ ರೋಡ್ ಅಲ್ಲಿ ತುಂಬಾ ಟ್ರಾಫಿಕ್ ಇರುತ್ತೆ, ವೈ ಡೋಂಟ್ ವಿ ಟೇಕ್ ಹೊಸೂರ್ ರೋಡ್? ರೈಟ್ ರೈಟ್. ನಿಲ್ಸಿ ನಿಲ್ಸಿ, ಸ್ಟಾಪ್. ಏನ್ ನಡೀತಾ ಇದೆ ಸರ್? ವೆಹಿಕಲ್ಸ್ ಗೆ ರೊಟೀನ್ ಚೆಕಪ್ ಮಾಡ್ತಾ ಇದೀವಿ. ಓಕೆ, ನಿಮ್ಮ ಆರ್ ಸಿ ಬುಕ್ ಲೈಸೆನ್ಸ್ ಕೊಡಿ ಸರ್. ಹೇ ಕಾವ್ಯ, ಎಲ್ಲಿದ್ಯಾ? ನಿಮ್ ಲೆಫ್ಟ್ ಸೈಡ್ ಸ್ವಲ್ಪ ತಿರುಗಿ ನೋಡಿ. ಏಯ್, ಇವ್ರನ್ನ ಯಾಕೆ ಇಲ್ಲಿ ಕರ್ಕೊಂಡ್ಬಂದೆ? ಸಾರಿ, ಐ ಹವ್ ಫಾರ್ಗಾಟನ್ ದ ಲೈಸೆನ್ಸ್. ಸರ್, ಆರ್ ಸಿ ಬುಕ್ ಇದೆ, ಲೈಸೆನ್ಸ್ ತಂದಿಲ್ವಂತೆ. ನನಗೆ ಪರಿಚಯ ಇರೋರೆ ಹೋಗ್ಲಿ ಬಿಡು. ನೋ ನೋ, ನಿಮ್ಗೆ ಲೈಸೆನ್ಸ್ ತಾನೇ ಬೇಕು. ಸರಿ, ಅದನ್ನ ಕೊಡದೆ ಹೋಗಲ್ಲ ನಾನು. ಏನ್ ನಿಮ್ಮಪ್ಪ ಬೇಡ ಅಂದ್ಮೇಲೂ ಲೈಸೆನ್ಸ್ ತರಿಸ್ತೀನಂತ ಇಲ್ಲ ನಿಂತ್ಕೊಂಡಿದ್ದಾರೆ? ಫೋನ್ ಕೊಡು, ಮಾತಾಡ್ತೀನಿ. ಅಯ್ಯ ಕೊಡಿಲಿ, ಒಂದ್ ನಿಮಿಷ ಅಮ್ಮ ಮಾತಾಡ್ತಾರೆ. ಚೆನ್ನಾಗಿದ್ಯಪ್ಪ? ಅಮ್ಮ ನಮಸ್ತೆ. ಸಾರಿಪ್ಪ, ಇಷ್ಟ ಹತ್ರ ಇದ್ರು ನಿಂತ್ರು ಬಂದ್ ಮಾತಾಡಕ್ ಆಗ್ತಿಲ್ಲ. ನಾನೇ ಬಂದ್ ನಿಮ್ ಹತ್ರ ಮಾತಾಡ್ತಾ ಇದ್ದೆ, ಆದ್ರೆ ಯಾಕೋ ನಿಮ್ ಯಜಮಾನ್ರನ್ನ ನೋಡಿ ಸ್ವಲ್ಪ ಗುರ್ರ ಅಂತಿದ್ದಾರೆ. ಅವ್ರನ್ನ ಬಿಡಪ್ಪ, ಬ್ಯಾಡಗಿ ಮಂಚಿಕೆ ವಂಶದವ್ರು. ಅಮ್ಮ ಕೊಡ, ಸುಮ್ನಿದೆ. ಅಪ್ಪ ಅಮ್ಮ ಬಂದ್ರೆ ಕರ್ಕೊಂಡ್ ಬಾಪಾ ಮನೆಗೆ. ಅಮ್ಮ ಕೊಡ. ಏನ್ ಮೊಬೈಲ್ ಹಿಡ್ಕೊಂಡ್ ಕಿತ್ತಾಡ್ತಾ ಇದ್ದೀರಾ? ಯಾರು ಗೊತ್ತಿರೋ ಹತ್ರ ಮಾತಾಡ್ತಿದ್ವಿ. ನಾ ಇಲ್ಲಿ ಬಿಸಿಲಲ್ಲಿ ಬೆವರ್ತಾ ಇದ್ದೀನಿ, ನೀವು ಕಾರಲ್ಲಿ ಕೂತ್ ಮಜಾ ಮಾಡ್ತಾ ಇದ್ದೀರ. ಅಯ್ಯೋ, ನೀವು ಬಂದ್ ಕೂತ್ಕೊಳ್ಳಿ. ಯಾರು ಬೇಡ ಅಂದ್ರು? ಆರ್ಗ್ಯೂ ಮಾಡ್ಬೇಡಿ, ಸ್ಟಾಪ್ ಲಾಫಿಂಗ್. ಇಷ್ಟಾಗ್ತಾ ಬರ್ಲಿಕ್ಕೆ? ಸಾರಿ ಸರ್. ತಗೊಂಡೋಗ್ ತೋರಿಸು ಸರ್ ಲೈಸೆನ್ಸ್. ನನಗೆ ಗೊತ್ತಿರೋರೆ ಬಿಟ್ಬಿಡು. ಆಯ್ತು ಸರ್, ಸಾರಿ ಸರ್. ನನಗೆ ಯಾರ ಫೇವರು ಬೇಕಾಗಿಲ್ಲ. ಯಾವಾಗ ರೀಚ್ ಆದ್ರಿ? ಜಸ್ಟ್ ಈಗ ಬಂದ್ವಿ. ನೋಡಿದ್ರ ನಮ್ಮ ಅಪ್ಪನ ಎಷ್ಟು ಸಿನ್ಸಿಯರ್. ಲೈಸೆನ್ಸ್ ತೋರಿಸಿದ ಮೇಲೆ ಅವ್ರ ಅಲ್ಲಿಂದ ಹೊರಟಿದ್ದು. ಅವ್ರ ಲೈಸೆನ್ಸ್ ತೋರಿಸಿಲ್ಲ ಅಂದ್ರೆ ಚೆನ್ನಾಗಿತ್ತು. ಯಾಕೆ? ಎಕ್ಸ್ಪೈರ್ ಆಗಿ 3 ತಿಂಗಳಾಗಿದೆ. ರೂಲ್ಸ್ ಪ್ರಕಾರ 5,000 ರೂಪಾಯಿ ಫೈನ್, 1 ತಿಂಗಳ ಜೈಲ್. ಏನಾಯ್ತು? ಯಾರದ ಫೋನ್? ಇನ್ಸ್ಪೆಕ್ಟರ್. ಎಷ್ಟು ಗಂಟೆಗೆ ಹೊರಡ್ತಾರಂತೆ? ಯಾವ ರೂಟಿಂದ ಬರ್ತಾರಂತೆ? ತಾನೆಲ್ಲಿ ನಿಂತಿರ್ಬೇಕು ಎಲ್ಲ ಕೇಳ್ಕೊಂಡ. ನಾಳೆ ಬೆಳಗ್ಗೆ 10 ಗಂಟೆಗೆ ನೀವು ಆರ್ ಟಿಒ ಆಫೀಸಿಗೆ ಹೋಗ್ಬೇಕಂತೆ. ಯಾಕೆ? ನಿಮ್ ಲೈಸೆನ್ಸ್, 3 ಪಾಸ್ಪೋರ್ಟ್ ಸೈಜ್ ಫೋಟೋನು ಜೊತೆಗೆ ತಗೊಂಡ್ ಹೋಗ್ಬೇಕಂತೆ. ನಿಮ್ ಲೈಸೆನ್ಸ್ ಎಕ್ಸ್ಪೈರ್ ಆಗಿ 3 ತಿಂಗಳಾಗಿದೆಯಂತೆ. ಎಕ್ಸ್ಪೈರ್ ಆಗಿರೋ ಲೈಸೆನ್ಸ್ ಇಟ್ಕೊಂಡು ಗಾಡಿ ಓಡಿಸಿದ್ರೆ 1 ತಿಂಗಳ ಜೈಲು, 5,000 ರೂಪಾಯಿ ಫೈನ್ ಹಾಕ್ತಾರಂತೆ. ಅವ್ರ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಅರೆಸ್ಟ್ ಮಾಡಿರ್ತಿದ್ದೆ, ನಿಮ್ ಅಪ್ಪ ಆಗಿದ್ರಿಂದ ಬಿಟ್ಬಿಟ್ಟೆ ಅಂತ ಹೇಳಿದ್ರು. ಯು ಡೋಂಟ್ ಹ್ಯಾವ್ ಟು ಸ್ಮೈಲ್. ಓಕೆ, ನೀನೇನ್ ಮಾಡ್ತಾ ಇದ್ಯಾ? ಕದ್ ಕೇಳ್ತಾ ಇದ್ಯಾ? ಅಯ್ಯೋ, ಮೋಸ್ಟ್ಲಿ ಇದೆ ಮನೆ ಅಡ್ರೆಸ್ ಏನೋ ಕರೆಕ್ಟ್ ಆಗಿ ಇದೆ. ಕಳ್ ಸಾಗಾಣಿಕೆ ಮಾಡ್ಕೊಂಡ್ ಬರ್ತಾರ ಲಾರಿ ಚೆಕ್ ಪೋಸ್ಟ್ ಕಡೆಗೆ ಬರ್ತಾ ಇದೆ. ನನ್ನ ಪ್ರಾಣ ಒತ್ತೇಟಾದ್ರೂ ಸರಿ ಆ ಲಾರಿನ ನಿಮಿಷ ನಿಲ್ಲಿಸ್ತೀನಿ. ಲಾರಿನ ಬಿಡಬೇಡ, ಬೇಕಾದ್ರೆ ನಿಮ್ ತರ ಹೆಂಡತಿನ ಬಿಡ್ತೀನಿ, ಆದ್ರೆ ಆ ಲಾರಿನ ಮಾತ್ರ ಬಿಡಲ್ಲ. ನಮಸ್ತೆ ಸರ್. ತುಮಾರ ಗಾಡಿ ಮೇ ಕಳ್ಮಾಲ್ ಜಾತಾ ಹೈ ಅಂತ ನಮ್ಗೆ ಇನ್ಫಾರ್ಮೇಶನ್ ಆತಾ ಹೈ. ಗಾಡಿಲಿ ಏನಿಲ್ಲ ಸರ್. ಅನ್ಕೊಂಡೆ, ಆ ಹೊಸ ಎಸ್ಸೆ ನಮ್ಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟು ಅವಮಾನ ಮಾಡ್ಬಿಟ್ಟ. ಈ ನಮ್ಮ ಪಂಜಾಬ್ ಬ್ರದರ್ಸ್ನ ಅವಮಾನ ಮಾಡ್ಬಿಟ್ಟ ಕಣೆ. ಸಾರಿ ಬ್ರದರ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಅದು ಹೋಗ್ತಾ ದಾರಿಲಿ ನಿನ್ ಲಾರಿಲಿ ನಾನು ತೀವ್ರ ಸುತ್ತಿನ ಅಂತ ಕೊಂಡು ಅಲ್ಲೇ ಪಕ್ಕದಲ್ಲಿರೋ ಬಂಕಲ್ಲಿ 2 ಲೀಟರ್ ಪೆಟ್ರೋಲ್ ಫುಲ್ ಟ್ಯಾಕ್ ಮಾಡಿ ಕಳಿಸ್ತೀವಿ ಸರ್. ಏನು ಮಾಡ್ತಾ ಇದ್ರ ಅಲ್ಲಿ ಸರ್? ಎಲ್ಲ ಲಾರಿ ಸರ್, ಆ ಲಾರಿಲಿ ಯಾವ ಕಳ್ಮಾಲು ಇಲ್ಲ ಸರ್. ಅಲ್ಲಯ್ಯ, ಆ ಲಾರಿನೇ ಕಳ್ಮಾಲು, ಅವ್ರು ಅದನ್ನ ಕದ್ಕೊಂಡು ಹೋಗ್ತಿದ್ದಾರೆ. ಅಂಡ್ ಯು ಆರ್ ಸಸ್ಪೆಂಡೆಡ್ ಫಾರ್ 2 ಮಂತ್ಸ್. ನೋಡು ಅಲ್ಲಿ ಬರ್ತಾ ಇದ್ದಾರೆ ನೋಡು ಅವ್ರೆ. ಹಾಯ್, ಇವರೆಲ್ಲ ನನ್ನ ಫ್ರೆಂಡ್ಸ್. ಗರ್ಲ್ಸ್, ಮಿಸ್ಟರ್ ಕೆಂಪೇಗೌಡ. ಹಲೋ ಹಲೋ. ನನಗೆ ಬ್ಲಾಕ್ ಡ್ರೆಸ್ ಅಲ್ಲಿ ಬರಕ್ಕೆ ಹೇಳಿದೆ, ಎಲ್ಲರೂ ಬ್ಲಾಕ್ ಅಂಡ್ ಬ್ಲೂ ಅಲ್ಲಿ ಇದಾರೆ. ಹೌದು, ದಿಸ್ ಇಸ್ ಆ ಗೆಟ್ ಟುಗೆದರ್ ಲುಕ್. ಕೆಂಪು BMW ಕಾರಲ್ಲಿ ಬಂದಿದ್ದಾನ. ಪ್ರೋಗ್ರಾಮ್ ಎಲ್ಲರಿಗೂ ಲಾಸ್ಟ್ ಮಿನಿಟ್ ಅಲ್ಲಿ ಹೇಳಿದ್ಯಾ? ಇಲ್ಲ. ಯಾಕೆ? ಸ್ನಾನ ಮಾಡಿ ತಲೆ ಬಾಚಿಕೊಳ್ಳದೆ ಹಾಗೆ ಬಂದಿದ್ದಾರಲ್ಲ, ಅದಕ್ಕೆ ಕೇಳಿದೆ. ನಮ್ಮ ಹಳ್ಳಿ ಕಡೆ ನಾರ್ಮಲ್ ಆಗಿ ಮೈಮೇಲೆ ದೇವ್ರು ಬಂದಾಗ ಇದೇ ತರ ಇರ್ತಾರೆಲ್ರು. ಈ ಅಂದವಾದ ಮುಖಗಳನ್ನ ಲೂಸ್ ಹೇರ್ ಅಂತ ಮುಖದ ಮೇಲೆ ಬಿಟ್ಕೊಂಡು ಕವರ್ ಮಾಡಿಕೊಂಡು ಸ್ಟೈಲ್ ಅಂತ ಹೇಳ್ತಿರಲ್ಲ, ಅದಕ್ಕೆ ಹೇಳಿದೆ. ಹ್ಯಾಪಿನಾ? ಯಾ, ಒಂದ್ ನಿಮಿಷ ಬಂದೆ. ಏ ಕಾವ್ಯ, ನಿನ್ ಅಣ್ಣ ಕೆಂಪೇಗೌಡ ಇಲ್ಲೇ ರೆಸ್ಟೋರೆಂಟ್ ಅಲ್ಲಿ ಇದ ಅಣ್ಣ. ಏನ್ ಹೇಳ್ತಿದ್ಯೋ? ಓಣ ಇಲ್ಲೇ ಇದ್ದಾನೆ. ಅವನೇ ವಾಚ್ ಮಾಡ್ತಿರೋ, ನಾನು ಮತ್ತೆ ಫೋನ್ ಮಾಡ್ತೀನಿ. ಸರಿ ಅಣ್ಣ, ಸರಿ ಅಣ್ಣ. ಕೆಂಪೇಗೌಡ ಅಲ್ಲಿಗೆ ಯಾಕೆ ಬಂದ? ಒಂದು ಕೆಲಸ ಮಾಡಿ, ಅವನ ಮಗಳನ್ನ ಎತ್ತಾಕೊಂಡು ಬನ್ನಿ. ಯಾವಾಗ ಕೆಂಪೇಗೌಡ ಇದರೊಳಗೆ ಎಂಟರ್ ಆದನೋ ಅವನ ನಾನು ನೋಡ್ಬಿಡ್ತೀನಿ.
ಪೆಟ್ಟಿಗೆ ತಗೊಂಡ್ ಬರೋ ಅಂದ್ರೆ ಜೊತೆಗೆ ಪೊಲೀಸ್ನ ಕರ್ಕೊಂಡು ಬಂದಿದ್ಯಾ? ಪೊಲೀಸ್ ನನ್ನ ನಂಬಿ ಸರ್, ನಾನಿಲ್ಲಿ ಯಾವ ಪೊಲೀಸ್ನೂ ಕರ್ಕೊಂಡ್ ಬಂದಿಲ್ಲ. ನೀವು ಕೇಳ್ತಿರೋ 45 ಲಕ್ಷ ಒಂದು ವಾರದ ಇನ್ಕಮ್ ನಾವು ಕೂಡಬೇಕಾದ್ರೆ ಕೊಡ್ತೇನೆ. ಒಂದು ನಿಮಿಷ ಲೈನ್ ಅಲ್ಲಿ ಇರು. ಇವನ್ ಮಾತಾಡ್ತಿರೋದನ್ನ ನೋಡಿದ್ರೆ ಏನು ನಡೆದಿಲ್ಲ ಅಂತ ಕಾಣುತ್ತೆ. ಒಂದು ಚಿಕ್ಕ ಕನ್ಫ್ಯೂಷನ್ ಅಲ್ಲಿ ನಮ್ಮ ಹುಡುಗರು ನಿಮ್ಮ ಮಗಳನ್ನ ಕರ್ಕೊಂಡು ಬಿಪಿ ರೈಸ್ ಮಾಡ್ಕೋಬೇಡ. ಕರೆಕ್ಟ್ ಆಗಿ 2 ಗಂಟೆಗೆ ರಿಂಗ್ ರೋಡ್ ಹತ್ರ ಇರೋ ಹೋಟೆಲ್ ಬ್ಲೂ ಲಗುನ್ಗೆ ಹೋಗು. ಹಣ ಕೊಟ್ಟು ನಿನ್ ಮಗಳನ್ನ ಕರ್ಕೊಂಡು. ಏನು ಆಗಲ್ಲ ನೋಡಿ, ನಿನ್ ಸುತ್ತ ಯಾರಾದ್ರೂ ಇದ್ದಾರೆ ನೋಡು. ಯಾರು ಇಲ್ಲಣ. ಏಯ್, ನಿನ್ ಫೋನ್ ಅಲ್ಲೇ ಕೆಳಗಡೆ ಬಿಸಾಕಿ ಓಡ್ತಾ ಇರೋ. ಏನ್ ಹೇಳ್ತಾ ಇದ್ದೀರಿ? ಓಡ್ತಾ ಇರೋ ಫೋನ್ ಕೆಳಗೆ ಹಾಕತ್ರ ನೋಡು. ಹಾಕಣ್ಣ, ತಕ್ಷಣ ಫೋನ್ ಎತ್ಕೊಂಡು ನೋಡು. ಸರಿ, ನಿಮ್ ಕಾಲ್ ಯಾರು ಯಾಕೆ ಮಾಡಿದ ನೋಡು. ಅಣ್ಣ, ಒಂದವರಿಂದ ಯಾರಿಗೂ ಫೋನ್ ಮಾಡಿಲ್ಲ ಅವನು. ಅವನೇನೋ ಅಕಸ್ಮಾತ್ ಆಗಿ ಅಲ್ಲಿಗೆ ಬಂದ. ನೀವೆಲ್ಲ ಕನ್ಫ್ಯೂಸ್ ಆಗಿ ನನ್ನನ್ನು ಕನ್ಫ್ಯೂಸ್ ಮಾಡ್ಬಿಟ್ರಿ. ಬರಬೇಕಾಗಿತ್ತು. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಕೆಲಸ ಮುಗಿಸಿ ಮನೆಗೆ ಹೋಗ್ತಾ ಇದ್ದೀನಿ. ನಿಮ್ಮನೆ ಈ ಕಡೆ ಬರಲ್ವಲ್ಲ? ನಾ ಸುಳ್ಳು ಹೇಳೋ ಅವಶ್ಯಕತೆ ಏನಿದೆ ಸರ್? ಗೋಲ್ಡ್ ಪಿಂಚ್ ಇಂದ ನಿಮ್ಮ ಆಕ್ಟಿವಿಟೀಸ್ ನೋಡಿ ಸಂದೇಹ ಪಟ್ಟಿ ಇಲ್ಲಿವರೆ ಫಾಲೋ ಮಾಡ್ಕೊಂಡ್ ಬಂದಿದ್ದೀನಿ. ನಾನು ಎಲ್ಲ ಹೋಗ್ತಾ ಇದ್ದೀರಾ? ವಾಟ್ಸ್ ರಾಂಗ್ ವಿತ್ ಯು? ನನ್ಗೆ ಸಮಾಜದಲ್ಲಿ ಒಂದು ಸ್ಥಾನಮಾನ ಇದೆ. ನಾನು ಏನಾದ್ರು ಏನಾಯ್ತು? ಕಾವ್ಯ ನಿಮ್ಮ ಅಪ್ಪ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ. ಡಿಕ್ಕಿಲ್ ಏನಿದೆ ಸರ್? ದೀಸ್ ಆರ್ ಮೈ ಪರ್ಸನಲ್ ಬಿಲಾಂಗಿಂಗ್. ಸರ್, ಸುಳ್ಳು ಹೇಳ್ತಾ ಇದ್ರೆ ನನ್ನ ಹತ್ರ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ಓಪನ್ ಮಾಡಿ ಕೇಳ. ನೀನು ಏನಾಗಿದೆ? ನಿಮ್ಗೆ ಹೇಳ್ತೀರಾ ಇಲ್ವೋ? ನನ್ನ 2ನೇ ಮಗಳು ದಿವ್ಯಾನ ಕಿಡ್ನಾಪ್ ಮಾಡಿದ್ದಾರೆ. ಇದು ಹಣಕ್ಕೋಸ್ಕರ ಮಾಡಿದ್ರೆ ನನಗೆ ಗೊತ್ತಿರೋ ಹಾಗೆ ಏನಾಗಲ್ಲ. ಬರೀ ಸರ್ ನೋಡಿ, ನನಗೆ ನಿಮ್ಮ ಪೊಲೀಸ್ನ ದಯಾ ದಕ್ಷಿಣೆ ಏನೂ ಬೇಡ. ಏನಾಗಲ್ಲ, ಹತ್ತಿ ಸರ್. ನೀವು ಫೋನ್ ಕೊಡಿ. ಈ ಫೋನ್ ಇರೋದವ್ರಿಗೆ ಗೊತ್ತಾಗತ್ತೆ. ಬಾಸ್, ನನ್ನ ಮಗಳಿಗೇನಾದ್ರೂ ಆದ್ರೆ? ಧೈರ್ಯವಾಗಿರಿ ಸರ್, ನಿಮ್ಮ ಮಗಳಿಗೆ ಏನಾಗಲ್ಲ. ದುಡ್ಡು ತಗೊಂಡೋಗ್ತಿದ್ದಾರೆ. ನಮಗೆ ಹಣ ಮುಖ್ಯ ಅಲ್ಲ, ಅಕ್ಯೂಸ್ಡ್. ಈಗ ಮೊದಲು ಸೇಫ್ ಆಗಿ ಹೋಗ್ಲಿ. ದಿವ್ಯಾ ಕಿಡ್ನಾಪರ್ಸ್ ಕಳ್ತನ ಮಾಡಿ ಯೂಸ್ ಮಾಡಿರೋ ಮೊಬೈಲ್ ಫೋನ್ ಓನರ್ ಬಂದಿದ್ದಾರೆ ಸರ್. ನಮಸ್ತೆ ಸರ್. ಫೋನ್ ಎಲ್ಲಿ ಕಳ್ಕೊಂಡೆ? ನಿನ್ನೆ ಸಂಜೆ ಕಾಫಿ ಕುಡಿಯುವಾಗ ಹೋಟ್ಲಲ್ಲಿ ಕಳ್ಕೊಂಡೆ. ಫೋನ್ ಡಿಆಕ್ಟಿವೇಟ್ ಮಾಡ್ಬೋದಿತ್ತಲ್ಲ. ಆ ನಂಬರ್ಗೆ ನಿನ್ನೆ ಫೋನ್ ಮಾಡಿದೆ ಸರ್, ಒಬ್ಬ ರಿಸೀವ್ ಮಾಡ್ದ. ನಾನು ಜಯನಗರದಲ್ಲಿ ಇದ್ದೀನಿ ಅಂದಿದ್ದಕ್ಕೆ ಅವ್ನು ವಿದ್ಯಾರಣ್ಯಪುರದಲ್ಲಿ ಇದ್ದೀನಿ, ಸಂಜೆ ಮಲ್ಲೇಶ್ವರಕ್ಕೆ ಬಂದು ನಿಮ್ಮ ಮೊಬೈಲ್ ಕೊಡ್ತೀನಿ ಅಂತ. ಅದಕ್ಕೆ ಡಿಆಕ್ಟಿವೇಟ್ ಮಾಡಿಲ್ಲ, ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್. ಥ್ಯಾಂಕ್ ಯು ಸರ್. ಸರ್, ಒಂದು ವರ್ಷಕ್ಕೆ ಮುಂಚೆ ಸದಾಶಿವನಗರದಲ್ಲಿ ಒಂದು ಹುಡುಗನ ಕಿಡ್ನಾಪ್ ಕೇಸಲ್ಲಿ ನಮ್ಗೆ ಸಿಕ್ಕಿದ್ದು ಒಂದೇ ಕ್ಲೂ, ಅದು ಸೆಲ್ ಫೋನ್. ಅದನ್ನ ಇನ್ವೆಸ್ಟಿಗೇಟ್ ಮಾಡಿದಾಗ ನಾನು ಪಿಣ್ಯದಲ್ಲಿ ಇದ್ದೀನಿ ಅಂತ ಹೇಳಿದಕ್ಕೆ ಜೆ ಪಿ ನಗರದಿಂದ ಮೆಸ್ಟಿಗೆ ಬರ್ಬೇಕಾದ್ರೆ ಸೆಲ್ ಫೋನ್ ತಂದು ಕೊಡ್ತೀನಿ ಅಂತ ಹೇಳಿರೋ ಸ್ಟೇಟ್ಮೆಂಟ್ ಇದೆ ಸರ್. ನೀವು ಹೇಳದ್ ಕೇಳಿದ್ರೆ ಎರಡಕ್ಕೂ ಕನೆಕ್ಷನ್ ಇದ್ದಾಗಿದೆ ಅಲ್ಲ ಬಾಸ್. ಪಿಣ್ಯ, ಮಡಿವಾಡ, ಜೆ ಪಿ ನಗರ, ಬನಸ್ವಾಡಿ, ಸಮಥಿಂಗ್ ಇಸ್ ದೇರ್. ನಮಸ್ಕಾರ ಸರ್. ತಾವಿಷ್ಟೊತ್ತಲ್ಲಿ ಅಣ್ಣ, ನೀವೆಲ್ಲ ಒಂದ್ ಕಡೆ ಮಡಿವಾಳ ಬಾಣಸ್ವಾಡಿ ಅಂತ ಮಾತಾಡಿದ್ ನಾನು ಕೇಳಿಸ್ಕೊಂಡಿದ್ದೀನಿ. ಎಲ್ಲಿ ಅಂತ ನೆನಪಿದ್ಯಾ? ಬಾಣಸ್ವಾಡಿಯಲ್ಲಿ ಮಡಿವಾಳದಲ್ಲಿ ಇದ್ಕೊಂಡು ಬಾಣಸ್ವಾಡಿ ಅಂತ ಕೇಳಿದೆ ಸರ್. ನಾವು ಆರ್ಮುಗಮ್ಮ ಮನೆಗೆ ಹೋಗಿದ್ವಲ್ಲ, ಆ ಹುಡುಗ ಮಾತಾಡ್ತಿದ್ದ ಸರ್ ಫೋನ್ ಅಲ್ಲಿ. ಪೇಷನ್ಸ್ ಕಡೆಯವರೆಲ್ಲ ಹೊರಗಡೆ ನಡೀರಿ, ಬನ್ನಿ ಬನ್ನಿ. ಮುಠಾಳ ತಾನೆ ಆರ್ಮುಗಮ್ ಕಡೆಯವನ ಅಂತ ಹೇಳ್ಬೇಕಲ್ವಾ? ನಾನು ಆರ್ಮುಗಮ್ ಕಡೆಯವನೇ. ಮೊದ್ಲೇ ಹೇಳಿದ್ರೆ ಅಟ್ಲೀಸ್ಟ್ ಶೂಟ್ ಮಾಡ್ತಾ ಇರ್ಲಿಲ್ಲ. ಅಣ್ಣ ಈಗ ಫೋನ್ ಮಾಡಿ ಬಾಯ್ ಬಂದಂಗ್ ಬೈತಾ ಇದ್ದಾರೆ ನನಗೆ. ನೀವು ಅಣ್ಣನ ಕಡೆಯವರು ಅಂತ ನನಗೆ ಗೊತ್ತಾಗ್ಲಿಲ್ಲ ಸರ್. ಅಂದಾಗೆ ನಾನು ಅಣ್ಣನ ಜೊತೆ ನೀನು ಯಾವತ್ತೂ ನೋಡಿಲ್ಲ. ನಾನು ಕೋಲಾರದವನು ಸರ್. ಅವಾಗ ಅವಾಗ ಬಂದು ಕಿಡ್ನಾಪ್ ಮಾಡಿ ಕಲೆಕ್ಷನ್ ಮಾಡ್ಕೊಟ್ಬಿಟ್ಟು ಹೋಗ್ತೀನಿ ಸರ್. ಆರ್ಮುಗಮ್ಮ ಯಾರಂತ ಗೊತ್ತಿಲ್ಲ ಸರ್. ಇಂಜೆಕ್ಷನ್ ತಗೊಂಡಿರೋ ಮೊತ್ತಲ್ಲಿ ಬಾಯಿ ಬಂದಂಗ ಮಾತಾಡ್ತಿದ್ದೀನಿ ಸರ್. ಪರವಾಗಿಲ್ಲ, ಆರೋಗ್ಯ ಚೆನ್ನಾಗಿ ನೋಡ್ಕೋ. ಹೋಗಿ ಒಳಗೆ. ಆರ್ಮುಗಮ್ಮ ಕಿಡ್ನಾಪ್ ಮಾಡಿರೋದು, ಇನ್ನು ಸಾಕಷ್ಟು ಕಿಡ್ನಾಪ್ಗಳನ್ನ ಮಾಡ್ತಿರ್ತಾನ. ಡೌಟ್ ಇತ್ತು ನನಗೆ, ನನ್ನ ಮಗ ಏನು ಮಾಡ್ತಾ ಇದ್ದಾನೆ ಸರ್. ಅಫಿಷಿಯಲ್ ಆಗಿ ಅವನ ಮೇಲೆ ಯಾವ ಕಂಪ್ಲೇಂಟು ಇಲ್ಲ. ಕಂಪ್ಲೇಂಟ್ ಕೂಡ ಹಾಗೆ ಮಾಡ್ಬೇಕು, ನಾವು ಮಾಡ್ತೀನಿ. ನೀವು ಹೇಳ್ತಾ ಇರೋದು ನಿಜನಾ ಸರ್? ಇದುವರೆಗೂ 15 ಜನನ ಕಿಡ್ನಾಪ್ ಮಾಡಿದ್ವಿ ಅಂತ ಅವರಿಬ್ರು ಒಪ್ಕೊಂಡಿದ್ದಾರೆ. 45-50 ಲಕ್ಷ ತನಕ ಒಬ್ಬೊಬ್ಬರಿಂದ ವಸೂಲಿ ಮಾಡಿದ್ದಾರೆ. ಬಂಧಿತ ವ್ಯಕ್ತಿಗಳ ಮೇಲೆ ಇನ್ಯಾರಾದ್ರೂ ಮುಂದೆ ಬಂದು ಕಂಪ್ಲೇಂಟ್ ಕೊಟ್ರೆ ಅವ್ರ ಹಣನ ಕಂಪ್ಲೀಟ್ ಆಗಿ ರಿಕವರಿ ಮಾಡ್ಕೊಡ್ತೀವಿ. ನಾಳೆ ಕಡ್ದಾಕಿದ್ರು ಅವ್ರು ನಿಜ ಬಾಯ್ ಬಿಡಲ್ಲ. ಈ ಕೆಂಪೇಗೌಡನ ಏನೋ ಗೇಮ್ ಮಾಡ್ತಾ ಇದ್ದಾನಣ್ಣ.
ಬೇಲಿಲಿರೋ ಓದಿಗೆ ತಾನ ಪಂಚ ಒಳಗಡೆ ಬಿಟ್ಕೊಂಡಂಗಾಯ್ತು. ಪ್ರೆಸ್ನವರು ಚಾನೆಲ್ನವರು ನಮ್ಮ ಡಿಪಾರ್ಟ್ಮೆಂಟ್ನ ಸಿಖ್ ಡಿಪಾರ್ಟ್ಮೆಂಟ್ ಅಂತ ತಮಾಷೆ ಮಾಡ್ತಿದ್ದಾರೆ. ಸಿಎಂ ಹೋಮ್ ಮಿನಿಸ್ಟರ್ ಕೇಳಿದ್ರೆ ಏನ್ರಿ ಉತ್ತರ ಕೊಡೋದು? ಸರ್, ಅದು ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಜನ ಬಲಿಪಶುಗಳಾಗಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಾನು ಈ ಸ್ಟ್ರಾಟಜಿ ಹಾಕೊಂಡೆ ಸರ್. ಸರ್, ನಮ್ಮ ಅಂದಾಜಿನ ಪ್ರಕಾರ ಬರೀ 15 ಫ್ಯಾಮಿಲಿ ಬರುತ್ತೆ ಅಂತ ಅನ್ಕೊಂಡಿದ್ವಿ, ಬಟ್ ನೋಡಿದ್ರೆ 40 ಫ್ಯಾಮಿಲಿ ಬಂದಿದೆ ಸರ್. ಬ್ಲಾಕ್ ಮನಿ ಇರೋರು ಹೆದರ್ಕೊಂಡು ಬಂದಿರಲ್ಲ ಅಷ್ಟೇ ಸರ್. ನಿನ್ನೆ ಮೊನ್ನೆ ಬಂದ ಹುಡುಗ ಅವನ್ ಇಷ್ಟ ಬಂದ ಹಾಗೆ ಇಂಟರ್ವ್ಯೂಸ್ ಕೊಡ್ತಾ ಇದ್ದಾನೆ, ನಾನು ಅವನ್ ನೋಡ್ಬೇಕು. ಸರ್, ವೈ ಯು ವಾಂಟ್ ಟು ಸೀ ಹಿಮ್? ನೋಡ್ಬೇಕು ಅಷ್ಟೇ. ಸರ್, ನೀನ್ ಇಷ್ಟು ದಿವಸ ಎಲ್ಲಿದ್ದೀಯಾ? ನಾನು ನಿನ್ನಂಥ ಸಿನ್ಸಿಯರ್ ಆಫೀಸರ್ನೇ ಹುಡುಕ್ತಾ ಇದ್ದೆ. ನೀನು ಒಂದು ಚಿಕ್ಕ ಹಳ್ಳಿಯಿಂದ ಬಂದು ಇಷ್ಟು ದೊಡ್ಡ ಸಿಟಿನೇ ಅಲ್ಲಾಡ್ತಿದ್ಯಲ್ಲ. ಗುಡ್, ಈ ಕಿಡ್ನಾಪ್ ಕೇಸಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರನ್ನ ಬೂಟ್ ಕಾಲಿಂದ ಒದಿರಿ. ಯಾರೇ ಆಗಿರಲಿ ಅವ್ರನ್ನ ಅರೆಸ್ಟ್ ಮಾಡಿ. ನಿನಗೆ ನನ್ನ ಕಂಪ್ಲೀಟ್ ಸಪೋರ್ಟ್ ಇದೆ. ಕಿಡ್ನಾಪ್ ಫೋರ್ಸ್ಗೆ ನಿನ್ನ ಸ್ಪೆಷಲ್ ಆಫೀಸರ್ ಆಗಿ ಅಪಾಯಿಂಟ್ ಮಾಡ್ತಾ ಇದ್ದೀನಿ. ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಆಗಿ ನಿನ್ನ ಇಮಿಡಿಯೇಟ್ ಆಗಿ ಪ್ರಮೋಟ್ ಮಾಡ್ತಾ ಇದ್ದೀನಿ. ಹೆಪ್ಪುಲಿ ಬಂದಿದೆ, ಹೆಪ್ಪುಲಿ ಬಂದಿದೆ, ಎಲ್ಲರೂ ಭಯ ಭಯ ಅಂತಾರೆ. ದುಷ್ಟರ ಶಿಕ್ಷಕ, ದುಷ್ಟರ ರಕ್ಷಕ, ಎಲ್ಲರೂ ಜಯ ಜಯ ಅಂತಾರೆ. ವಾರಂಟ್ ಇರಬೇಕು. ಏನ್ ಎನ್ವಲಪ್ ನೋಡಿದ ತಕ್ಷಣ ಅರೆಸ್ಟ್ ವಾರಂಟ್ ಅನ್ಕೊಂಡು ಹೆದರ್ಬಿಟ್ಯ? ಪ್ರಮೋಷನ್ ಲೆಟರ್ ಏನೋ ಸಾಧಾರಣ ಇನ್ಸ್ಪೆಕ್ಟರ್ ಏನ್ ಕಿತ್ಕೊಳಕ್ ಆಗುತ್ತೆ ಅಂತ ಅವತ್ತಂದೆ. ಇವತ್ತು ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಆಂಟಿ ಕಿಡ್ನಾಪಿಂಗ್ ಫೋರ್ಸ್. ಅವತ್ತು 1 magazine 100 bullet, ಇವತ್ತು 3 magazine 36 bullet. ಏನೋ ರೌಡಿಸಂ ಮಾಡ್ತಾ ಇದೆಯಾ, ಕಟ್ಟೆ ಪಂಚಾಯತಿ ನಡೆಸ್ತಾ ಇದೆಯಾ, ಬಿಲ್ಡರ್ಸ್ ಗಳಿಗೆ ಹೆದರ್ಸಿ ದುಡ್ಡು ವಸೂಲಿ ಮಾಡ್ತಾ ಇದೆಯಾ ಅಂದ್ರೆ ಹೆತ್ತವ್ರ ಹೊಟ್ಟೆ ಊರಿಸಿ ಅವ್ರ ಕರಳು ಬಗೆದ್ಬಿಟ್ಟು ರಕ್ತ ಕುಡಿತಾ ಇದೆಯಾ ನೀನು? ಇದುವರೆಗೂ 40 ಜನನ ಕಿಡ್ನಾಪ್ ಮಾಡಿ ಹಣ ವಸೂಲಿ ಮಾಡಿದ್ಯಲ್ಲ, ನಿನ್ನ ಏನೋ ಮಾಡ್ಬೇಕು. 40 ಅಲ್ಲ 55. ಸಾಕ್ಷಿ ಹೇಳೋಕೆ ಯಾರಾದ್ರೂ ಬರ್ತಾರಾ? ನಿನ್ ಕೈಯಲ್ಲಾದ್ರೆ ಕರ್ಕೊಂಡ್ ಬಾ. ಹೋಗ, ನಿಂದೆಲ್ಲ ನೆಟ್ವರ್ಕ್ ನು ಪೀಸ್ ಪೀಸ್ ಮಾಡಿ ನೀನ್ ಮಾಡೋ ಒಂದೊಂದು ದಂಧೆಗೂ ಮಂಗಳ ಆಡ್ತೀನಿ. ನಾನು ಅರೆಸ್ಟ್ ವಾರಂಟ್ ಯೂಸ್ ಮಾಡ್ಬೇಕು, ರಿವಾಲ್ವರ್ ಯೂಸ್ ಮಾಡ್ಬೇಕು, ನೀನ್ ಡಿಸೈಡ್ ಮಾಡು. ಹಲೋ ಸರ್, ನಿನ್ನ ಪರಿಚಯದ ಹುಡುಗ ಅಂತ ಮಾಗಡಿ ರೋಡ್ಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ಯಲ್ಲ, ಆ ಇನ್ಸ್ಪೆಕ್ಟರ್ನ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಆಗಿ ಪ್ರಮೋಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಸರ್. ಅವನು ನಿನಗೆ ಸಂಬಂಧ ಅಂದ್ಯಲ್ಲ, ಕ್ಲೋಸ್ ಸಂಬಂಧನ? ಒಂಥರ ಬಾಮ ಇದೆ ಅನ್ಕೊಳ್ಳಿ. ಪಶುಪತಿ ಸ್ಪೀಕಿಂಗ್ ಸರ್. ನಿಮ್ ಟಿವಿಎಸ್ ಕರ್ಕೊಂಡೋಗಿ ಬಟ್ಟೆ ಬೀಚ್ ಆಟ ಆಡಿಸಿದ್ನಲ್ಲ, ಇಂದ್ರನಗರದಲ್ಲಿ ಈ ಕೇರ ಮಾಡ್ತಿದ್ದಾನೆ ಸರ್. ಈಗ ನಾನು ಅವನು ಕೊಡೋ ಟೆನ್ಷನ್ಗೆ ಅವನಿಗೆ ಎಲ್ಲಾ ಕಡೆ ಉರಿ ಕಿತ್ಕೊಡುತ್ತೆ. ಕೋಪ ತಡೆಯಕ್ ಆಗ್ಲಾರ್ದೆ ನಾನು ಕೊಡಿಯೋದಕ್ಕೆ ಅಂತ ಕೈ ಎತ್ತಿದ್ದಾನೆ, ಅದನ್ನ ಈ ಮೊಬೈಲ್ ಅಲ್ಲಿ ವಿಡಿಯೋ. ಅದೇ ನಮಗೆ ಎವಿಡೆನ್ಸ್. ನಮಸ್ಕಾರ ಸಾಹೇಬ್ರಿಗೆ, ನಾವು ಕೇರ ಮಾಡೋದು ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ, ನಾವು ಬೇರೆ ಆಟ ಆಡೋಣ ಕಂಡ್ರು. ಪಿಂಕಿ ಪಿಂಕಿ ಪಾಂಕಿ ಫಾದರ್ ಹ್ಯಾಡ್ ಎ ಡಾಂಕಿ. ಸಾಹೇಬ್ರಿಗೆ ಟೊಮ್ಯಾಟೊ ಇಷ್ಟ ಇಲ್ವಂತೆ, ಬದನೆಕಾಯಲ್ಲಿ ಆಟ ಆಡೋಣ. ಪಿಂಕಿ ಪಿಂಕಿ ಪಾಂಕಿ, ಅದು ಸಾಮಾನ್ಯವಾದ ಬದನೆಕಾಯಿ ಅಲ್ಲ, ಬದನೆಕಾಯಿ ಬಾಂಬು ಕಾಲ್ತಗಿ ಬಾಂಬು ಬ್ಲಾಸ್ಟ್ ಆಗುತ್ತೆ. ಬಂದ್ರು ಬಿಟಿ ಬದ್ನೆಕಾಯಿ ಸರ್, ಬನ್ನಿ ಸರ್, ಹೋಗೋಣ. ಬಿಟಿ ಬದ್ನೆಕಾಯ ಅದೇ ನೋಡ್ರೆ, ರೈತ ವಿರೋಧಿ ಬಿಟಿ ಬದ್ನೆಕಾಯಿ ಡೌನ್ ಡೌನ್, ರೈತ ವಿರೋಧಿ ಬಿಟಿ ಬದ್ನೆಕಾಯಿ ಡೌನ್. ಬಾಪ ಕೆಂಪು ಬಾ, ಸ್ವಲ್ಪ ಅಪ್ಪ ಇಲ್ಲಿ ಮೇಲೆ ಮನೆ ನೋಡ್ತಿದ್ದಾರೆ. ನಿನಗೆ ಪ್ರಮೋಷನ್ ಸಿಕ್ಕಿರೋ ವಿಷಯ ಎಲ್ರಿಗೂ ಗೊತ್ತಪ್ಪ, ಆದ್ರೆ ಅದರಲ್ಲಿ ಎಷ್ಟು ಸಮಸ್ಯೆ ಇದೆ ಅಂತ ನನಗೆ ಮಾತ್ರ ಗೊತ್ತು. ಈಗಲೂ ಹೇಳ್ತಾ ಇದ್ದೀನಿ, ಟ್ರಾನ್ಸ್ಫರ್ ತಗೊಂಡು ಅಲ್ಲಿಗೆ ಬಂದ್ಬಿಡು. ಏನಪ್ಪ, ಯಾರ ಕಾಂಜಿ ಪಿಂಜಿ ರೌಡಿಗಳಿಗೆ ಹೆದರ್ಕೊಂಡು ಊರಿಗೆ ವಾಪಸ್ ಬಂದ ಹೇಳಿದ? ಮಿಸ್ಟರ್ ಸಿಂಹ. ಅರೆ ಕಾವ್ಯ, ನೀನೇನಮ್ಮ ಇಲ್ಲಿ? ನೀವು ಬರ್ತಾ ಇದ್ದೀರಾ ಅಂತ ಹೇಳಿದ್ರು,
ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಾವು ಬರೋ ವಿಷಯ ನಿಂಗ್ ಹೆಂಗ್ ಗೊತ್ತಾಯ್ತು? ನಿಮ್ ಮಗ ಹೇಳಿದ್ರು. ನಾವು ಬರೋ ವಿಷಯ ಅವನ್ಗೆ ಗೊತ್ತಿಲ್ಲ, ನಿನಗೆ ಹೆಂಗಮ್ಮ ಗೊತ್ತಾಯ್ತು? ವಾಪಸ್ ಬಂದ್ಬಿಡು ಅಂತ ಸುಮ್ನೆ ಮಾತು ಹೇಳಿದೆ, ಮನಸಾರೆ ಹೇಳಿಲ್ಲ. ಕೊನೆ ಗೆಲುವು ನಿಂದೇ ಆಗ, ಅಲ್ಲಿವರೆಗೂ ಊರ್ ಕಡೆ ಬರಕ್ ಹೋಗ್ಬೇಡ. ಇಲ್ಲಪ್ಪ ಅಮ್ಮ, ಒಂಚೂರು ಕಮಿಷನರ್ ಆಫೀಸ್ ಹತ್ರ ನಾನು ಏನು ಹೊರಟು ಬಿಟ್ಟೆ, ಊಟ ಮಾಡ್ಕೊಂಡು ಹೋಗ್ಬಾರ್ದಾ? ಇಲ್ಲಮ್ಮ, ನಂಗೆ ಒಂಚೂರು ಕೆಲಸ ಇದೆ. ನಾನು ಹೊರಗಡೆ. ಪಶುಪತಿ ಬಾ. ನಿಮ್ ಮನೆ ಎಲ್ಲಮ್ಮ? ಬನ್ನಿ. ಬಾಪ ಮಾದೇವು. ಅಣ್ಣ ನಮಸ್ಕಾರ. ನಮಸ್ಕಾರ, ಕೂತ್ಕೋ. ಊರಿಂದ ಬೆಳಗ್ಗೆ ಬಂದು ಇವತ್ತು ನಮ್ಮ ಟೈಮ್ ಚೆನ್ನಾಗಿತ್ತು ಅಂತ ಕಾಣುತ್ತೆ. ನಿಮ್ಮ ಮಗಳು ನಮ್ಮ ಮನೆಗೆ ಬಂದಿದ್ಲು, ಅವಳ ಜೊತೆನೆ ಕಾರಲ್ಲಿ ಬಂದ್ಬಿಟ್ಟು. ಅವತ್ತು ನಡೆದ ಘಟನೆಯಿಂದ ಮನಸ್ಸಿಗೆ ಸ್ವಲ್ಪ ಸಂಕೋಚ ನೋವು ಹಾಗೆ ಉಳ್ಕೊಂಬಿಟ್ಟಿದೆ. ಆ ಊರಿಗೆ ಬರೋದೇ ಅಪರೂಪ ನೀವು. ಅಂಥದ್ರಲ್ಲಿ ಇವ್ರು ನಿಮ್ಮೇಲೆ ಕೋಪ ಮಾಡ್ಕೊಂಬಿಟ್ರು. ಏನು ಮಾಡೋದು, ದಿನಸಿ ಅಂಗಡಿ ಮನೋಭಾವ, ಮಾತಿನ ಮೇಲೆ ನಿಗಾ ಇರೋದಿಲ್ಲ. ಹೊರಟು ಈಗ ನಿಮ್ಮನ್ನು ನೋಡಿದ್ಮೇಲೆ ಸಮಾಧಾನ ಆಯಿತು. ನಿನ್ನ ದೊಡ್ಡ ಮಗಳಿಗೆ ಎಲ್ಲರೂ ಸಂಬಂಧ ನೋಡಿದ್ಯೋ ಇಲ್ವೋ? ನಿನ್ನ ಲೆವೆಲ್ಗೆ ಒಳ್ಳೆ ಶ್ರೀಮಂತ ಮನೆ ಸಂಬಂಧನೇ ನೋಡಿರ್ತೀಯ ಬಿಡು. ಹುಡುಗ ಲಕ್ಷಣವಾಗಿದ್ದಾನ, ಒಳ್ಳೆ ಮನೆತನನ ಅಷ್ಟೇ ಮುಖ್ಯ ಅಲ್ಲ, ಒಳ್ಳೆ ಗುಣವಂತನ, ಒಳ್ಳೆ ಸಂಸ್ಕಾರ ಇದೆಯಾ, ಇದು ಮುಖ್ಯ. ಯಾಕೆಂತಂದ್ರೆ ಈಗಿನ ಕಾಲ ಶ್ರೀಮಂತರ ಮನೆ ಮಕ್ಕಳು ಏನ್ ದಾಂಧಲೆ ಮಾಡ್ತಾರೆ ಅಂತ ದಿನಾ ಬೆಳಗಾಗಿದ್ರೆ ಟಿವಿಲಿ ಪೇಪರ್ನಲ್ಲಿ ನೋಡ್ತಾನೆ ಇರ್ತೀವಲ್ವಾ? ಇವೆಲ್ಲ ನಿನ್ ಗೊತ್ತಿಲ್ಲದೆ ಇರುತ್ತಾ, ಆದ್ರೂ ಹೇಳಿದೆ. ನಾವು ಬರ್ತೀವಮ್ಮ. ನಾನು ನನ್ನ ಮಗನಿಗೆ ಹುಡುಗಿನ ನೋಡ್ತಾ ಇದ್ದೀನಿ. ನಿನ್ ಪರಿಚಯದಲ್ಲಿ ಯಾರಾದರೂ ಹಾರ್ಡ್ವೇರ್ನವರು, ಸ್ಟೀಲ್ ಅಂಗಡಿಯವರು, ದಿನಸಿಯವರು ಇದ್ರೆ ಹೇಳು, ಬರ್ತೀನಿ. ನಮಸ್ಕಾರ. ಕಾವ್ಯ, ನಿಮ್ ವಿಷಯ ಅವ್ರಿಗೆ ಗೊತ್ತಿಲ್ವಾ? ಇಲ್ಲಪ್ಪ. ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಕಪಟ ಗೊತ್ತಿಲ್ಲದ ಮನಸ್ಸಿನ ಮನುಷ್ಯನ ಅಪಾರ್ಥ ಮಾಡ್ಕೊಂಡ್ಬಿಟ್ಟೆ. ಅವನ ಮಾತು ನನ್ನ ಮನಸ್ಸು ಕುರಿತಾ ಇದೆ. ನಿಜ ಹೇಳ್ತೀನಿ ಕಾವ್ಯ, ನಾನು ನಿನ್ನನ್ನು ಆ ಕೆಂಪೇಗೌಡಂಗೆ ಕೊಟ್ಟು ಮದುವೆ ಮಾಡ್ತೀನಿ. ಸರ್, ಇವ್ರು ನಿಮ್ಮ ನೋಡೋದಕ್ಕೆ ಬಂದಿದ್ದಾರೆ ಸರ್. ಹೇಳಿ. ನನ್ನ ಹೆಸರು ಸುಮತಿ. ಹೆಸರುಘಟ್ಟದಲ್ಲಿ ಒಂದು ಮನೆ ಬಾಡಿಗೆಗೆ ತಗೊಂಡು ಒಂಟಿಯಾಗಿದ್ದೀನಿ. 2 ತಿಂಗಳಿಂದ ನಮ್ಮ ಮನೆ ಪಕ್ಕದಲ್ಲಿರೋ ರೌಡಿಗಳು ತುಂಬಾನೇ ಗಲಾಟೆ ಮಾಡ್ತಿದ್ದಾರೆ. ಹತ್ರ ಇರೋ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕಿತ್ತು. ನಾನು ಈ ಊರಿನವಳಲ್ಲ, ಹೊಸ್ದಾಗ್ ಬಂದು ಒಂಟಿಯಾಗಿ ಬೇರೆ ಇದ್ದೀನಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಏನಾದ್ರೂ ತೊಂದರೆ ಆಗುತ್ತೇನೋ ಅಂತ ಭಯ ಆಯ್ತು ಸರ್. ಇವತ್ತು ನೋಡಿದ್ರೆ 4-5 ಜನ ಕುಡ್ಕೊಂಡ್ಬಂದು ಮನೆ ಒಳಗಡೆ ಕುತ್ಕೊಂಡ್ಬಿಟ್ರು. ಅದಕ್ಕೆ ಮನೆಗೂ ಬೀಗ ಹಾಕದೆ ಹಾಗೆ ಓಡ್ ಬಂದ್ಬಿಟ್ಟೆ ಸರ್. ನೀವು ಇಲ್ಲಿ ಬರಬಹುದು, ನಿಮ್ಮ ಏರಿಯಾ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಬಹುದಿತ್ತು. ನೀವು ತುಂಬಾ ಒಳ್ಳೆಯವರು ಅಂತ ಎಲ್ಲರೂ ಹೇಳಿದ್ರು. ನಮ್ಮಂತ ಸಭ್ಯಸ್ಥ ಹೆಣ್ಮಕ್ಳಿಗೆ ಎಂತೆಂತ ಕಷ್ಟಗಳು ಬರುತ್ತೆ ನೋಡಿ ಸರ್. ನಿಮ್ಮಂತ ಒಳ್ಳೆಯವರೇ ನಮ್ಗೆ ರಕ್ಷಣೆ ಕೊಡ್ಬೇಕಲ್ವಾ ಸರ್? ನನಗೆ ಬಂದಿರೋ ಪ್ರಾಬ್ಲಮ್ನ ನೀವೇ ಸಾಲ್ವ್ ಮಾಡ್ಬೇಕು. ಒಂದೇ ಒಂದ್ಸಲ ನಮ್ಮ ಮನೆಗೆ ಬಂದ್ಬಿಟ್ಟು ಹೋಗಿ. ನಿಮ್ ಸ್ವಂತ ಊರು ಯಾವ್ದು? ಮಂಗಳೂರು. ಮಂಗಳೂರಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕ ಹಂಪನ್ ಕಟ್ಟೆ ಸರ್. ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಮೈಕ್ರೋಟೆಕ್ ಸೊಲ್ಯೂಷನ್ಸ್. ಹೆಸರುಘಟ್ಟದಲ್ಲಿ ಏನ್ ಅಡ್ರೆಸ್ ನಿಮ್ಮ ಮನೆದು? ನಂಬರ್ 12 ನೃತ್ಯ ಗ್ರಾಮ ರಸ್ತೆ, ಹೆಸರುಘಟ್ಟ. ಹೆದರ್ಬೇಡಿ, ನಿಮ್ ಜೊತೆ ನಾ ಬರ್ತೀನಿ, ಬನ್ನಿ. ಥ್ಯಾಂಕ್ ಯು ಸರ್. ಬಾಸ್, ಬೆಂಗಳೂರು ಮೈಕ್ರೋಟೆಕ್ ಆಫೀಸಿಗೆ ಫೋನ್ ಮಾಡಿ ಇವಳ ಬಗ್ಗೆ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ. ಮೈಕ್ರೋಟೆಕ್ ಅವಳನ್ನ ಇಲ್ಲೇ ಅರೆಸ್ಟ್ ಮಾಡ್ಬಿಟ್ಟು ಎಲ್ಲ ವಿಚಾರಿಸಬಹುದು, ಆದ್ರೆ ಅವಳಿಂದ ಯಾರಿದ್ದಾರೆ ಅವಳಿಗೆ ಯಾಕೆ ಬಂದಿ ಹೇಳಂತ ಇನ್ನೂ ಗೊತ್ತಾಗೋದಿಲ್ಲ. ಸುಮತಿ ಅವ್ರು ಯಾರಾದ್ರೂ ನಿಮ್ಮ ಆಫೀಸ್ ಅಲ್ಲಿ ಪ್ರೋಗ್ರಾಮ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದಾರ? ಸಚಿವ ಪರ್ಸನ್ ಇಸ್ ನಾಟ್ ವರ್ಕಿಂಗ್ ಯಸ್ ಸರ್. ಹಂಪನ ಕಟ್ಟೆ ಪೆಟ್ರೋಲ್ ಕಾಮಿನ್ ಇಲ್ಲ. ಆ ಹೆಸರ್ನವ್ರು ಯಾರು ಇಲ್ಲ ಸರ್ ಇಲ್ಲಿ. ಆನ್ ದ ವೇ ಅಂತ ಮೆಸೇಜ್ ಮಾಡಿದಾಳೆ. ಸಂತೋಷ್ ಸರ್, ನನ್ನ ಬಾಸ್ ಅವ್ರಿಗೆ ಕೊಟ್ಟಿರೋ ಡೀಟೇಲ್ಸ್ ಎಲ್ಲ ಹೋಗಿದೆ ಸರ್. ಓಕೆ ಓಕೆ ಸಂತೋಷ್, ಬಾಯ್. ಹೇ ಕಾವ್ಯ, ಅಲ್ಲಿ ನೋಡಿ, ನೀನು ಹುಡ್ಬಿ ಜೊತೆಲಿರೋದು ಯಾರು? ಸರ್, ನನ್ನ ಹೆಸರುಘಟ್ಟ ಪಿ ಸಿ ಮಾದೇಶ್ ಮಾತಾಡ್ತಾ ಇದ್ದೇನೆ ಸರ್. ನೀವು ಹೇಳಿದ ಅಡ್ರೆಸ್ ಅಲ್ಲಿ ಅಂತ ಹುಡುಗಿ ಯಾರು ಇಲ್ಲ ಸರ್. ತುಂಬಾ ದಿನದಿಂದ ಆ ಮನೆ ಬೀಗ ಹಾಕಿತ್ತು ಸರ್. ಇವತ್ತು ಬೆಳಿಗ್ಗೆ ಸುಮಾರು 5-6 ಜನ ಆ ಮನೆ ಬಸ್ ಸೇರ್ಕೊಂಡಿದ್ದಾರೆ ಸರ್. ಓಕೆ ಓಕೆ ನಾರಾಯಣ್, ನಾನು ಮುಂದಿನ ದಸರಕ್ಕೆ ಬಂದು ಸಿಗ್ತೀನಿ ರಾಜ್ಯದಲ್ಲಿ. ಸರ್, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ನಮ್ಮನೆ ಈ ಕಡೆ ಅಲ್ಲ ಸರ್. ಹೇ
ನಿನ್ನಂತ ಕ್ರಿಮಿನಲ್ಗಳೇ ಮೆಸೇಜ್ ಇಂದ ಕಂಪ್ಯೂಟರ್ ವರೆಗೂ ಎಲ್ಲ ಕೆದಕ್ತಾ ಇರ್ತೀರಂದ್ರೆ ಪೊಲೀಸ್ ನವ್ರು. ನಾವು ನಿನ್ ಹಾಕೊಂಡಿರೋ ಬಾಡಿ ಸ್ಪ್ರೇಗೂ ನಿನ್ ಹಲ್ಲಲ್ಲಿರೋ ಆ ಬಾನ್ಪಾರ ಕಲೆಗೂ ನೀನ್ ಹೇಳ್ತಾರೋ ಕತೆಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಇವಳು ಇಲ್ಲಿವರೆಗೂ 6 ಮೆಸೇಜ್ ಕಳಿಸಿದಾಳೆ ಸರ್. ನೋಡು, ನಿನಗೂ ಇದಕ್ಕೂ ಸಂಬಂಧ ಇಲ್ಲ. ಯಾರು ಕಳಿಸಿದ್ದು? ಯಾರು ಕಳಿಸಿದ್ದು? ಧೈರ್ಯವಾಗಿ ಮಾಡ್ತೀಯ ತಾನೆ? ಮಾಡ್ತೀನಿ ಸರ್. ಹೆಂಗಾದ್ರೂ ಮಾಡಿ ಅವನ್ನ ಅಲ್ಲಿ ಕರ್ಕೊಂಡು ಬರ್ಬೇಕು. ಆಯ್ತು ಸರ್. ಮನೆ ಹತ್ರ ಬರ್ತಿದಾಗೆ ನಮ್ ಹುಡುಗರು ಶೂಟ್ ಮಾಡೋದಕ್ಕೆ ರೆಡಿ ಆಗಿರ್ತಾರೆ. ಅವನ್ ಇವತ್ ಸಾಯೋದು ಕನ್ಫರ್ಮ್. ಅಣ್ಣ ಬರ್ತಿರೋದು ನಾವು ಕಳಿಸಿದ ಹುಡುಗಿಲ್ಲ. ಆಯ್ತು. ನನ್ನ ಬಟ್ಟೆ ಬಿಸಿದನವನು ಎಲ್ಲಿ ಹೋದ್ರೂ ಬಿಡಬೇಡಿ ಅವನ. ಹೇ ಹೇ, ಹಳ್ಳಿ ಹುಡುಗಿ ಪ್ಯಾಟೆಗ್ ಬಂದ್ಬಿಟ್ಟಿದೆ. ಕಳೆದು ಹೋಗಿರೋದನ್ನೆಲ್ಲ ಕಂಡು ಹಿಡಿಯಕ್ಕಿಂತ ಒಬ್ರು ಬಂದಿದಾರಲ್ಲ ಅವ್ರನ್ನ ನೋಡ್ಬೇಕು. ನಿಮ್ದೇನ್ ಕಳೆದೋಗಿದೆ? ಚೊಂಬ್ ಕಳೆದೋಗಿದೆ. ಚೊಂಬ್ ಕಳೆದೋಗಿದ್ಯಾ? ಜೀಪ್ ಅಲ್ಲಿ ಹುಡುಗಿನ ಕೂರಿಸ್ಕೊಂಡು ಮಲ್ಲೇಶ್ವರಂಿಂದ ಯಶವಂತಪುರ ಕಡೆಗೆ ನಾನು ನೋಡಿದ್ರು ನೋಡದೇ ಇದ್ದ ಹಾಗೆ ಸ್ಪೀಡ್ ಆಗಿ ಹೋಗ್ಬಿಟ್ರಲ್ಲ. ನಿನ್ನ ನೋಡಿ ಸ್ಟೈಲ್ ಆಗಿ ಯೂ ಟರ್ನ್ ಮಾಡ್ಕೊಂಡು ಫಾಲೋ ಮಾಡ್ಕೊಂಡ್ ಬಂದಿದ್ ನಾನು ನೋಡಿದೆ. ಯಶವಂತಪುರ ಸಿಗ್ನಲ್ ಹತ್ರ ನಾನು ಜಂಪ್ ಆದೆ, ನೀ ಸಿಗಾಕೊಂಡೆ ಅಷ್ಟೇ. ಓ, ಎಲ್ಲ ತಿಳಿದು ನನ್ನ ಅವಾಯ್ಡ್ ಮಾಡಿದ್ರ? ಹಳ್ಳಿ ಡೀಸೆಂಟ್ ಆಗಿದ್ದು ಸಿಟಿಗೆ ಬಂದು ಫ್ರೀ ಕೋಟ್ ಮಾಡ್ತಿದ್ದೀರಾ? ನ್ಯೂಸ್ ಬಂದಿದೆ ಸರ್. ಅದು ನವಳಿ ಕೂಡ ಅವಳ ಓದ್ಲಿ. ಚಂಬಿನ ಮ್ಯಾಟ್ರ್ ಏನು ಬಂದೇ ಇಲ್ವಲ್ಲ ಇಲ್ಲಿ. ಪಶು ಓಕೆ ಸರ್, ಟೇಕ್ ಇಟ್. ಸಿಸಿ, ಬೆಳಿಗ್ಗೆ ವಾಂಟೆಡ್ ಗುಂಪಿನ ಜೊತೆಗೆ ದೊಡ್ಡ ಆಕ್ಷನ್ ನಡೆದಿದೆ. ಅದ್ರ ನ್ಯೂಸ್, ಅದ್ರ ನ್ಯೂಸ್. ಇದೇ ಕೆಲ್ಸಕ್ಕೆ ಬೆಳಿಗ್ಗೆ ಹೋಗಿದ್ನಲ್ಲ, ಅದೇ ಟೈಮಲ್ಲಿ ನಿನ್ನ ಫಾಲೋ ಮಾಡ್ಕೊಂಡ್ ಬಂದೆ. ಓಕೆ, ಇದೇ ತರ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ರೆ ನನ್ನ ಕಾಪಾಡೋದು ಹೇಗೆ? ಬರೀ ಡೌಟ್ ಪಡೋದಷ್ಟೇ ಅಲ್ಲ ಕೆಲ್ಸ. ಆಕ್ಚುಲಿ ನನಗ್ ನಿಮ್ಮ ಮೇಲೆ ಡೌಟ್ ಏನು ಇಲ್ಲ, ಸುಮ್ನೆ ನನ್ನ ಫ್ರೆಂಡ್ ಕನ್ಫ್ಯೂಸ್ ಮಾಡಿದ್ಲು. ಮೊದಲ ಫ್ರೆಂಡ್ ನ ಕಟ್ ಮಾಡು, ಈಗ ದೂರ ನಿಂತ್ಕೋ. ನಾನೇ ದೂರ ನಿಂತ್ಕೋಬೇಕು? ಅಪ್ಪ ಅಮ್ಮನೇ ಮದ್ವೆಗೆ ಒಪ್ಕೊಂಡಿದಾರಲ್ಲ. ಅಲ್ಲಿ ಹಿಂದೆ ಒಂದ್ ಕ್ಯಾಮರಾ ಕಾಣ್ತಾ ಇದ್ಯಾ? ಇಲ್ಲಿ ನಡೀತಾರದಲ್ಲ, ಲೈವ್ ರಿಲೇ ನೋಡ್ತಾ ಕೂತಿರ್ತಾರಲ್ಲಿ. ಅಯ್ಯೋ, ಎನ್ಕೌಂಟರ್ ಅಲ್ಲಿ ಎಲ್ಲರೂ ಸತ್ತದ್ರ? ಒಬ್ಬ ಬದುಕಿ ಹಾಸ್ಪಿಟಲ್ ಅಲ್ಲಿದ್ದಾನೆ, ಅಪ್ರೂವರ್ ಆಗಕ್ಕೆ ಒಪ್ಕೊಂಡಿದ್ದಾನೆ. ಓಕೆ, ಅಣ್ಣ ಮನೋಹರ್ ಅಪ್ರೂವರ್ ಆಗಿ ಸ್ಟೇಟ್ಮೆಂಟ್ ಕೊಡೋದಕ್ಕೆ ರೆಡಿ ಇದಾನಂತೆ. ಪ್ರಾಣದ ಮೇಲೆ ಇಷ್ಟೊಂದು ಭಯ ಇಟ್ಕೊಂಡು ಇಷ್ಟು ದಿನ ನಮ್ಮ ಹತ್ರ ಕೆಲಸ ಮಾಡಿದ್ನ? ಒಡ ಹುಟ್ಟಿ ತಮ್ಮಂತರ ಇದ್ದ. ತಮ್ಮಂತರ ಆದ್ರೆ ನಾನು ನಿಜ ತಮ್ಮ. ನಿನಗೇನಾದ್ರೂ ಟೆನ್ಷನ್ ಆದ್ರೆ ನನ್ ಕೆಲ್ಸ ತಡ್ಕೊಳಕಾಗಲ್ಲ. ಈ ಕೆಲಸನ ನಾನ್ ಮುಗಿಸ್ತೀನಿ. ಸತ್ತೋಗಿರೋ ನಾನೇ ಎಷ್ಟು ಸಲ ಅಂತ ಬಂದು ಸಾಯಿಸ್ತೀಯೋ? ಇವ್ನು ಸತ್ತು ಆಲ್ರೆಡಿ 12 ಗಂಟೆ ಆಯ್ತು. ಇದು 9mm ಬ್ಯಾರಲ್ ಗನ್ನು, 3mm ಬುಲೆಟ್. 12 ಅಡಿ ದೂರದಿಂದ ಹೊಡೆದ್ರು ಕೂಡ ಮೂರ್ ಗುಂಡ್ ಮೈ ಒಳಗಡೆ ಹೋಗಿ 4ನೇದು ಟಚ್ ಆಗಕ್ಕಿನ ಮುಂಚೆನೆ ಪ್ರಾಣ ಬಿಟ್ಬಿಟ. 100 ಜನ ಇರೋ ಈ ಹಾಸ್ಪಿಟಲ್ ಅಲ್ಲಿ 4 ಜನ ನಿನ್ನಂತ ಬೇವರ್ಸಿಗಳಿಗೆ ಸಪೋರ್ಟ್ ಮಾಡಿದ್ರೆ ಉಳಿದವರೆಲ್ಲ ಸಪೋರ್ಟ್ ಮಾಡೋದು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ. ಒಂದ್ ಹೆಣ್ಣನ್ನ ಇಟ್ಕೊಂಡು ನನಗೆ ಹಳ್ಳ ತೊಡಕ್ ಹೋದ್ರೆ ಅದೇ ಹೆಣ್ಣನ್ನ ಇಟ್ಕೊಂಡು ನಿನಗ್ ಗುಂಡಿ ತೊಡದೆ. ನಾನು ಎರೆ ಹುಳಕ್ಕೆ ಸಿಗಾಕೊಳ್ಳೋ ಮೀನ್ ತರ ಬಂದ್ ಸಿಗಾಕೊಂಡಿದ್ದ ನಮ್ಮ ಹತ್ರ. ಏನ್ರ ಇವನ್ನ ಕೊಚ್ಚಾಕ ತಾನೆ ಬಂದೆ? ಕೊಚ್ಚಾಕ ಬೇಡ, ಬಿಟ್ಬಿಡ. ಕೊಚ್ಚಾಕೋ ಕೊಚ್ಚಾಕೋ, ಯಾಕೆ ಮೂಡ್ ಚೇಂಜ್ ಮಾಡ್ಕೊಂಡ್ಬಿಟ್ಟಿಯಲ್ಲ ಬೋಸ್? ನೀನ್ ಕೊಚ್ಚಾಕೋ. ಅದ್ ಹೆಂಗ್ ಮೇಲ್ಗಡೆ ಚರ್ಮ ಮಾತ್ರ ಕಟ್ ಮಾಡಿದ್ಯಾ ಬೋಸ್? ನಾನ್ ಡಿಪಾರ್ಟ್ಮೆಂಟ್ ಸೇರ್ಕೊಳಕ್ಕಿಂತ ಮುಂಚೆ ಕಾಲೇಜಲ್ಲಿ ಒಂದ್ ರೇಂಜ್ಗೆ ಅವಾಗ ಮೇಂಟೈನ್ ಮಾಡಿದ್ದೆ. ನಿಮ್ಮ ಅಣ್ಣ ತಮ್ಮನ್ ಏನ್ ಮಾಡ್ಬೇಡ, ಬೇಕಾದ್ರೆ ಅವನ ಸರೆಂಡರ್ ಆಗೋ ಹೇಳ್ತೀನಿ. ಒಳಗಡೆ ಹಾಕಿ ಬಿಟ್ಟಿ ಊಟ ಹಾಕು ಅಂತ ಹೇಳ್ತೀಯ? ಅಂತ ಇಮೋಷನಲ್ ತಪ್ಪು ಈ ಕೆಂಪೇಗೌಡ ಮಾಡೋ? ಬೇಡ, ಹಾಗಾದ್ರೆ 58 ಜನ ಕಿಡ್ನಾಪ್ ಮಾಡಿದ್ದು ಅಂತ ನೀನೇ ಒಪ್ಕೋ. ಏನ್ ಆಟ ಆಡ್ತಾ ಇದ್ದೀಯ? ಆಗಲ್ಲ ತಾನೆ,
ಹಾಗಾದ್ರೆ ನಾನ್ ಹೇಳ್ತೀನಿ, ನೀನ್ ಕೇಳು. ಹಾಸ್ಪಿಟ್ಲಿಗೆ ಬಂದು ನಿನ್ ತಮ್ಮನ್ ಡೆಡ್ ಬಾಡಿನ ಕಲೆಕ್ಟ್ ಮಾಡ್ಕೊ. ಹಾಸ್ಪಿಟ್ಲಿಗೆ ಸಾಕ್ಷಿ ಆಡಿಸೋದಕ್ಕೆ ಅವ್ನ್ ಬಂದ, ಅದನ್ನ ತಡೆಯೋದಕ್ಕೆ ನಮ್ಮ ಅಧಿಕಾರಿಗಳು ಹೋದ್ರು, ಅಧಿಕಾರಿಗಳ ಮೇಲೆ ಅವ್ನ ಹಲ್ಲೆ ಮಾಡ್ತಾರೆ. ಅವ್ರನ್ನ ಅವ್ರು ರಕ್ಷಿಸ್ಕೊಳ್ಳೋದಕ್ಕೆ ಅವನ್ನ ಶೂಟ್ ಮಾಡೋದ್ರ ಅಂತ ಎಫ್ ಐ ಆರ್ ಹಾಕಿ ಕೇಸ್. ಕರ್ನಾಟಕದಲ್ಲಿ ಎಷ್ಟೋ ಜನ ಹೆಂಡತಿ ಮಕ್ಕಳಿದ್ದಾರೆ. ಅಯ್ಯೋ, ನಾನ್ ಗಾಡಿ ಟಚ್ ಮಾಡಿಲ್ಲ, ಏನಾಯ್ತು? ಕಾವ್ಯ, ಹಲೋ, ನನ್ನ ರೋಡಿಗೆ ರಕ್ಷಿಸ್ಕೊಂಡು ಬಂದಿದ್ದಾರೆ. ಕಾವ್ಯ, ನಾನು ಗ್ಯಾರೇಜ್ ಅಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಬೇಗ ಹೋಗಿ, ನನಗೆ ತುಂಬಾ ಭಯ ಆಗಿದೆ. ಅಯ್ಯೋ, ಪೆಟ್ರೋಲ್ ಹಾಕ್ತಿದ್ದಾರೆ. ಕಾವ್ಯ, ಅಳ್ಬೇಡ. ನೀನು ಗೊತ್ತಾಗ್ತಿಲ್ಲ, ನೀನ್ ಇರೋ ಶೆಡ್ ಅಲ್ಲಿ ಕಾರ್ ಇದೆಯಾ? ಅದ್ರೊಳಗಡೆ ಲೈಟ್ ಇರುತ್ತೆ, ಆ ಲೈಟ್ ಆನ್ ಮಾಡು ನೀನು. ಹಾಗೆ ಅಲ್ಲಿ ಪೇಪರ್ ಬಿದ್ದಿದೆ ನೋಡು. ಹೆದ್ರಬೇಡ, ಕಾರಲ್ಲಿ ಕೂತ್ಕೋ. ಗೇಟ್ ಇಂದ ಹೊರಗಡೆ ಹೋಗ್ತಿದ್ದಂಗೆ ನಿನ್ ಕಾರ್ ನ ರೈಟ್ ಟರ್ನ್ ಮಾಡು. ಕಾವ್ಯ, ಲೆಫ್ಟ್ ಟರ್ನ್ ಮಾಡ್ಬೇಡ. ಕಾವ್ಯ, ಏನೇ ಆದ್ರೂ ಪರವಾಗಿಲ್ಲ, ಸುಮ್ನೆ ಬಿಡ್ಬೇಡ. ನಾವು ನಿನ್ ಜೊತೆಗಿದ್ದೇವೆ. ಯು ಮಸ್ಟ್ ಡು ವಾಟ್ ಯು ಗಾಟ್ ಟು ಡು. ಅವನ್ ಮೊಬೈಲ್ ತಗೊಂಡ್ ಬಾ. ಓಕೆ ಸರ್. ಹಾ ಬಾಸ್. ಬಾಸ್ ಅಲ್ಲ, ಫೋನ್ ಕೆಳಗಡೆ ಬಿದ್ದಿತ್ತು, ತಗೊಂಡೆ. ಫೋನ್ ಎಲ್ಲಿ ಬಿದ್ದಿತ್ತು? ಬಾಬಾ, ಬಾಣಸ್ವಾಡಿ ಸರ್. ಇಲ್ಲ, ಮಡಿವಾಳ ಮಲ್ಲೇಶ್ವರಂ ಸರ್. ಬಾಣಸ್ವಾಡಿ, ಮಡಿವಾಳ, ಮಲ್ಲೇಶ್ವರ ಅಂತ ಹೇಳ್ತಿದ್ದಾಗೆ ಎಲ್ಲಿದ್ರು ಕಂಡಿಟ್ಟು ಬಿಡ್ತೀಯಾ? ನನ್ನ ಸಾಮ್ರಾಜ್ಯ ನಾನು ನಿರ್ನಾಮ ಮಾಡ್ತೀಯ? ನಿನ್ ನೆಂಚಲ್ ಕೆಲಸ ಮಾಡ್ತಾ ಹೋಗಿದ್ದ ಬೋಸು ಈಗ ಗಾಂಧಿನಗರ್ ರೋಡ್ ಅಲ್ಲಿ ದಿಕ್ಕು ದಿಸೆ ಎಲ್ದಿರೋ ಹೆಣವಾಗಿ ಬಿದ್ದಿದ್ದಾನೆ. ಹೋಗಾಯ್ತು. ನಿನಗ್ ಸಂಬಂಧಪಟ್ಟಿರೋ ಒಬ್ಬೊಬ್ಬರನ್ನು ಹೀಗೆ ಮುಗಿಸ್ತಾ ಇರ್ತೀನಿ. ಹೆಣಗಳನ್ನ ಆಯ್ಕೋತಾ ಇರಬೇಕು, ಕಣ್ಣೀರಿಡಕ್ಕೂ ಟೈಮ್ ಇರಲ್ಲ. ಪಶುಪತಿ ಊರಿಗೆ ಹೋಗಿ ಅಪ್ಪಮ್ಮನ ಜೊತೆ ಕೇಳು. ನಾನು ಹೇಳೋ ತನಕ ಅಂಗಡಿಗೆ ಹೋಗೋದು ಬೇಡ, ಹೊರಡು ನೀನು. ಸರಿ ಸರ್. ಡಿ ಐ ಜಿ ಮತ್ತೆ ಕಮಿಷನರ್ ಬರ್ತಿದ್ದಾರೆ, ಕಾನ್ಸ್ಟೇಬಲ್ಸ್ ಎಲ್ಲ ಹೊರಗಡೆ ಇರಿ. ವಾಟ್ಸ್ ಹ್ಯಾಪ್ನಿಂಗ್ ಮಿಸ್ಟರ್ ಕೆಂಪೇಗೌಡ? ಆಂಟಿ ಕಿಡ್ನಾಪಿಂಗ್ ಪೋಸ್ಟ್ ಚೀಫ್ ನೀವು. ಇತ್ತೀಚೆಗೆ ಏನ್ ಮಾಡ್ತಿದ್ರಿ? ಮುಂದೆ ಯಾವ್ದು ಅಪರಾಧ ಆಗ್ದಿರೋ ಹಾಗೆ ಅಪರಾಧಿನ ತಡಿತಾ ಇದ್ದೀವಿ. ಅಂದ್ರೆ ಅಪರಾಧಿ ಯಾರು ಅಂತ ನಿಮ್ಗೆ ಗೊತ್ತಾ? ಗೊತ್ತು ಸರ್. ಗೊತ್ತಿದ್ರು ಯಾಕೆ ಸುಮ್ನೆ ಇದ್ರಿ? ಯಾರದು? ಆರುಮುಗ್ಗ ಸರ್. ನಿಮ್ಗೆ ಯಾರು ಹೇಳಿದ್ದು? ನಾವು ಹಾಕಿರೋ ಕಾಕಿಗೂ ಮರ್ಯಾದೆ ಕೊಡದೆ, ಪದವಿಗೂ ಮರ್ಯಾದೆ ಕೊಡದೆ 50 ಜನನ ಕಿಡ್ನಾಪ್ ಮಾಡಿ ನಾನೇ ಏನ್ ಮಾಡ್ತೀನಿ ಮಾಡ್ಕೋ ಹೋಗು ಅಂತ ಅವನೇ ಹೇಳ್ದ ಸರ್. ಪ್ರೊಸೀಡ್ ಮಾಡಿ ಅರೆಸ್ಟ್ ಮಾಡತಾನೆ? ಯಾವ ಕ್ರೈಮ್ ಲೋನ್ ಡೈರೆಕ್ಟ್ ಮಾಡಲ್ವಲ್ಲ ಸರ್. ಅದನ್ನ ಮೀರಿ ಸಂಶಯ ಪಟ್ಟು ಅವನ ಅರೆಸ್ಟ್ ಮಾಡಕ್ ಹೋದ್ರು ಕೂಡ 100 ಎಣ್ಣೆ ಹೊಡೆಯಕ್ ಸಿಕ್ಕಿದ್ರೆ ಸಾಕು, ಯಾವ ತಪ್ಪನ್ನ ಬೇಕಾದ್ರೆ ಮಾಡಕ್ ನಡೀರೋ. ನಮ್ಮ ದೇಶದ ನಾಗರಿಕ ಆತ ಮಾಡಿ ತಪ್ಪನ್ನೆಲ್ಲ ಅವನ ತಲೆ ಮೇಲೆ ಹಾಕೊಂಡ್ ಬಂದು ಹಾಜರಾಗ್ತಾನಲ್ಲ ಸರ್ ಇಲ್ಲಿಗೆ. ಆರ್ಮುಗಮ್ ಒಬ್ಬ ಹೈಟೆಕ್ ರೌಡಿ, ಈಸ್ ಡೂಯಿಂಗ್ ಸಮ್ ಹಾರ್ಶ್ ರಿಯಲ್ ಎಸ್ಟೇಟ್ ಆಕ್ಟಿವಿಟೀಸ್, ಬಟ್ ಕಿಡ್ನಾಪಿಂಗ್ ಐ ಡೌಟ್. ಸರ್, ನಿಮಗೆ ನಂಬಿಕೆ ಇದ್ದಾರೆ ಸರ್, ಅವ್ನು ಇಷ್ಟಿನಾದ್ರೂ ಮರಿತಾ ಇರೋದು. ಬಾಸ್, ಒಂದ್ ಸೆಕೆಂಡ್ ಸರ್. ಈ ಕೇಸಿಗೆ ಸಂಬಂಧಪಟ್ಟಂತ ಫೈಲ್ ಸರ್, ಇದ್ರಲ್ಲಿರೋ ಒಂದೊಂದು ಹಾಳಗೂ ಅವನಿಗೂ ಸಂಬಂಧ ಇದೆ ಸರ್, ಆದ್ರೆ ಸಾಕ್ಷಿ ಇಲ್ಲ. ಮತ್ತೆ ಈಗೇನ್ ಮಾಡೋದು? ಎನ್ಕೌಂಟರ್ ಸರ್. ಏನ್ ಹೇಳ್ತಾ ಇದ್ದೀರಾ ಸರ್? ನಾನು ಅವನಿಗೆ ಕೊಟ್ಟಿರೋ ಟಾರ್ಚರ್ಗೆ ಅವನ್ ಒಂದೊಂದು ದಂಧೆನು ಮುಚ್ಚೋಗಿದೆ ಸರ್. ಆ ಭಯ ಹೋಗೋದಕ್ಕಿಂತ ಮುಂಚೆ ಅವನ್ನೇ ಇಲ್ಲಾನ್ಸ್ಬಿಡ್ತೀನಿ ನಾನು. ಕೆಂಪೇಗೌಡ, ಪೊಲೀಸ್ ಆಫೀಸರ್ ತರ ಮಾತಾಡಿ ಸರ್. ನೀವು ಒಂದು ಸನ್ನೆ ಕೊಟ್ಟು ನೋಡಿ ಸರ್, ನನ್ನ ಮಗನ ನಡು ಬೀದಿಲಿ ನಾಯ್ತರ ಹೊಡೆದಾಗ್ತೀನಿ ನಾನು. ಆಮೇಲೆ ಏನೇ ಕೇಸ್ ಬರ್ರಿ ಸರ್, ನಾನು ನೋಡ್ಕೋತೀನಿ ಅದನ್ನ ಪರ್ಸನಲ್ ಆಗಿ. ಅಟ್ಲೀಸ್ಟ್ ಎಷ್ಟೋ ತಂದೆ ತಾಯಿ ಅಂದ್ರೆ ನೆಂದೆಗಿರ್ತಾರೆ ಸರ್. ನೆನ್ಸ್ಕೊಂಡ್ರೆ ನೋವಾಗುತ್ತೆ ಸರ್ ನಮ್ಗೆ. ಅಪರಾಧ ಯಾರು ಅಂತ ಗೊತ್ತಿದ್ದು ಏನು ಮಾಡಕ್ ಆಗ್ತಾ ಇಲ್ಲ ಅಂತಾನು ಹಿಂಸೆ ಆಗ್ತೈತೆ ಸರ್ ನನಗೆ. ಎಮೋಷನಲ್ ಆಗಿ ಮಾತಾಡ್ಬೇಡಿ ಮಿಸ್ಟರ್ ಕೆಂಪೇಗೌಡ.
ಮೊದಲು ಸಾಕ್ಷಿಗಳನ್ನ ರೆಡಿ ಮಾಡಿ. ಇಂಥವ್ರು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋವರೆಗೂ ಸಾಕ್ಷಿಗಳನ್ನ ಹೇಗೆ ಸರ್ ರೆಡಿ ಮಾಡತ್ತವು? ಸೆಲ್ ಫೋನ್ ಕೊಡಿ. ಅವ್ರ ಸೆಲ್ ಫೋನ್ ಯಾಕೆ ಹೇಳ್ತಾ ಇದ್ರಾ? ನೀವ್ ಯಾವ ಸಾಕ್ಷಿಗಳನ್ನ ಹುಡುಕ್ತಾ ಇದ್ದೀರೋ ಅದಿದ್ರೊಳಗಿದೆ ಸರ್. ಶಂಕರ್, ನಿಮ್ ಸೆಲ್ ಫೋನ್ ಅವ್ರು ಕೊಡಿ. ಸೆಲ್ ಫೋನ್ ನೋಡಿ ಸರ್, 20 ಸೆಕೆಂಡ್ ಹಿಂದೆ ಅಷ್ಟೇ ಲೈನ್ ಕಟ್ ಆಗಿದೆ. ಅರ್ಧ ಗಂಟೆಯಿಂದ ನಾವಿಲ್ಲಿ ಏನೇನು ಮಾತಾಡ್ತಾ ಇದ್ದೀವಿ ಅಂತ ಆರುಮುಗ ಕುತ್ಕೊಂಡಲ್ಲಿ ಕೇಳಿಸ್ಕೊತಾದಲ್ಲ ಸರ್. ಸರ್, ಸ್ವಲ್ಪ ಹೊತ್ತಿಗೆ ಮುಂಚೆ ಅವರೇ ಫೋನ್ ಮಾಡಿದ್ರು ಸರ್. ನಾನೇ ಲೈನ್ ಕಟ್ ಮಾಡೋದು ಮರ್ತುಬಿಟ್ಟೆ ಸರ್. ನೋಡಿ ಸರ್, ಈ ವ್ಯಕ್ತಿದು 3 ತಿಂಗಳ ಡೀಟೇಲ್ ಬಿಲ್ ಸರ್. ಒಂದೊಂದು ದಿನಕ್ಕೆ 20 ಸಲ ಆರುಮುಗನಿಗೆ ಫೋನ್ ಮಾಡ್ತಾನೆ ಸರ್ ಇವನು. ಇವನ್ ಬಾಯ್ ಬಿಟ್ಟರೆ ಎಲ್ಲದಕ್ಕೊಂದು ಉತ್ತರ ಸಿಗುತ್ತೆ ಸರ್. ಟೇಕ್ ಎಂಟಿ ಕಸ್ಟಡಿ. ಹೊರಗಡೆ ಇಲ್ಲ ಸರ್. ತಗೊಳ್ಳಿ ಸರ್, ನಿಮಗೆ ಸಂಬಂಧಪಟ್ಟಂತ ಫೈಲ್ಸ್, ಸೆಲ್ ಫೋನ್. ನಿಮ್ಮಲ್ಲಿ ಯಾವ ಕೇಸು ಇಲ್ಲ, ಯಾವ ಕಮಿಷನ್ ಎನ್ಕ್ವೈರಿನೂ ಇಲ್ಲ. ನಿಮ್ಮನ್ನು ಅವಮಾನ ಮಾಡಿದ್ರೆ ಇಡೀ ಡಿಪಾರ್ಟ್ಮೆಂಟ್ಗೆ ಅವಮಾನ ಮಾಡಿದಾಗೆ ಸರ್. ನಿಮಗೇನು ಈ ಕೆಲಸ ಆರಾಮಾಗಿ ಸಿಗ್ತಾ ಸರ್? ಎಷ್ಟು ಕಷ್ಟಪಟ್ಟಿರ್ಬೇಕು ಇದಕ್ಕೋಸ್ಕರ? ನೀವು ಏನಾದ್ರೂ ಒಂದು ಸಾಧಿಸ್ಬೇಕು ಅಂತ ತಾನೇ ಸರ್ ಇಲ್ಲಿಗೆ ಬಂದಿದ್ದೀರಾ? ನೀವು ನಿಮ್ಮನ್ನ ಈ ರೀತಿ ಇವತ್ತು ಈ ಅರ್ಧ ಬೆತ್ತಲೆ ಯೂನಿಫಾರ್ಮ್ ಅಲ್ಲಿ ಕಸ್ಟಡಿ ರೂಮಲ್ಲಿ ಕುತ್ಕೊಂಡಿರೋದು ನೋಡ್ತಾ ಇದ್ರೆ ನನಗೇನು ರಕ್ತ ಕುದಿಯತ್ತಲ್ಲ ಸರ್. ನಿಮಗೇನು ಅನ್ಸಲ್ವ ಸರ್? ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದು ನೀವು ಆರ್ಮುಗಮ್ಗೋಸ್ಕರ ಕೆಲಸ ಮಾಡ್ತಾ ಇದ್ದೀರಂತ ಹೊರಗಡೆ ಟಿವಿಯಲ್ಲಿ ಪೇಪರ್ ಅಲ್ಲಿ ಬಂದು ನಿಮ್ಮನ್ನ ಜಾಲಾಡಿ ನಿಮ್ಮ ಹೆಸರು ಕಳಂಕ ತಂದ್ರೆ ನಿಮ್ಮ ಹೆಂಡತಿ ಮಕ್ಕಳು ಸಂತೋಷವಾಗಿರ್ತಾರ ಸರ್? ಅದೇ ಯಾರ್ಮುಗ ನಿಮ್ಮ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದ ಸುಮ್ಮನೆ ಬಿಡ್ತಾ ಇದ್ದಾರೆ ಸರ್? ನೀವನ್ನ ನಿಮ್ ಗನ್ನ ತಗೊಂಡೋಗ ಒಂದ್ ತಲೆಯಿಂದ 1 ಇಂಚ್ ದೂರದಲ್ಲಿ ಇಟ್ಕೊಂಡು ಟಪಕ್ ಟಪಕ್ ಅಂತ ಹೊಡಿತಾರಿಲ್ವಾ ಸರ್? ನೀವು ತಪ್ಪದಾರಿಲಿ ಸಂಪಾದನೆ ಮಾಡಿ ಚೆನ್ನಾಗಿರೋ ಇತಿಹಾಸದಲ್ಲಿ ಯಾರು ಇಲ್ಲ ಸರ್. ಒಪ್ಪನ್ ತೋರಿಸಿದ್ರು ನನಗೆ ಒಪ್ಪ. ಮನುಷ್ಯನಿಗೆ ಮರ್ಯಾದೆ ಮುಖ್ಯ ಸರ್. ಫಸ್ಟ್ ಹಣ ಅಲ್ಲ, ಈ ಕಾಕಿ ಪವರ್ ಪದವಿ ಎಲ್ಲರಿಗೂ ಸಿಗಲ್ಲ ಸರ್. ಆರ್ಮುಗನ್ನ ಹೇಗೆ ಡೀಲ್ ಮಾಡ್ಬೇಕು ಅಂತ ನನಗೆ ಗೊತ್ತು ಸರ್. ಈಗ ಹೊಡಿ ಸರ್. ನೀವು ಕೆಂಪೇಗೌಡ, ನನ್ನನ್ನು ಕ್ಷಮಿಸ್ಬಿಡು ಕೆಂಪೇಗೌಡ, ಕ್ಷಮಿಸ್ಬಿಡು. ನಾನು ಸಂಸಾರಸ್ಥ, ಇಬ್ಬರು ಮಕ್ಕಳಿದ್ದಾರೆ, ಹಣದಾಸೆಗೆ ಅವ್ರಿಗೆ ಸಹಾಯ ಮಾಡಿಬಿಟ್ಟೆ. ನಿನ್ಗೆ ಅನ್ಕೊಡು, ನಾನು ಅವ್ರನ್ನ ಶೂಟ್ ಶೂಟ್ ಮಾಡ್ಬಿಡ್ತೀನಿ. ಬೇಡಿ ಸರ್. ನೋ, ಐ ವಾಂಟ್ ಟು ಡೂ ಸಮಥಿಂಗ್, ಪ್ಲೀಸ್ ಕೆಂಪೇಗೌಡ. ಒಂದೇ ಒಂದು ಸುಳ್ಳು ಹೇಳಿ ಸರ್. ಆರ್ಮಗಂ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದಾನ ಸರ್. ಏನ್ ಹೇಳ್ತಾ ಇದ್ದೆ? 4 ಸಲ ಕಾಲ್ ಮಾಡಿ ಥ್ರೆಟನ್ ಬೇರೆ ಮಾಡಿದಾನೆ ಸರ್. ಹಲೋ ಸರ್, ಅದು ನೀವೇ ಹೀಗೆ ಮಾತಾಡಿದ್ರೆ ಹೇಗೆ ಸರ್? ಏನ್ ಹೇಳ್ತಾ ಇದೀಯಾ? ಯೋ, ಈ ಹುಡುಗಿನ ಕಿಡ್ನಾಪ್ ಮಾಡಿದ್ದು ನಾನಲ್ಲ. ಯಾ ಅಂದ್ರೆ ಬೇರೆಲ್ಲಾರನು ನೀನೇ ಕಿಡ್ನಾಪ್ ಮಾಡಿದ್ದ? ಹೌದು, 55 ಜನನ ಕಿಡ್ನಾಪ್ ಮಾಡಿದ್ದು ನಾನೇ. ಆ ಹಣದಿಂದಾನೇ ನಿನ್ ಪಾರ್ಟಿಗೆ ಫಂಡ್ ಕೊಟ್ಟಿರೋದು. ಫಂಡ್? ನಿನ್ ಪಾರ್ಟಿಲೇನು? ಎಲ್ರು ಪರ್ಸನ್ ಕೆಲಸನೇ ಮಾಡ್ತಾರಾ? ಸೆಕೆಂಡ್ ಹ್ಯಾಂಡ್ ಕೆಲಸ ಮಾಡಲ್ವಾ? ಯಾವ ಧೈರ್ಯದಲ್ಲಿ ನಿನ್ನ ಜೊತೆ ಹೀಗೆ ಮಾತಾಡ್ತೀನಿ? ಹೇಗಾದ್ರೂ ಮಾಡಿ ಇದರಿಂದ ನನ್ನ ಕಾಪಾಡ್ತೀರಾ ಅನ್ನೋ ಧೈರ್ಯದಲ್ಲಿ ಸರ್. ಹಾಗೆ ಲೈನ್ ಅಲ್ಲಿರು. ಸೋ ಆರ್ಮುಗ ಲೈನ್ ಅಲ್ಲಿದ್ದಾನೆ. ನೀವೇನ್ ಮಾಡ್ತೀರಾ ಅಂದ್ರೆ, ವಿತಿನ್ 24 hours ಅವನ್ನ ಅರೆಸ್ಟ್ ಮಾಡಿ ಒಂದು ನನ್ನ ಮುಂದೆ ಪ್ರೆಸೆಂಟ್ ಮಾಡಬೇಕು. ಅಂಡರ್ಸ್ಟ್ಯಾಂಡ್? ಸೋ ನಮ್ ಪಾರ್ಟಿ ಫಂಡ್ಗೆ ಮೀಟಿಂಗ್ಗೆ ಜನ ಕಳ್ಸೋರ್ ಸಲುವಾಗಿ ಸರ್ಕಾರ ನಡೆಸ್ತಾ. ಬೇಡ ಬೇಡ, ಇಡೋ ಫೋನ್. ಸಾಯ್ ಬೇಕಾದವಳು ಬದುಕ್ಬಿಟ್ಲ ಅನ್ನೋ ಖುಷಿಲಿದೆಯಾ? ನೀನು ಹೋಮ್ ಮಿನಿಸ್ಟರ್ ಸೇರ್ಕೊಂಡು ನನ್ನ ಕೊಂಡ ಇಡೋಕ್ ನೋಡ್ತಾ ಇದ್ದೀರಾ? ನಾಳೆ 10 ಗಂಟೆ ಒಳಗೆ ಹೋಮ್ ಮಿನಿಸ್ಟರ್ ಮಗಳನ್ನ ಎತ್ತಾಕೊಂಡು ಹೋಗ್ತೀನಿ. ಇಡೀ ಕರ್ನಾಟಕನೇ ಅಲ್ಲಾಡ್ತೀನಿ ನೋಡು. ಸರ್, ಎಲ್ಲ ಚೆಕ್ ಪೋಸ್ಟ್ಗಳಲ್ಲೂ ಸೆಕ್ಯೂರಿಟಿ ಅಲರ್ಟ್ ಮಾಡಿದ್ವಿ ಸರ್. ಸೊ ಫ್ಯಾಮಿಲಿ ಪ್ರೊಟೆಕ್ಷನ್ ಅಲ್ಲಿದೆ, ಬಟ್ ಐ ಥಿಂಕ್ ಈಸ್ ಫೂಲಿಂಗ್ ಅಸ್. ಎಲ್ಲ ನಿನ್ ಕಂಟ್ರೋಲ್ ಅಲ್ಲೇ ಇದೆ ಅಂತ ತಿಳ್ಕೊಂಡಿದ್ಯಾ? 10 ಗಂಟೆಗೆ ಹುಡುಗಿನ ಹೆಂಗ್ ಎತ್ತಾಕೊಂಡು ಹೋಗ್ತೀನಿ ಅಂತ ನೋಡ್ತಾ ಇದ್ದೆ. ಹುಡುಗಿ ನಿನ್ ಮುಂದೆನೆ ಇದ್ರೆ ಎತ್ತಾಕೊಂಡು ಹೋಗೋಕ್ ಆಗಲ್ಲ ಅನ್ಕೊಂಡಿದ್ಯಾ? ನೀನಿರೋ ಜಾಗದಲ್ಲಿ ನಮ್ ಕಡೆಯವರಿದ್ದಾರೆ ಕಣೋ. ಮೌಲಿ, ಅವನು ತಲೆಕೆಟ್ ನನ್ ಮಗ ಏನ್ ಬೇಕಾದ್ರೆ ಮಾಡ್ತಾನೆ. ಎಲ್ಲ ಮಂತ್ರಿಗಳಿಗೆ ಪ್ರೊಟೆಕ್ಷನ್ ಕೊಡಿ. ಕಮನ್ ಕಂಟ್ರೋಲ್. ಆರುಮುಖ ಯಾರು ಅಂತ ತೋರಿಸು. ಹುಡುಗಿನ ಎತ್ತಾಕೊಂಡಿದ್ದಾಯ್ತು. ಏನಿರೋದು ಕರ್ನಾಟಕ ಹೋಮ್ ಮಿನಿಸ್ಟರ್ ಸಿ ಅಶೋಕ್ ಮನೇಲಿ? ನಾನ್ ಕಿಡ್ನಾಪ್ ಮಾಡಿರೋದು ತಮಿಳ್ನಾಡು ಹೋಮ್ ಮಿನಿಸ್ಟರ್ ಮಗಳು. ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದಾಳೆ. ಕಾಲೇಜಿನಿಂದಾನೇ ಎತ್ತಾಕೊಂಡು ಹೋಗಿದ್ದೀನಿ. ಹೆಂಗಿಟ್ಟೆ ಗುಣ್ಣನ? ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನಾನ್ ಮಂಗಳೂರಿಗೆ ಹೋಗ್ಬೇಕು. ಮಧ್ಯದಲ್ಲಿ ಯಾರು ಯಾರು ಅಡ್ಡ ಬರಬಾರ್ದು. ನಾನ್ ಹೋಗೋ ಗಾಡಿ ಹಿಂದೆ ಮುಂದೆ ನಿಮ್ ಕಡೆಯವರೇ ಪ್ರೊಟೆಕ್ಷನ್ ಕೊಡ್ಬೇಕು. ನಾನ್ ಮಂಗಳೂರ್ಗ್ ಹೋಗಿ ಸೇರ್ತಿದ್ದಂಗೆ ನನ್ಗೋಸ್ಕರ ಒಂದು ಬೋಟ್ ಕಾಯ್ತಾ ಇರ್ಬೇಕು. ನಾನ್ ಬೋಟ್ ಹತ್ತಿ ದುಬೈ ಸೇರೋವರೆಗೂ ಈ ಹುಡುಗಿ ನನ್ ಜೊತೆನೆ ಇರ್ತಾಳೆ.
ಹುಡುಗಿಗೆ ಏನಾದ್ರೂ ಆದ್ರೆ ತಮಿಳ್ನಾಡಿನಿಂದ ಕರ್ನಾಟಕದವರೆಗೂ ಬೆಂಕಿ ಹತ್ತಿ ಉರಿಯುತ್ತೆ. ಇವಳು ಜೀವಂತವಾಗಿ ಬೇಕು ಅಂದ್ರೆ ನಾನಲ್ಲಿ ಅರ್ಥ ಆಯ್ತಾ? ದಿಸ್ ಇಸ್ ತಮಿಳ್ನಾಡು ಡಿಎಜಿ ರಿಸೀವರ್ ಸ್ಪೀಕಿಂಗ್ ಸರ್. ನಾವು ಎಲ್ಲ ವಳಿಯಲ್ಲೂ ಮುಯರ್ಚಿ ಬಂದಿದ್ರು ಸರ್. ಕೋಸ್ಟ್ ಗಾರ್ಡ್ ಅಲರ್ಟ್ ಮಾಡಿ ಓವರ್. ಆರ್ಮುಡಂಗೆ ಏನು ಡಿಸ್ಟರ್ಬೆನ್ಸ್ ಆಗದಂಗೆ ಅವನ ಜೊತೆಲೇ ಹೋಗಿ. ಕೆಂಪೇಗೌಡ ನಮ್ಮ ಕಾರನ್ನ ಫಾಲೋ ಮಾಡ್ತಾನ? ಏ ಕೆಂಪೇಗೌಡ, ನೀ ನನ್ನ ಗಾಡಿನ ಫಾಲೋ ಮಾಡ್ತಾ ಇದೀಯ ಅಂತ ನನಗೆ ಗೊತ್ತು. ಇವಳು ಜೀವಂತವಾಗಿ ಬೇಕೋ ಬೇಡವೋ ಗಾಡಿ ಕಟ್ ಮಾಡ. ಸರ್, ಅನ್ಕೊಂಡೆ ಗಾಡಿನ ಫಾಲೋ ಮಾಡೋಕ್ಕಾಗಿಲ್ಲ ಸರ್. ಅದಕ್ಕೆ ಹೆಲಿಕಾಪ್ಟರ್ ಮಂಗಳೂರು ತಗ ಹೋಗ್ಬಿಡ್ತೀನಿ. ಪಣಂಬೂರ್ ಹಾರ್ಬರ್ ರೀಚ್ ಆಗಕ್ಕಿಂತ ಮುಂಚೆ ಆರ್ಮುಗ ಒಂದು ಬ್ರಿಡ್ಜ್ ದಾಟಬೇಕು ಸರ್. ಆ ಬ್ರಿಡ್ಜ್ ಕಿನ್ನ ಮುಂಚೆ ಕೆಲವು ರೋಡ್ ಹಂಸ್ ನಮ್ಮ ಫಸ್ಟ್ ಸೆಕ್ಯೂರಿಟಿ ಕಾರ್ ದಾಟ್ತಿದ್ದಂಗೆ ಪ್ಲಾನ್ ಮಾಡಿ ಆರ್ಮುಗನ್ ಕಾರ್ ಟೈರ್ ಬಸ್ ಮಾಡಿದ್ರೆ ಸ್ಟ್ಯಾಂಡ್ ಬಲ್ ಇರೋ ನಮ್ಮ ಸ್ಕ್ವಾಡ್ ಅವ್ರ ಕಾರಿಂದ ಹಿಡಿದಾಗ ಅವ್ರ ಮೇಲೆ ಫೈರಿಂಗ್ ಮಾಡಿ ಆ ಹುಡುಗಿನ ಹೇಗಾದ್ರೂ ಮಾಡಿ ಕಾಪಾಡಬಹುದು ಸರ್. ನಾವು ಆ ಹುಡುಗಿಗೆ ಏನಾದ್ರು ಆದ್ರೆ ಬೋಟ್ ಹತ್ತಿರ ನಾನು ಆ ಹುಡುಗಿನ ಬಿಡ್ತಾನೆ ನನಗೆ ಗ್ಯಾರಂಟಿ ಇಲ್ಲ ಸರ್. ನಮಗೆ ರಿಸ್ತು ಅಂತ ನೀವು, ಬಟ್ ಆ ಹುಡುಗಿನ ಸೇವ್ ಮಾಡ್ತೀವಿ ನಾವು. ಪೊಲೀಸ್ ಸ್ಕ್ವಾಡ್ನ ಬ್ರಿಡ್ಜ್ ಹತ್ರ ಕಳಿಸಿ. ಓವರ್ ಓವರ್ ಸರ್. ಸಪೋಸ್ ರಾಮ ಗಾಡಿಯಿಂದ ಇಳಿದಿದ್ರೆ ಸೌಂಡ್ ಸೆಕ್. ಹಲೋ ಕಾವ್ಯ, ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಹ್ಮ್, ಕೊಡಿ ತಗೊಳ್ಳಿ. ಹಲೋ ಕಾವ್ಯ, ನೀವು ಧೈರ್ಯವಾಗಿರಿ. ಗಂಡನ್ ಮಾತನ್ನ ಹೆಂಡತಿ ಕೇಳ್ಬೇಕು ಅಂತ ಹೇಳ್ತಾರೆ, ಹಾಗೆ ಕೇಳದೆ ಇದ್ದಿದ್ದು ನನ್ನ ತಪ್ಪು. ನೀವ್ ಹೇಳ್ದಾಗೆ ಕರೆಕ್ಟ್ ಆಗಿ ಎಲ್ಲಾನು ಮಾಡ್ದೆ. ಆದ್ರೆ ಕಡೆಯಲ್ಲಿ ನೀವ್ ರೈಟ್ ಅಂತ ಹೇಳಿದ್ರೆ ಅವಸರದಲ್ಲಿ ನಾನು ಲೆಫ್ಟ್ ತಿರ್ಗಿಸ್ಬಿಟ್ಟೆ. ಏನ್ ಹೇಳ್ತಾ ಇದೀನಿ? ಅದಕ್ಕೆ ಶೂಟ್ ಮಾಡ್ದ. ನೋಡು, ನಿನಗೆ ತಲೆ ಕೆಡಿಸ್ಕೊಂಡ್ಬೇಡ, ಆರೋಗ್ಯ ನೋಡ್ಕೋಕೆ ಬಾಯ್. ಗಾಡಿಲಿ ಇಳ್ದಿದ್ರೆ ಅಂತ ಹೇಳ್ದ್ಯಾ? ಇಳ್ದಿದ್ರೆ ಅಂತ ಸರ್ ಹೇಳಿದ್ ನಾನು. ಗಾಡಿಲಿ ಇರೋದ್ ಯಾರಾದ್ರೂ ನೋಡಿದ್ರೆ ನೀವು? ಇಲ್ಲ ಸರ್. ಅವ್ನ ಪರ್ಸನಲ್ ನಂಬರ್ ಫೋನ್ ಹಾಕಿ ಸರ್. ನಾಟ್ ರಿಚೇಬಲ್ ಅಂತ ತೆಲುಗು ಬರ್ತದೆ. ಮಂಗಳೂರಿಗೆ ಹೋಗ್ತಾ ಇದ್ದಾನೆ ಅಂತ ತೆಲುಗು ಹೇಗೆ ಸರ್ ಬರುತ್ತೆ? ಯೂನಿಸಲ್ಲಿ ಫೋನ್ ಮಾಡೋ ನಂಬರ್ ಬಗ್ಗೆ ಇನ್ಫಾರ್ಮೇಶನ್ ತೊಳಿ. ವೆರಿ ಫಾಸ್ಟ್. ಹಲೋ, ಗುಡ್ ಮಾರ್ನಿಂಗ್ ಯೂನಿ ಸರ್. ಇಮಿಡಿಯೇಟ್ ಆಗಿ ಇನ್ಫಾರ್ಮ್ ಮಾಡಿ. ಆರ್ಮುಗನ್ ಮೊಬೈಲ್ ಆಂಧ್ರದಲ್ಲಿ ಚಿತ್ರದತ್ತ ಟ್ರಾವೆಲ್ ಆಗ್ತಿದೆ ಸರ್. ಹಾಫ್ ಅನ್ ಅವರ್ ಮುಂಚೆ ಬಂಗಾರಪೇಟೆ ಹತ್ರ ಇತ್ತು, ಒನ್ ಅವರ್ ಮುಂಚೆ ವೈಟ್ ಫೀಲ್ಡ್ ಬಿಟ್ಟಿದೆ ಸರ್. ಕಾಲ್ ಮಾಡಿ ಫೋನ್ ಅಡ್ರೆಸ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಸರ್. ಯಾ ಲಿವಿಂಗ್ ಇನ್ 5 ಮಿನಿಟ್ಸ್. ಯೆಸ್ ಸರ್. ಟ್ರೇಸ್ ದಿ ಕಾಲ್. ಯೆಸ್ ಸರ್. ಹೇಳು. ನೋಡು, ನೀನ್ ಹೇಳ್ದಾಗೆ ನಾನು ನಿನ್ನ ಕಾರನ್ನ ಫಾಲೋ ಮಾಡ್ತಾ ಇಲ್ಲ. ನಮಗೆ ಹುಡುಗಿ ಇಂಪಾರ್ಟೆಂಟ್. ಆ ಸೌಂಡ್ ಮತ್ತೆ ಪ್ಲೇ ಮಾಡು. ಸರ್, ಟ್ರೈನ್ ಸೌಂಡ್ ಕೇಳಿಸ್ತಾ ಇದೆ. ಅಂದ್ರೆ ಆರುಮುಖ ಟ್ರೈನ್ ಅಲ್ಲಿ ಮಿಸ್ಟರ್ ಕೆಂಪೇಗೌಡ, ಈಗ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಬ್ಯಾಂಗ್ಳೂರಿಂದ ಹೊರಟು ಶೇಷಾದ್ರಿ ಎಕ್ಸ್ಪ್ರೆಸ್ನ ವೈಟ್ ಫೀಲ್ಡ್ ಹತ್ರ ಯಾರೋ ಚೈನಲ್ಲಿ ನಿಲ್ಸಿದ್ರಂತೆ. ಟ್ರೈನ್ 5 ನಿಮಿಷ ಲೇಟ್ ಆಗಿ ಹೊರಟಿದೆ. ಹಾಗಾದ್ರೆ ಖಂಡಿತ ಅಲ್ಲಿಂದ ಹೊರಟಿದ್ದಾರೆ. ನೋಡಿ, ಆಂಧ್ರ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ನೀವು. ಹಾಗೆ ಚಿತ್ರ ಅಕ್ಕಪಕ್ಕ ಟ್ರೈನ್ ಹತ್ಕೊಂಡು ಆರ್ಮುಗನ್ ಹುಡುಕ ಕೇಳಿ. ಸರ್, ಅಲ್ಲಿ ಟೇಕ್ ಇಟ್. ಆ ಹುಡುಗಿ ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಚಾಪರ್ ಸ್ಟ್ಯಾಂಡ್ ಮಾಡಿ. ಆರ್ಮುಗಂದು ಮತ್ತೆ ಆ ಹುಡುಗಿ ಫೋಟೋನ ಆಂಧ್ರ ಪೊಲೀಸ್ಗೆ ಇಮೇಲ್ ಮಾಡಿ. ಕನ್ಫರ್ಮೇಶನ್ ಸಿಕ್ಕಿದ್ದಾಗ ನನಗೆ ಇನ್ಫಾರ್ಮ್ ಮಾಡಿ. ಓಕೆ, ಗೋ. ಮಧ್ಯಾಹ್ನ ಭೋಜನ ಕಾವಲ್ಲ ಸರ್, ಬಂದು ಮಳ್ಳಿ ನಲ್ಲೂರ್ಲ ವಸ್ತಾನ್ ಸರ್. ಓಕೆ, ಯು ಫಾಲೋ ದ ಟ್ರೈನ್ ಪಾತ್ ಸರ್. ಸರ್ ಚೂಡಂಡಿ ಸರ್, ಕನ್ಫರ್ಮ್ ಸರ್. ಶೇಷಾದ್ರಿ ಎಕ್ಸ್ಪ್ರೆಸ್ ನೆಕ್ಸ್ಟ್ ಸ್ಟೇಷನ್ ಚಿತ್ತೂರ್ ಸರ್. ಟ್ರೈನ್ ರಾವಡೋದಕ್ಕೆ ಇಂಕ 5 ಮಿನಿಟ್ಸ್ ಇದೆ ಸರ್. ಸರ್, ಯಾವಾಗ ಸ್ಟಾರ್ಟ್ ಮಾಡೋಣ ಸರ್? ಅವ್ನು ನಮ್ಮ ಸರ್ವೆನ್ಸ್ ಅಲ್ಲ ಇದ್ದಾನೆ. ಸ್ಟೇಷನ್ ಯಾವ್ದು ಅಂತ ಗೊತ್ತಾದ ಮೇಲೆ ಸ್ಟಾರ್ಟ್ ಮಾಡೋಣ. ಇಲ್ಲಿಂದ ನೆಲ್ಲೂರು ಎಷ್ಟು ದೂರ ಇದೆ? ಸುಮಾರು 5-6 ಕಿಲೋಮೀಟರ್ ಸರ್. ಮಂಗಳೂರಲ್ಲಿ ಎಕ್ಸಿಕ್ಯೂಟ್ ಮಾಡ್ಬೇಕಂತ ಪ್ಲಾನ್ ಮೋಸ್ಟ್ಲಿ ಊರಲ್ಲೇ ಮಾಡ್ಬೇಕಾಗುತ್ತೆ. ನಾನೊಬ್ಬ ಊರಲ್ಲಿ ಹೋಗ್ತೀನಿ, ಇಲ್ಲೇ ರೀ ಸರ್. ಕಡೆ ತುಂಬಾ ಜನ ಇದ್ದಾರೆ ಸರ್. ಗೊತ್ತು, ಆದ್ರೆ ಅವಳನ್ನ ಕಾಪಾಡಕ್ಕೆ ಯಾರಾದ್ರೂ ನಮ್ಮಲ್ಲಿ ಬದುಕಿರ್ಬೇಕಲ್ಲ. ನೆಟ್ವರ್ಕ್ ಬೇರೆ ಇಲ್ಲ. ನೀವ್ ಒಂದ್ ಕೆಲಸ ಮಾಡಿ, ಆ ಟ್ಯೂಬ್ಲೈಟ್ ಕಾಣ್ತಾ ಇದೆ ನೋಡಿ, ಒಳಗಡೆ ಯಾವ್ದೇ ತರ ತೊಂದರೆ ಬಂದ್ರೆ ಆ ಟ್ಯೂಬ್ಲೈಟ್ ಶೂಟ್ ಮಾಡ್ತೀನಿ. ಇಮಿಡಿಯೇಟ್ ಆಗಿ ಒಳಗೆ ಬನ್ನಿ. ನಮ್ಮಲ್ಲಿ ಎಷ್ಟು ಜನ ಉಳ್ಕೋತೀವೋ ನನಗೆ ಗೊತ್ತಿಲ್ಲ. ಉಳ್ಕೊಂಡವ್ರು ತಪ್ಪದೆ ಹುಡುಗಿನ ಕಾಪಾಡ್ಬೇಕು. ಜನರ ಕಣ್ಣಿಗೆ ಬೀಳ್ಬೇಡಿ, ನೆಸೆಸಿಟಿ ಇದ್ರೆ ಮಾತ್ರ ಫೈರ್ ಮಾಡಿ.
ಪಡ್ಕೊಂಡೆ ಬುದ್ಧಿ ಬರ್ಲಿಲ್ವಲ್ಲ. ಹಿಡಿದು ಎಷ್ಟು ದೂರ ಬಂದ್ಬಿಟ್ಟಿಯಾ? ನಾನು ಎಷ್ಟು ಬುಲೆಟ್ ಶೂಟ್ ಮಾಡ್ತಾ ಇದೀನಿ ಅಂತ ಎಣಿಸ್ತಾ ಇದೆಯಲ್ಲ? 12 ಬುಲೆಟ್ ಇರೋ ಮ್ಯಾಗ್ಸಿನ್, ಇನ್ನು 1 ಬುಲೆಟ್ ಬಾಕಿ ಇದೆ. ಏಯ್, ಪದೇ ಪದೇ ನನ್ನ ಮನುಷ್ಯನಂತ ಮೃಗವಾಗಿ ಬಾಡ್ಬೇಡ. ಬರೋ ಬರೋ, ನೀನ್ ಇಲ್ಲೇ ಇದೆಯಾ ಅಂತ ನನಗೆ ಗೊತ್ತು. ಏಯ್ ಬರೋಳೆ. ಭಯದಲ್ಲಿ ಹೇಳಿದ್ದನ್ನ ಏನೋ ಹೇಳ್ತಾ ಇದ್ಯಾ ಬೇರೆ ಏನಾದ್ರೆ ಹೇಳೋ. ಅವಳನ್ನ ಬಿಡಿಸ್ಕೊಂಡು ಹೋಗೋದಿಕ್ಕೆ ಅವಳೇ ನನ್ನ ಅಕ್ಕನ ಮಗಳ ಇಲ್ಲ ನನ್ನ ಒಟ್ಟಿಗೆ ಹುಟ್ಟಿದವಳ. ನಾನ್ ಬಂದಿರೋದು ಅವಳ ಕರ್ಕೊಂಡು ಹೋಗೋದಿಕ್ಕಲ್ಲ, ನಿನ್ನ ಮುಗಿಸೋದಿಕ್ಕೆ. ನೀನೇನೋ ಅವಳನ್ನ ಹೊಡೆದಾಕದ್ ನನ್ನ ಮಗನೇ ನಾನೇ ಹೊಡೆದಾಕ್ತೀನಿ. ನಾನೇ ಶೂಟ್ ಮಾಡಿದ್ದ ಅವಳನ್ನ. ಇಮಿಡಿಯೇಟ್ ಆಗಿ ನೆಲ್ಲೂರಲ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿ. ಯಾರ ಅಡ್ಡ ಬಂದ್ರೆ ಶೂಟ್ ಮಾಡಕ್ಕೆ ಸ್ಟೇಟ್ ಮಾಡಿ. ಗೋ ಕೆಲಸಕ್ಕೋಸ್ಕರ ಇಲ್ಲಿಗೆ ಬಂದಿದ್ದು, ಆ ಕೆಲಸ ಮುಗೀತು, ಅದಕ್ಕೆ ರಿಸೈನ್ ಮಾಡ್ತಾ ಇದ್ದೀನಿ. ಹಳ್ಳಿಯಲ್ಲಿ ನಮ್ಮ ತಂದೆ ತರ ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ ಓಪನ್ ಮಾಡಬೇಕು ಅನ್ನೋ ನನ್ನ ಹಳೆ ಕನಸು. ಅದಕ್ಕೆ ಯಾರು ನನ್ನ ತಪ್ಪಾಗಿ ತಿಳ್ಕೊಬೇಡಿ, ತಡಿಲು ಬೇಡಿ. ಮೈಸೂರು ಕಾರಲ್ಲಿ ಹೋಗೋದಂದ್ರೆ ನನಗೆ ತುಂಬಾ ಇಷ್ಟ, ಬಟ್ ನನಗೆ ಹೇಳ್ದೆ ನೀವು ಕೆಲಸ ಬಿಟ್ರಲ್ಲ, ಅದ್ ನನಗೆ ಇಷ್ಟ ಆಗ್ಲಿಲ್ಲ. ಬೇಕಾದ್ರೆ ನೋಡಿ,
ಇನ್ ಮೂರ್ ತಿಂಗಳಲ್ಲಿ ನೀವು ಖಾಕಿ ಯೂನಿಫಾರ್ಮ್ ಹಾಕೊಂಡು ನನ್ನ ಮುಂದೆ ನಿಂತಿರ್ತೀರಾ. ಒಂದ್ ನಿಮಿಷ, ಒಂದ್ ನಿಮಿಷ, ಇದು ನನಗೆ ಗೊತ್ತಿರೋರ್ ಕಾರು. ಇರು ಮುಂದೆ. ವೆರಿ ಗುಡ್ ಕೆಂಪೇಗೌಡ, ನಮ್ಮ ಪ್ಲಾನ್ ಪ್ರಕಾರ ನೀವು ಪಬ್ಲಿಕ್ ನಲ್ಲೇ ರಿಸೈನ್ ಮಾಡಿದ್ದೀರಿ. ಸಿಎಂ ನಿಮ್ಮ ಪರ್ಸನಲಿ ಮೈಸೂರು ಡೆಪ್ಯೂಟಿ ಕಮಿಷನರ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ. ಪಕ್ಕ ಸ್ಟೇಟ್ ಇಂದ ಮೈಸೂರು ಬಾರ್ಡರ್ಗೆ ವೆಪನ್ಸ್ ಸ್ಮಗಲ್ ಆಗ್ತಿದೆ ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದಿದೆ. ಆದ್ರೆ ನಮ್ಮ ಪೊಲೀಸ್ ರೆಕಾರ್ಡ್ ನಲ್ಲಿ ಯಾವ ಇನ್ಫಾರ್ಮೇಶನ್ ಇಲ್ಲ. ಅದಕ್ಕೆ ನೀವು 6 ತಿಂಗಳಿಂದ 1 ವರ್ಷದ ತನಕ ಪ್ರಾವಿಷನ್ ಸ್ಟೋರ್ಸ್ ಅಲ್ಲಿ ಕೆಲಸ ಮಾಡಿ ನಮ್ಮ ಬಾರ್ಡರ್ ಮೇಲೆ ಕಣ್ಣಿಟ್ಟು ಆ ಇನ್ಫಾರ್ಮೇಶನ್ ನ ಗ್ಯಾದರ್ ಮಾಡಿ. ಯಾವಾಗ ಸಿಟಿ ನಿಮ್ಮ ಕಂಟ್ರೋಲ್ ಬರುತ್ತೋ ಆವಾಗ ನೀವು ಚಾರ್ಜ್ ತಗೊಳ್ಳಿ.